ಈ ಸಮಾಜದಲ್ಲಿ ಕೆಟ್ಟ ಶಕ್ತಿಗಳ ವಿರುದ್ಧ ಹೋರಾಡೋದಕ್ಕೆ ಕಾನೂನಿನ ಮೇಲೆ ಗೌರವ ಇರೋ, ಪರಿಸರದ ಮೇಲೆ ಕಾಳಜಿ ಇರೋ, ಬುದ್ಧಿವಂತಿಕೆ ಮತ್ತೆ ಜವಾಬ್ದಾರಿ ಇರುವಂತ ಮುಂದಿನ ಪೀಳಿಗೆಯನ್ನ ಹುಟ್ಟು ಹಾಕುವ ನಿಟ್ಟಿನಲ್ಲಿ ನಾವು 2019ರಲ್ಲಿ ಕೇರಳದಲ್ಲಿ ಸ್ಟೂಡೆಂಟ್ಸ್ ಪೊಲೀಸ್ ಕ್ಯಾಡೆಟ್ ಅನ್ನ ಎಲ್ಲ ಸ್ಕೂಲಲ್ಲೂ ಶುರು ಮಾಡಿದ್ವಿ. ಯಾವುದೇ ಗುರಿ ಇಲ್ದೋರನ್ನ ಸಮಾಜದಲ್ಲಿ ಜವಾಬ್ದಾರಿಯಿಂದ ಇರುವ ಪ್ರತಿಯೊಬ್ಬರು ಇಷ್ಟಪಡುವ ಎಲ್ಲ ಒಳ್ಳೆ ಗುಣಗಳನ್ನು ತುಂಬಿರೋ ಒಂದು ಸಮಾಜವನ್ನ ನಿರ್ಮಾಣ ಮಾಡಬೇಕು ಅನ್ನೋ ಗುರಿನೇ ಈ ಸ್ಟೂಡೆಂಟ್ಸ್ ಪೊಲೀಸ್ ಕ್ಯಾಡೆಟ್ ಅಲ್ಲಿರೋ ಮುಖ್ಯ ಉದ್ದೇಶ. ದೇಹದ ಆರೋಗ್ಯ, ಮಾನಸಿಕ ಆರೋಗ್ಯ, ಭವಿಷ್ಯದ ಗುರಿ, ಸಮಾಜದ ಒಳಿತು, ರಾಷ್ಟ್ರ ಗೌರವ, ಈ ರೀತಿಯ ಗುಣಗಳನ್ನ ಪ್ರತಿ ವಿದ್ಯಾರ್ಥಿಗಳಿಗೂ ಕಲಿಸೋದೆ ಸ್ಟೂಡೆಂಟ್ಸ್ ಪೊಲೀಸ್ ಕ್ಯಾಡೆಟ್ನ ಮುಖ್ಯವಾದ ಗುರಿ. ಜವಾಬ್ದಾರಿಯನ್ನ ಹೊತ್ತು ಅಹಿಂಸೆಯ ಮೂಲಕ ಹೋರಾಡಿ ನಮ್ಮ ಸಮಾಜದಲ್ಲಿ ಈಗ ತುಂಬಿರುವ ಡ್ರಗ್ಸ್ ಸೇವನೆ ಮತ್ತೆ ಮದ್ಯಪಾನ ಇಂಥ ವಿಷಯಗಳ ವಿರುದ್ಧ ಹೋರಾಡುವ, ಅದನ್ನು ಎದುರಿಸುವ ಶಕ್ತಿ ತುಂಬಿರುವ, ಈ ಸಮಾಜದಲ್ಲಿ ಹೊಸ ಬದಲಾವಣೆ ತರುವ ಒಂದು ಹೊಸ ಪೀಳಿಗೆಯನ್ನ ಹುಟ್ಟು ಹಾಕೋದೆ ಈ ಸ್ಟೂಡೆಂಟ್ಸ್ ಪೊಲೀಸ್ ಕ್ಯಾಡೆಟ್ನ ಉದ್ದೇಶ. ಇವತ್ತು ನಾವು ಬೆಂಗಳೂರಿನಲ್ಲಿ ಅನುಭವಿಸ್ತಾ ಇರುವ, ಅದರಲ್ಲೂ ಮುಖ್ಯವಾಗಿ ಶಾಲೆಗಳಲ್ಲಿ ಮತ್ತೆ ಕಾಲೇಜ್ಗಳಲ್ಲಿ ಇರುವ ಪ್ರಮುಖವಾದ ಸಮಸ್ಯೆ ಅಂದ್ರೆ ಡ್ರಗ್ಸ್ ಮತ್ತೆ ಮಾದಕ ವಸ್ತುಗಳ ಸೇವನೆಯಲ್ಲಿ ಸಿಕ್ಕಾಕೊಂಡಿರುವಂತಹ ಯುವಕರ ಗುಂಪು. ಇದೇ ನಮ್ಮ ದೇಶದ ಬೆನ್ನುಮೂಳೆಯನ್ನೇ ಮುರಿಯುವಂತಹ ಕಾಯಿಲೆ. ಇದರ ವಿರುದ್ಧ ನಿರಂತರ ಹೋರಾಡೋದಕ್ಕೆ, ಇದನ್ನು ಸಂಪೂರ್ಣ ನಾಶ ಮಾಡೋದಕ್ಕೆ, ಸಮಸ್ಯೆಯನ್ನ ಅವರೇ ಎದುರಿಸುವಂತಹ ಯಾವುದೇ ರೀತಿಯ ಕ್ರಿಮಿನಲ್ಸ್ಗಳ ವಿರುದ್ಧ ಹೋರಾಡೋದಕ್ಕೆ ಮುಂದಿನ ಪೀಳಿಗೆ ಯುವಕರನ್ನ ತಯಾರು ಮಾಡೋದೇ ಈ ಪೊಲೀಸ್ ಕ್ಯಾಡೆಟ್ನ ಉದ್ದೇಶ. ಈ ಚಿತ್ರದ ಮೂಲಕ ವಿದ್ಯಾರ್ಥಿಗಳು ಅಂದ್ರೆ ಯುವಕ ಯುವತಿಯರು ನಾಳೆಯ ಸಮಾಜದ ಬದಲಾವಣೆಗಾಗಿ ಹೋರಾಡಿ ಸಮಾಜದಲ್ಲಿನ ಕೆಟ್ಟದರ ವಿರುದ್ಧ ಹೇಗೆ ಹೋರಾಡ್ತಾರೆ, ಅಂತಹ ಕೆಟ್ಟದನ್ನ ಹೇಗೆ ನಾಶ ಮಾಡಿ ಹೇಗೆ ಒಳ್ಳೆಯದನ್ನ ಮಾಡ್ತಾರೆ, ಇದನ್ನೆಲ್ಲ ಈ ಚಿತ್ರದಲ್ಲಿ ನೋಡಿ ನೀವು ಅರ್ಥ ಮಾಡ್ಕೋತೀರಿ ಅನ್ಕೋತೀನಿ. ಅದಕ್ಕೋಸ್ಕರ ಮಕ್ಕಳನ್ನ ಪ್ರೀತಿಸುವ ಎಲ್ಲ ತಂದೆ ತಾಯಿಗಳು, ಸಮಾಜದಲ್ಲಿ ಬೇರೆ ಬೇರೆ ಸ್ತರದಲ್ಲಿರುವಂಥವರು ಈ ಚಿತ್ರವನ್ನ ನೋಡಿ ಇದರಲ್ಲಿರುವ ಅಂಶಗಳನ್ನು ಅರಿತು ಸಮಾಜವನ್ನ ಇನ್ನೂ ಎತ್ತರಕ್ಕೆ ಕೊಂಡೊಯ್ಯೋದಕ್ಕೆ ನಮ್ಮ ಮಕ್ಕಳನ್ನ ತಯಾರು ಮಾಡಬೇಕು. ಅವರನ್ನ ಬಲ ತುಂಬಿರೋ ವ್ಯಕ್ತಿಯನ್ನಾಗಿ ಬದಲಾಯಿಸ್ತೀರಿ ಅಂತ ನಂಬ್ತೀನಿ. ತಂಪಾದ ಮುಗಿಲಿನಲ್ಲಿ ಮಳೆ ಬಿಲ್ಲಿನ ರಂಗು ಚೆಲ್ಲಿದೆ, ಆಗಸದ ಮಡಿಲಲ್ಲಿ ಮೇಘಗಳ ಕೂಟವು ನಲಿದಿವೆ, ಹೊಂಬಾಳೆಯ ಜೀನ ಸವಿಯುವ ಬಾನ ಹಕ್ಕಿಯಂತೆ ಹಾಡಿ ನಲಿಯುವ, ಹೊಂಬಾಳೆಯ ಜೀನ ಸವಿಯುವ ಬಾನ ಹಕ್ಕಿಯಂತೆ ಹಾಡಿ ನಲಿಯುವ, ಸ್ವರವೀಣೆ ಸ್ವರವೀಣೆ ಶ್ರುತಿ ಸೇರುವ ಸವಿಗಾನ, ತಂಪಾದ ಮುಗಿಲಿನಲ್ಲಿ ಮಳೆ ಬಿಲ್ಲಿನ ರಂಗು ಚೆಲ್ಲಿದೆ, ಆಗಸದ ಮಡಿಲಲ್ಲಿ ಮೇಘಗಳ ಕೂಟವು ನಲಿದಿವೆ. ಜಿಗಿಯುತ್ತಾಡುವ ತಿರುಗುತ್ತಾಡುವ ಜೀಕುತ್ತಾ
ಹುಟ್ಟವ ಹೆಣ್ಣು ಹೆಣ್ಣು ಎಂದು ಜರಿದರು ಎಲ್ಲ ಹಾರಿ ಹಾರಿ ಮುಂದೆ ಸಾಗುವ ಎಲ್ಲ ಚಿನ್ನಾರಿಗಳೆಲ್ಲ ಕಿಲ ಕಿಲದಿ ನಗುತ್ತ ಮುತ್ತುಗಳ ಹಾಗೆ ಉಳಿಯುತ್ತಿರುವೆವು ಚಿನ್ನಾರಿಗಳೆಲ್ಲ ಕಿಲ ಕಿಲದಿ ನಗುತ್ತ ಮುತ್ತುಗಳ ಹಾಗೆ ಉಳಿಯುತ್ತಿರುವೆವು ಮುತ್ತುಗಳ ಹಾಗೆ ಉಳಿಯುತ್ತಿರುವೆವು ಕಾಗೆ ಕಕ್ಕ ಮಾಡ್ಬಿಡ್ತು ಅನ್ಸುತ್ತೆ. ಕಾಗೆ ಕಕ್ಕ ಹೋಗಿರೋದು ಕೂಡ ಗೊತ್ತಿಲ್ದಿರ ಅಷ್ಟೊಂದು ಏನೋ ಯೋಚನೆ ಮಾಡ್ತಾ ಇದ್ದಾನೆ. ಬಾ ಹೋಗಿ ಮಾತಾಡ್ಸೋಣ. ಏನೋ ನಿನ್ನ ಪ್ರಾಬ್ಲಮ್ಮ? ಅಯ್ಯಯ್ಯೋ, ನಾಲ್ಕು ದಿನ ಆದರೂ ಅವಳು ಸ್ಕೂಲ್ಗೆ ಬಂದಿಲ್ವ? ಯಾರದು? ಅವಳೆ ಫಾಜಿಯಾ. ಅವಳು ನೋಡ್ತಿರೋ ನನ್ನ ಕೈಲಿ ಇರೋಕ್ಕಾಗ್ತಿಲ್ವೋ? ಅವಳಿಗೆ ಪೀರಿಯಡ್ ಟೈಮ್ ಇರೋದು. ಪೀರಿಯಡಾ ಅಂದರೆ ಸರ್ ಅವ್ರ ಮನೆಗೆ ಹೋಗಿ ಪಾಠ ಮಾಡ್ತಾರ? ಅಯ್ಯೋ ದೇವರೇ, ಲೇ ನೀನು ಸ್ವಲ್ಪ ಸುಮ್ಮನೆ ಇರೋ, ಅವ್ನಿಗೆ ಆ ರೀತಿಯಲ್ಲಿ ಹೇಳಿದ್ರೆ ಅರ್ಥ ಆಗುತ್ತಾ? ಅದು ಬಿಡು, ಬೇರೆ ಏನು ಮಚ್ಚ, ನಮ್ಮ ವಿಷಯ ಅವ್ರ ಮನೆಗೆ ಗೊತ್ತಾಯಿತು ಅನ್ಕೊಂತೀನಿ. ಏನೋ ಪ್ರಾಬ್ಲಮ್ ಆಗಿದೆ. ಇನ್ನು ಮುಂದೆ ನಾನು ಅವಳು ನೋಡ್ತೀನೋ ಇಲ್ವೋ ಗೊತ್ತಿಲ್ಲ ಮಚ್ಚ. ನಿನಗೆ ಅವಳು ಇಷ್ಟ ಆಗಿದ್ದಾಳೆ ತಾನೆ, ಅವಳಿಗೆ ನೀನು ಇಷ್ಟ ಆಗಿದ್ದೆ ತಾನೆ? ಹಾಂ ಹಾಂ. ಹಂಗಾದ್ರೆ ಅವಳನ್ನ ಎತ್ತಾಕೊಂಬರೋ, ಇನ್ನು ಮಿಕ್ಕಿದ್ದೆಲ್ಲ ನಾನು ನೋಡ್ಕೊತೀನಿ. 18 ಇಲ್ಲ 20 ವಯಸ್ಸಾಗಿರ್ಬೇಕು ಮದುವೆ ಆಗೋದಕ್ಕೆ, ಗೊತ್ತಾ? ಲೇ ಯಾರೋ ಇವನು ಮದುವೆ ಆಗಕ್ಕೆ ಹೇಳಿದ್ದು. ಇವಾಗ ಹೋಗಿ ಅವ್ನು ಕರ್ಕೊಬಂದ್ರೆ ಊರ್ ಜನಕ್ಕೆ ನಂಟರಿಗೆ ಎಲ್ರಿಗೂ ಗೊತ್ತಾಗುತ್ತೆ. ಆಮೇಲೆ ಅವಳನ್ನ ಯಾರನ್ನ ಮದುವೆ ಆಗ್ತಾರೆ? ಲೇ ಎಲ್ಡು, ಎಂತ ಐಡಿಯಾ ಕೊಟ್ಟೆ ಗುರು, ಸೂಪರ್. ಇವೆಲ್ಲ ಜುಜುಮಿ ಕಣ. ಲೋ ಮಗ ಅಲ್ಲಿ ನೋಡು. ಏನು ಅಷ್ಟು ಬೇಗ ಮಗುನ? ಈ ಅಲ್ಲಿ ನೋಡು ಮಹಾರಾಜ ಸರು. ನೀವಿಬ್ರು ನನ್ನಿಂದ ನಿಂತ್ಕೊಡ್ರ, ಆ ನನ್ನ ಮಗನ ನಾನು ನೋಡ್ಕೊಂತೀನಿ. ಇಲ್ಲೇನೋ ಮಾಡ್ತಾ ಇದ್ದೀರಾ? ತಗ್ಲಿ ಹಾಕೊಂಡು ಹೋಗ್ರು, ಕ್ಲಾಸಿಗೆ ಹೋಗ್ರು. ಹಾಯ್ ಮಹಾರಾಜ ಸರ್. ಇಲ್ಲಿ ಬನ್ರೋ ಬನ್ರೋ, ಹತ್ರ ಬನ್ರೋ. ಮನೇಲಿ ಶಾಲೆಗೆ ಹೋಗ್ತೇನಂತ ಹೇಳಿ ಬಂದು ಇಲ್ಲಿ ಮರದ ಹತ್ರ ಕುತ್ಕೊಂಡು ಮೀಟಿಂಗ್ ಮಾಡ್ತಾ ಇದ್ದೀರಾ. ಬನ್ನಿ ಬನ್ನಿ. ಎಲ್ಲೋ ಓಡ್ತೀರಾ? ಬಿಡಲ್ಲ ನಿಮ್ಮನ್ನ. ನಿನಗೆ ಬೇರೆ ಸಪೋರ್ಟ್ ಕೇಳ್ಬೇಕಾ? ಪೆಟ್ಟೆ ಮಿಸ್ ಆಗೋಯ್ತಲ್ಲ, ಯಾರು ನೋಡ್ಲಿಲ್ಲಲ್ಲ. ಏಯ್ ನಿಂತ್ಕೊಳ್ರೋ, ಅಲ್ಲಿ ನಿಂತ್ಕೊಳ್ರೋ. ಸಾಯಿಸ್ಬೇಕು ಅಂತ ನಿರ್ಧಾರ ಮಾಡಿದ್ಯೇನೋ? ಯಾಕೋ ಹಿಂಗ್ ಬೀಳ್ತಾ ಇದ್ಯಾ ಅಮ್ಮ? ಏಯ್ ಅಲ್ಲಿ ನೋಡೋ ಅವಳನ್ನ. ಎಷ್ಟು ಮುದ್ದಾಗಿರೋ ಕಾಲ್ಗಳು. ಲೈ ಮೂಳೆ ಮರಿ ಇದ್ದಂಗೆ ಅವಳೆ. ಅವಳು ಮುಚ್ಚಿರೋ ಮುಖಾನ ನಮಗೆ ತೋರಿಸಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಹಾ ಮಣ್ಣು ಲವ್ ಉರ್ಸ್ಬೇಡ್ವೋ. ಎಷ್ಟು ಅಣ್ಣಂದಿರು ಹುಡುಗಿರಿಗೆ ಈ ಥರ ಡೈಲಾಗ್ನ ಹೇಳಿದಾರೆ ಕಣೋ. ಲವ್ ಮಾಡಿದ್ರೆ ಇಂಥ ಒಂದು ಹುಡುಗಿನ ಲವ್ ಮಾಡಬೇಕು, ಅದೇ ಥ್ರಿಲ್ಲು. ಅಯ್ಯೋ ಹೋದ ಸಲ ಗೌಡ್ರ ಮನೆ ಹುಡುಗಿಗೂ ಇದೇ ಡೈಲಾಗ್ ಹೊಡೆದೆ, ಈ ಹುಡುಗೂ ಇದೇನಾ? ನನ್ನ ಜೀವನದಲ್ಲಿ ಇನ್ಮೇಲೆ ಇವಳು ಬಿಳೆ ಇರ್ತಾಳೆ, ನನ್ನ ಬೀಳಿಸ್ಬಿಟ್ಲು ಕಣೋ. ಏ ಕಮಾನ್ ಗೆಟ್ ಅಪ್.
ಲೋ ಮಗ, ನಾವಿಲ್ಲೇ ಎಲ್ಲಾದರೂ ರೂಮ್ ತಗೊಂಡು ಹುಳ್ಕೊಳ್ಳೋಣ. ಈ ಥರ ಎಲ್ಲ ಒಂದು ಹುಡುಗಿನ ಪಕ್ಕದಲ್ಲಿ ಹೇಳ್ಕೊಂಡು ಹೆಂಗೋ ನಾವು ಸುಮ್ಮನೆ ಇರೋಣ. ನೋನು ನೋನು, ಬೆಳಗ್ಗೆ ಆಗೋಷ್ಟರಲ್ಲಿ ನಮ್ಮ ಕೆಲಸ ನಾವು ಮುಗಿಸ್ಬೇಕು. ಅಲ್ಲಿವರೆಗೂ ಇವಳು ನಶಲಿರೋದೇ ಒಳ್ಳೆಯದು. ನನಗೆ ಬೇಕು ಪ್ರತಾಪ್, ನನಗೆ ಬೇಕು. ನನಗೂ ಕೊಡ್ತೀರಾ ಅಂತ ತಾನೆ ನಿಮ್ಮ ಜೊತೆ ನನ್ನ ಕರ್ಕೊಂಬಂದಿರೋದು. ಲೋ ಮಗ, ಕೊಡ. ವೇದಿಕಾ, ಇಫ್ ಯು ವಾಂಟ್. ಏನು? ಹಲೋ ಅಪ್ಪ, ನನಗೆ ಹಾಸ್ಟೆಲಲ್ಲಿದ್ದೀನಿ, ತುಂಬ ಓದೋದಿತ್ತು ಅದಕ್ಕೆ ನಿದ್ದೆ ಮಾಡೋಕ್ಕಾಗಲಿಲ್ಲ. ನನಗ ಕನಸು ಬಿತ್ತಾ? ಹೋಗಲಿ ಬಿಡಿ, ನಾನು ಆಮೇಲೆ ಕಾಲ್ ಮಾಡ್ತೀನಿ, ಬಾಯ್. ಲೋ ಮಗ, ಇವನೇ ಕಣ ನಮ್ಮ ಕೇಳೋ ಏಜೆಂಟ್ ಶ್ಯಾಮ್. ನೋಡೋಕೆ ಚೆನ್ನಾಗೇ ಇದ್ದಾನಲ್ವ? ಹಾಂ, ಚೆನ್ನಾಗಿದ್ದಾರೆ. ಲೇ ಪೊಲೀಸ್ ಕಂಡ್ರೋ. ಲೇ ಮಗ, ಲೇ ಮಗ, ಲೇ ಮಗ, ಲೇ ಮಗ, ಹಿಂದೆ ಪೊಲೀಸ್ ಕಣೋ. ಲೇ ಮಗ ಎದ್ದೋಳೋ, ಪೊಲೀಸ್ ಕಣೋ. ಏನಾಯ್ತು? ಅದು ಯಾವುದೋ ಫಾರೆಸ್ಟ್ ಗಾಡಿ ಕಣೋ. ನಿನ್ನ ಸೈಡ್ಗೆ ಹೋಗು, ಅವ್ರ ಮುಂದೆ ಹೋಗ್ಲಿ. ಏಯ್, ಗಾಡಿನ ಫಾಸ್ಟಾಗಿ ಓಡಿಸು. ಏಯ್, ಈಗೇನೋ ಮಾಡೋದು? ಕೊಲೀಗ್ ಮ್ಯಾರೇಜ್ ಫಂಕ್ಷನ್ ಇದೆ ಸರ್, ತ್ರಿಶೂಲಲ್ಲಿ, ಅಲ್ಲಿ ಹೋಗ್ತಿದ್ದೀವಿ. ನನ್ನ ಗಾಡಿನ ಚೆಕ್ ಮಾಡಬೇಕು, ಪ್ಲೀಸ್ ಕೋಆಪರೇಟ್. ವಿನೋದ್ ಸರ್, ಸರ್ಚ್. ಓಕೆ ಸರ್. ಮಣಿ, ಗಾಡಿ ಅಥವಾ ಇದು ಮಗ? ಅಷ್ಟೊಂದು ಅರ್ಜೆಂಟ್ ಏನ್ ಸಾಹೇಬ್ರೆ? ಸರ್, ನೋಡು ಏನ್ ಮಾಡ್ತೀನಿ ಅಂತ. ಶಿಟ್, ಸೂಪರ್ ಮಗ. ನಮ್ ಟೈಮ್ ಚೆನ್ನಾಗಿದ್ದಕ್ಕೆ ಎಸ್ಕೇಪ್ ಆದ್ವಿ. ಮಧ್ಯೆ ಎಲ್ಲೂ ಗಾಡಿ ಎಲ್ಲ ಹಾಕ್ಬಾರ್ದು. ಡೋಂಟ್ ವರಿ, ಆ ಜೀಪ್ ಎಲ್ಲೋ ಪ್ರಾಬ್ಲಮ್ ಇದೆ ಅನ್ಸುತ್ತೆ.
ನಿನ್ ಗಾಡಿ ಆಯ್ತು. ಇದು ಅದೇ ಪೊಲೀಸ್ ಅಲ್ವಾ? ನೀವು ಗಾಡಿ ವಿವರಿಸ್ತಿದ್ಯೋ? ನಾವು ಹಿಂದಿನ ಪೊಲೀಸ್. ಮಗನೇ ಗಾಡಿ ಸ್ಟಾರ್ಟ್ ಮಾಡು ಅಂತೀಯ? ಕೆಳಗಡೆ ಹೇಳಿ. ಕೈ ಬಿಡಿ ಸರ್. ಏಯ್ ಹ್ಮ್ ಏಯ್ ಇಡಿಯಾ ಇಡಿಯಾ ಲೇ ನಾವು ಲಾಸ್ಟ್ ಮಂತ್ ನೋಡಿದಾಗ ಎಲ್ಲಾ ಕಡೆಯಿಂದನೂ ನಮ್ ಬಾರ್ಡರ್ ಅಲ್ಲಿ ಡ್ರಗ್ಸ್ ಮತ್ತು ನಾರ್ಕೋಟಿಕ್ಸ್ ಕೇಸ್ಗಳು ತುಂಬಾನೇ ಕಮ್ಮಿಯಾಗಿ ರಿಜಿಸ್ಟರ್ ಆಗಿವೆ. ಆದ್ರೆ ನಿನ್ನೆ ನಾವು ನಮ್ಮ ಡಿಪಾರ್ಟ್ಮೆಂಟ್ ಹೆಸರನ್ನ ಉಳಿಸ್ಕೊಳ್ಳೋದಿಕ್ಕೆ ಒಳ್ಳೆ ಹಂಟಿಂಗ್ ಮಾಡಿದೀವಿ. ವೆಲ್ಡನ್ ಮಿಸ್ಟರ್ ಸಾಯಿರಾಮ್. ಸರ್, ನಿನ್ನೆ ಎಸ್ಐ ಸಾಯಿರಾಮ್ ಮತ್ತು ಅವರ ಟೀಮು ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ 15 ಲಕ್ಷ ವರ್ತಿರೋ ಅಂತ ನಾರ್ಕೋಟಿಕ್ ಡ್ರಗ್ಸ್ ಅನ್ನು ಹಿಡಿದಿದ್ದಾರೆ. ವೆಲ್ ಡನ್. ಈ ಸಂದರ್ಭದಲ್ಲಿ ಸಾಯಿರಾಮ್ ಮತ್ತೆ ಅವ್ರ ಟೀಮನ್ನ ಜಿಲ್ಲಾ ಪೊಲೀಸ್ ಟೀಮಿಂದ ನಾನು ಅಪ್ರಿಷಿಯೇಟ್ ಮಾಡ್ತಿದ್ದೀನಿ. ಮಿಸ್ಟರ್ ಸಾಯಿರಾಮ್ಗೆ ಜಿಎಸ್ಸಿ ಅವಾರ್ಡ್ಗೆ ನಾನು ರೆಫರ್ ಮಾಡ್ತೀನಿ. ಮತ್ತೆ ನಮ್ಮೂರಿನಲ್ಲಿ ಡ್ರಗ್ಸ್ ಸಪ್ಲೈಸ್ ತುಂಬಾನೇ ಜಾಸ್ತಿ ಆಗ್ತಿದೆ. ಅದನ್ನ ತುಂಬಾನೇ ಯೂಸ್ ಮಾಡ್ತಿದ್ದಾರೆ, ಅದು ನಿಮಗೂ ಗೊತ್ತು. ಆದ್ರೆ ಅದ್ರ ಬಗ್ಗೆ ಒಂದೇ ಒಂದು ಕೇಸು ಇದುವರೆಗೂ ರಿಜಿಸ್ಟರ್ ಆಗಿಲ್ಲ. ಈ ಸಂದರ್ಭದಲ್ಲಿ ನೀವೆಲ್ಲರೂ ತುಂಬಾ ಅಲರ್ಟ್ ಆಗಿರ್ಬೇಕು. ಸರ್, ಮಾಫಿಯಾ ಗ್ರೂಪು ಮತ್ತೆ ರೌಡಿಸಂ ಗ್ರೂಪಿಂದ ಬೇಡ ಅಂತ ಹೊರಗೆ ಹೋದರೆ ನಮಗೆ ತುಂಬಾ ಜನ ಇನ್ಫಾರ್ಮರ್ ಆಗಿದ್ದಾರೆ ಸರ್. ಸರ್, ನಮಗೆ ಬರೋ ಅನಾನಿಮಸ್ ಕಾಲ್ ಎಲ್ಲ ಫೇಕ್ ಆಗಿರುತ್ತೆ ಸರ್. ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟು ಇನ್ನೂ ಫಾಸ್ಟಾಗಿ ಕೆಲಸ ಮಾಡಿದ್ರೆ ಅವ್ರನ್ನ ಹಿಡಬಹುದು ಸರ್. ಸೈಬರ್ ಡಿಪಾರ್ಟ್ಮೆಂಟಿಂದ ನಮ್ಮ ಇನ್ಫಾರ್ಮೇಶನ್ ಬೇಗ ಕೊಟ್ಟರೆ ಇನ್ನೂ ಚೆನ್ನಾಗಿರುತ್ತೆ. ಕ್ರಿಮಿನಲ್ಸ್ನ ಟ್ರ್ಯಾಕ್ ಮಾಡೋದಕ್ಕೆ ಇನ್ನೂ ಈಸಿ ಆಗಿರುತ್ತೆ. ಸೈಬರ್ ಸೆಲ್ನಲ್ಲಿ ಇನ್ನು ಆಕ್ಟಿವ್ ಆಗೋ ಕೆಲಸಗಳನ್ನ ನಾನು ಮಾಡ್ತೀನಿ. ನಿಮ್ಗೆ ಅವಶ್ಯಕತೆ ಇದ್ದಾಗ ನೀವು ವೆಪನ್ಸ್ಗಳನ್ನೂ ಯೂಸ್ ಮಾಡಿ. ಅದಕ್ಕೆ ಬೇಕಾಗಿರೋ ಪರ್ಮಿಷನ್ನ ನಾನೇ ಕೊಡ್ತೀನಿ. ಸರ್, ನಿನ್ನೆ ಸಿಕ್ಕಾಕೊಂಡಿರೋ ಆ 3 ಜನರನ್ನು ಎಲ್ಲ ಆ್ಯಂಗಲಲ್ಲೂ ವಿಚಾರಣೆ ಮಾಡಿದ್ವಿ. ಅವ್ರ ಮೇಲಿರೋ ಲಿಂಕ್ ಬಗ್ಗೆ ಆಗಲಿ, ಇಲ್ಲಿರೋ ಏಜೆಂಟ್ಗಳ ಬಗ್ಗೆ ಆಗಲಿ, ಯಾವ ವಿಧವಾದ ಡೀಟೇಲ್ಸ್ಗಳನ್ನು ಅವರಿಂದ ನಮಗೆ ಕಲೆಕ್ಟ್ ಮಾಡೋಕ್ಕಾಗಲಿಲ್ಲ. ಅಷ್ಟು ಮಾತ್ರ ಅಲ್ಲ ಸರ್, ಆ ಹುಡುಗರ ಜೊತೆಗೆ ಒಬ್ಬ ಹುಡುಗಿನೂ ಇದ್ದಾಳೆ. ಆ ಹುಡುಗಿನ ವಿಚಾರಿಸಿದಾಗ ಒಂದು ವಿಚಾರ ಗೊತ್ತಾಯಿತು, ಆ ಹುಡುಗಿ ಮೆಂಟಲ್ ಡಿಸಾರ್ಡರ್. ಅವಳು ಮಲಯಾಳಿ, ಈಗ ಚೆನ್ನೈಯಲ್ಲಿ ಸೆಟ್ಲ್ ಆಗಿದ್ದಾಳೆ. ಹೌದು ಸರ್, ನಮಗೆ ಸಿಗೋ ಇನ್ಫಾರ್ಮೇಶನ್ ಪ್ರಕಾರ ವೆಪನ್ ಆಗಿ ಡ್ರಗ್ ಮಾಫಿಯಾದವರು ಯೂಸ್ ಮಾಡ್ತಿರೋದು ಸ್ಕೂಲ್ ಮಕ್ಕಳನ್ನ ಮತ್ತು ಚಿಕ್ಕ ಚಿಕ್ಕ ಹುಡುಗಿಯರನ್ನ. ನಮ್ಮ ಹತ್ರ ಸಿಗಾಕೊಳ್ಳೋ ಸುಮಾರು ಸ್ಟೂಡೆಂಟ್ಸು ಈ ತರ ಟ್ರ್ಯಾಪ್ ಆಗೋ ಹುಡುಗಿರು ಅಥವಾ ಸ್ಕೂಲ್ ಹುಡುಗರಾಗಿ ಇರ್ತಾರೆ. ಹಿಂಗೆ ಹೋಗ್ತಾ ಇದ್ರೆ ನಮ್ಮ ನೆಕ್ಸ್ಟ್ ಜನರೇಷನ್ ಫ್ಯೂಚರ್ ಹಾಳಾಗೋಗುತ್ತೆ. ನಾವಿದನ್ನು ತಡೆಯೋದಿಕ್ಕೆ ಸ್ಕೂಲ್ಸ್, ಕಾಲೇಜಸ್, ಬಸ್ ಸ್ಟ್ಯಾಂಡ್ಸ್, ಮಾರ್ಕೆಟ್ಸ್, ಎಲ್ಲೆಲ್ಲಿ ಜನ ಸೇರ್ತಾರೋ ಇಲ್ಲೆಲ್ಲ ಶ್ಯಾಡೋ ಪೊಲೀಸ್ನ ಸಹಾಯ ನಮಗೆ ಬೇಕಾಗಿದೆ. ಇಂಟೆಲಿಜೆಂಟ್ ಮ್ಯಾನ್ ಪವರ್ಗಾಗಿ ನಾವು ಕ್ರೈಮ್ ಪೊಲೀಸ್ಗಳ ಸಹಾಯನೂ ತಗೋಬೋದು. ಆ ರೀತಿ ಎಸ್ ಪಿ ಸಿ ವಿಂಗ್ಸ್ಗಾಗಿ ಕ್ಲಾಸಸ್, ಟ್ರೈನಿಂಗ್ಸ್ನ ನಾವು ಜಾಸ್ತಿ ಮಾಡಬೇಕು. ನೀವು ಇಲ್ಲಿರೋ ಕ್ರಿಮಿನಲ್ಸ್ಗಳನ್ನ ಹಿಡಿದಿದ್ದಕ್ಕೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಎಂಟ್ರಿ ಲೆವೆಲ್ನಲ್ಲಿ ಕೆಲಸ ಮಾಡ್ತಿರೋ ಇವ್ರುಗಳಿಂದ ನಾವು ಸ್ಮಾಲ್ ಕ್ವಾಂಟಿಟಿನ ಹಿಡಿದು ಈ ಕೇಸ್ನ ಕ್ಲೋಸ್ ಮಾಡಬಾರ್ದು. ಆ ಟೋಟಲ್ ನೆಟ್ವರ್ಕ್ನ ನಾವು ಕಂಡುಹಿಡಿಬೇಕು. ಅರ್ಥ ಆಯ್ತಾ? ಹಂಗೆ ಮಾಡಿದ್ರೇನೆ ಬೆಳೀತಾ ಇರೋ ಯಂಗ್ ಜನ್ರೇಷನ್ನ ನಾವು ಕಾಪಾಡ್ಬೋದು. ಅಟ್ ಎನಿ ಟೈಮ್, ಅಟ್ ಎನಿ ಕಾಸ್ಟ್ ನನ್ನ ಹತ್ರ ನೀವು ಯಾವ ಸಹಾಯ ಬೇಕಾದರೂ ಕೇಳ್ಬೋದು. ಸೊ ಮೀಟಿಂಗ್ ಈಸ್ ಓವರ್. ಈ ಬಾರಿ ಇಟ್ಕೊಂಡು ಏನೆಲ್ಲ ಆಟ ಆಡ್ತೀಯೋ ಸರ್, ನಿಮಗೆ ಗೊತ್ತು, ನಾನು ಅದೆಲ್ಲ ಮಾಡಲ್ಲ ಸರ್. ಸರ್ ನಮಸ್ಕಾರ ಸರ್. ಏನು? ನಾನು ಎಸ್ ಐ ಸರ್ನ ನೋಡಬೇಕು. ಯಾಕೆ? ಅದು ಐ ಈ ಕಡೆ ಬರೋ. ಹಾಯ್ ಸರ್. ಯಾಕೆ, ನಮ್ಮ ಹತ್ರ ಹೇಳೋಕ್ಕಾಗಲ್ವಾ ವಿಷಯನ? ಇಲ್ಲ, ಅದು ನನ್ನ ಹೆಸರು ದೇವನ್, ಚೆನ್ನೈಯಿಂದ. ಓಹೋ, ಅರ್ಥ ಆಯಿತು. ಸಡನ್ ನಿಂತ್ಕೊಳ್ಳಿ, ಕರಿತೀನಿ ರೀ. ಸರ್, ಚೆನ್ನೈಯಿಂದ ಹುಡುಗಿ ತಂದೆ ಬಂದಿದ್ದಾರೆ. ಕರಿತೀನಿ.
ನೀವೇನು ಹೇಳ್ತಾ ಇದ್ರಿ? ಮದುವೆ ಆದ್ಮೇಲೆ ನಮ್ಗೆ ಪ್ರಾಬ್ಲಮ್ ಇಲ್ಲ. ಇಷ್ಟು ದಿವಸ ನಾವು ರೂಮ್ಮೇಟ್ಸ್ ಆಗಿದ್ವಿ, ಅವಾಗ ಯಾರಿಗೂ ಏನು ಸಮಸ್ಯೆನೇ ಇರಲಿಲ್ಲ, ಹೌದಲ್ವಾ? ಹೌದು ಹೌದು. ಸಾರ್ ಸ್ವಲ್ಪ ಮನ್ಸ್ ಮಾಡಿದ್ರೆ. ಸ್ವಲ್ಪ ಮನ್ಸ್ ಮಾಡಿ ಸರ್. ಸರ್ ಮನೆಗೆ ಹೋದ್ರೆ ಕಾಲ್ ಮಾಡಿ ಹೆದರ್ಸ್ತಾರೆ ಸರ್, ನಮ್ಮಿಬ್ರನ್ನ ಸಾಯಿಸ್ಬಿಡ್ತೀನಿ ಅಂತ. ನಮ್ಮ ಮದುವೆ ಫೋಟೋಸ್ ಎಲ್ಲ ನೀವು ನೋಡಿದ್ರಲ್ವಾ? ಅಯ್ಯೋ, ರಿಸೆಪ್ಷನ್ ಫೋಟೋಸ್ ಎಲ್ಲ ತಗೊಂಬರೋದು ಮರ್ತೋಯ್ತು ಸರ್. ಈ ಕಾನೂನು ನಮ್ಮ ಪರವಾಗಿ ನಿಂತ್ಕೋಬೇಕು ಸರ್, ಅಲ್ವರಿ? ಒಬ್ಬ ಗಂಡಸು ಮತ್ತೆ ಇನ್ನೊಬ್ಬ ಗಂಡಸು ಮದುವೆ ಮಾಡಿಕೊಂಡು ಸಂಸಾರ ಮಾಡ್ತಾರೆ ಅನ್ನೋದು ನಮ್ಮ ಸಮಾಜ ಅದನ್ನು ಒಪ್ಪೋದಿಲ್ಲ. ಅದಕ್ಕೆ ನಿಮ್ಮ ಮನೆಯವರು ಕೇಳಿಕೊಂಡು ಮುಂದುವರಿರಿ, ಇಲ್ಲಾಂದ್ರೆ ಈ ತರ ಸಮಸ್ಯೆ ಇಲ್ದಿರೋ ಬೇರೆ ಜಾಗಕ್ಕೆ ಹೋಗಿ ಜೀವನ ಮಾಡಿ. ನಿರ್ಧಾರ ನಿಮಗೆ ಬಿಟ್ಟಿದ್ದು. ಬನ್ನಿ ಬನ್ನಿ, ಎದ್ದೇಳಿ ಎದ್ದೇಳಿ ಸರ್. ಫೋಟೋ ಮತ್ತೆ ಡಿ ಎಸ್ ಪಿ ಮಗಳಿಗೆ ನಾನೇ ಡ್ಯಾನ್ಸ್ ಹೇಳ್ಕೊಡೋದು, ಅಲ್ಲಿ ನೋಡ್ಕೋತೀನಿ. ಮದುವೆ ಮಾಡ್ಕೊಂಡು ನೆಮ್ಮದಿಯ ನಮ್ಮನ್ನ ಬಾಳಕ್ಕೆ ಬಿಡಲ್ಲ. ನೀವು ಬನ್ರಿ, ನಾವು ನೋಡ್ಕೊಳ್ಳೋಣ ಸರ್. ಈ ಗ್ರೂಪ್ ಮತ್ತೆ ಬರುತ್ತೆ. ನಮಸ್ಕಾರ, ಕೂತ್ಕೊಳ್ಳಿ. ಒಬ್ಬಳೆ ಮಗಳಲ್ವಾ? ಹೌದು ಸರ್. ಅಮ್ಮನೂ ಇಲ್ಲ. ಈ ಕೇಸ್ ಬಗ್ಗೆ ಗೊತ್ತಲ್ವಾ? ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ರೆ ಜಾಮೀನು ಕೂಡ ಸಿಗಲ್ಲ. ಅಳೋದ್ರಿಂದ ಪ್ರಯೋಜನ ಇಲ್ಲ, ಇವಳ ಹತ್ರ ಮಾತಾಡಿಯೂ ಪ್ರಯೋಜನ ಇಲ್ಲ. ಕಾನೂನಿಗೆ ಗಂಡು ಹೆಣ್ಣು ಅನ್ನೋ ಭೇದ ಭಾವ ಇಲ್ಲ. ಈ ತರ ನೂರಾರು ಕೇಸ್ಗಳಲ್ಲಿ ಹೆಣ್ಮಕ್ಕಳೇ ಇನ್ವಾಲ್ವ್ ಆಗಿದ್ದಾರೆ. ಬಹಳ ಕೇಸ್ಗಳಲ್ಲಿ ಇವ್ರು ಗೊತ್ತಿಲ್ಲದೇನೆ ಸಿಕ್ಕಾಕೋತಾರೆ. ಅದಕ್ಕೆ ಕಾರಣ ಆಗಿರೋದು ನಿಮ್ ತರ ಪೇರೆಂಟ್ಸ್ಗಳು. ಓಕೆ, ದೆನ್ ಇನ್ನೂ ಇವಳ ಹೆಸರಲ್ಲಿ ನಾನು ಕೇಸ್ ರಿಜಿಸ್ಟರ್ ಮಾಡಲಿಲ್ಲ. ಡ್ರಗ್ ಅಡಿಕ್ಟ್ ಆಗಿರೋ ಇವಳನ್ನ ಅವರು ಡ್ರಾಪ್ ಮಾಡಿ ಚೆನ್ನೈಯಿಂದ ಇಲ್ಲಿಗೆ ಡ್ರಗ್ ಅನ್ನು ಸಾಗಿಸೋದಕ್ಕೆ ಬಳಸ್ಕೊಂಡಿರೋದು ನಿಜ. ಅಮ್ಮ ಇಲ್ಲದ ಮಗಳು ಅಂತ ಹೇಳಿ ಇವಳಿಗೆ ಎಲ್ಲ ಅನುಕೂಲ ಮಾಡಿಕೊಟ್ಟೆ. ತಪ್ಪಾಯ್ತು, ಎಲ್ಲ ತಪ್ಪು ನಾನೇ ಮಾಡಿದೆ. ಈ ಪರಿಸ್ಥಿತಿಯಲ್ಲಿ ಇವಳು ಮತ್ತೆ ಚೆನ್ನೈಗೆ ಹೋಗಿ ಓದ್ತಾಳೆ ಅನ್ನೋ ನಂಬಿಕೆ ನನಗಿಲ್ಲ. ಮೊದಲು ಒಂದು ಒಳ್ಳೆ ಡಾಕ್ಟ್ರಿಗೆ ತೋರಿಸಿ. ನಿಮ್ಮಪ್ಪನ ಕಣ್ಣೀರು ನೋಡಿ ನಿನ್ನನ್ನು ಹೊರಗಡೆ ಬಿಡ್ತಾ ಇದ್ದೀನಿ. ಇನ್ಮುಂದೆ ಈ ತರ ಕೇಸಲ್ಲಿ ಸಿಕ್ಕಾಕೊಂಡು ನನ್ನ ಮುಂದೆ ಬಂದ್ರೆ ಈ ತರ ಸೆಂಟಿಮೆಂಟ್ ಎಲ್ಲ ನೋಡಲ್ಲ. ಏಯ್, ಹೋಗು. ಅಯ್ಯೋ ಸಾರಿ, ನನ್ನ ಗಮನಕ್ಕೆ ಬರಲಿಲ್ಲ ಕಣೋ. ಇಲ್ಲಿ ನೋಡಪ್ಪ, ನಾನು ಹಣ್ಣು ತಿಂತ ಇದ್ದೀನೋ? ಈಗ ಕೊಡಲ್ಲ, ನೇರ್ವಾಗಿ ಕೊಡ್ತೀನಿ. ಆಯ್ತಾ? ಏ ದೊಡ್ಡಪ್ಪ ಬಂದಿದ್ದಾರೋ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಬಾಯ್ ಬಾಯ್. ಅಜ್ಜಿ ಯಾರು ಬಂದಿದ್ದಾರೆ ಅಂತ ನೋಡಿ. ಅಜ್ಜಿ ಬೇಗ ಬನ್ನಿ. ಮಗನೇ ಚೆನ್ನಾಗಿದೆಯಾ? ಮಗನೇ ಅಕ್ಕ ಆ ಬ್ಯಾಗ್ ಕೊಡಿ, ನಂಗೆ ಯಾರಿಗೂ ಅವಶ್ಯಕತೆ ಇಲ್ಲ. ಮಗಳೇ ನನ್ನ ರೂಮಲ್ಲಿ ಮೇಲಿದೆ.
ದೊಡ್ಡ ಇವಳಿವಳು. ಚಿಕ್ಕಮ್ಮ ಆದಿ ಎಲ್ಲಿ? ಆದಿಗೊಂದು ಯೋ ಏಳು ಯೋ ಯೋ ಯೋ, ಆದಿಗೊಂದು ಜೈ ಏಳು ಜೈ ಜೈ ಜೈ, ಆದಿಗೊಂದು ಯೋ ಏಳು ಯೋ ಯೋ ಯೋ, ಆದಿಗೊಂದು ಜೈ ಏಳು ಜೈ ಜೈ ಜೈ, ಆದಿಗೊಂದು ಯೋ ಏಳು ಯೋ ಯೋ ಯೋ, ಆದಿಗೊಂದು ಜೈ ಏಳು ಜೈ ಜೈ ಜೈ, ಆದಿಗೊಂದು ಯೋ ಏಳು ಯೋ ಯೋ ಯೋ, ಆದಿಗೊಂದು ಜೈ ಏಳು ಜೈ ಜೈ ಜೈ. ಏಯ್ ಏನೋ ಮಾಡ್ತಾ ಇದೀಯಾ? ಲೈ 100 ಸಲ ಹೇಳಿದ್ದೀನಿ ನನ್ನ ಮಗನ ಟೀಮ್ ಸೇರಿಸ್ಬೇಡ ಅಂತ. ಈ ನನ್ನ ಮಗನಿಗೆ ಕ್ರಿಕೆಟ್ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಇನ್ನೊಂದ್ಸಲ ಗ್ರೌಂಡ್ ಕಾಲಿಕ್ ಬೇಡ, ಹೋಗೋ. ಲೋ, ನಾನು ಆಗ್ಲೇ ಹೇಳ್ದೆ ಅಲ್ವಾ ನಿನಗೆ ನನಗೆ ಫೀಲ್ಡಿಂಗ್ ಬಿಡ್ಬೇಡ ಅಂತ. ನನಗೆ ವಿಕೆಟ್ ಕೀಪರ್ ಆಗಿ ಬಿಡು, ಅವಾಗ ನೋಡಿ ಹೇಗೆ ವಿಕೆಟ್ ಬೀಳುತ್ತೆ ಅಂತ. ಲೋ ಬಾಯ್ ಮುಚ್ಚ. ಲೋ ಒಂದೇ ಒಂದು ಚಾನ್ಸ್ ಕೊಡು. ಇಂಥ ಎಷ್ಟೋ ಚಾನ್ಸ್ಗಳು ಕೊಟ್ಬಿಟ್ಟಿದ್ದೀವಿ. ಸರಿ, ಇದೊಂದೇ ಚಾನ್ಸು. ಸರಿ ಸರಿ, ಹೋಗಿ ನಿಂತ್ಕೋ. ಹಾಂ ಸೂಪರ್. ಏಯ್ ಆ ಕಡೆ ಹೋಗೋ, ನೀನು ಅಲ್ಲಿ ನಿಂತ್ಕೊಳೋ. ಹಾಂ ಸರಿ ಮಗ. ನೀನು ಆ ಕಡೆ ಬರೋ, ಅಲ್ಲಿ ಬರೋ. ಹಾಂ ಅಲ್ಲಿ ಅಲ್ಲಿ. ಹಾಂ ಹಾಂ ಓಕೆ. ಏಯ್ ಓಕೆ ಅಲ್ವೇನಾ? ಓಕೆ. ಹೋಗ ಬಾಲ್ ಎತ್ಕೊ ಬಾರೋ. ಏಯ್ ಏನೋ ನೋಡ್ಕೊಂಡು ನಿಂತ್ಕೊಂಡಿದ್ಯಾ, ಬಾಲ್ ಎತ್ಕೊಂಬೋಗು. ಏಯ್ ಇವನೇನೋ ಮೆಂಟ್ಲಾಡ್ದಂಗೆ ಆಡ್ತಾ ಇದ್ದಾನೆ. ಔಟು ಕಣು. ಹೆಂಗಪ್ಪ ಔಟು? ನಿಜವಾಗ್ಲೂ ಔಟು. ಸಾಕಪ್ಪ ಆಡಿದ್ದು, ಮುಚ್ಕೊಂಡು ಹೋಗು. ನಾನು ಹೋಗೋದಿಲ್ಲ. ನೀನು ಫೀಲ್ಡಿಂಗು ಮಾಡಲ್ಲ, ಕೀಪಿಂಗು ಮಾಡಲ್ಲ, ಇಲ್ಲಿ ನಿಂತ್ಕೊಂಡು ಏನೋ ತೋರಿಸ್ತೀಯಾ? ತೋರಿಸ್ಲಾ? ಆಯ್ತು ತೋರಿಸೋ. ಹಾಗಾದ್ರೆ ನೀವೇ ನೋಡಿ. ಲೋ ಅಳದೋನೆ ಚಡ್ಡಿ ಹಾಕೊಂಬರುತ್ತಾನೆ. ಏಯ್ ನೀನೇನ್ ಮಾಡಿದ್ಯಾ ಅಂತ ಇಲ್ಲಿರೋರ್ಗೆ ಏನು ಗೊತ್ತಿಲ್ಲ. ನೀನು ಏನು ಹೇಳಕ್ ಹೋಗ್ಬೇಡ. ಕೊಡೆ ಅದನ್ನ. ಈ ದರಿದ್ರ ಫೋನ್ನ ಮುಟ್ಬೇಡ ಅಂತ ನಿನಗೆ ನಾನು 1000 ಸಲ ಹೇಳ್ತಾನೆ ಇದ್ದೀನಿ. ಡ್ಯಾಡಿ ಬಾಯಿ ಮುಚ್ಚು. ಈ ದರಿದ್ರ ಮನೇಲಿ ನಾನು ಇರಕ್ಕಾಗಲ್ಲ. ಇಲ್ಲ ನೋಡು, ನೀನ್ ಹೇಳಿರೋ ಈ ದರಿದ್ರ ಮನೇಲೇ ನೀನು ಹುಟ್ಟಿರೋದು, 5 ವರ್ಷ ನೀನ್ ಇಲ್ಲಿ ಬೆಳೆದಿರೋದು. ನನ್ನ ಈ ಕುಟುಂಬದಲ್ಲಿ ಅಮ್ಮ, ಇಲ್ಲಿ ನೋಡು, ಈ ನಮ್ಮ ಮನೇಲಿರೋ ಯಾವ ನೆಂಟ್ರ ಹತ್ರನೂ ಅಪ್ಪ ಯಾರಿಗೂ ಏನೂ ಹೇಳಿಲ್ಲ. ನನ್ನ ಮಗಳಿಗೆ ಮೈಹುಷಾರಿಲ್ಲ ಅಂತ ಮಾತ್ರ ಹೇಳಿದ್ದೀನಿ. ನನ್ನ ಮಗಳಿಗೆ ಅಪ್ಪನೂ ಅಮ್ಮನೂ ಎಲ್ಲ ನಾನೇ ಅಲ್ವಾ? ಹಾಗಿರೋ ನನಗೆ ಕಷ್ಟ ಕೊಡಬೇಡ. ಅರ್ಥ ಆಯ್ತಾ? ನನ್ನ ಫೋನ್ ಕೊಟ್ಬಿಟ್ಟು ಹೋಗಿ. ನಿನ್ನ ಫೋನ್ ಅಲ್ಲ, ಯಾರ ಫೋನ್ನು ನೀನು ಮುಟ್ಟಬಾರ್ದು. ಅರ್ಥ ಆಯ್ತಾ ನಿನಗೆ? ರಾಮ 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 ರಾಮ. ಸುಮ್ಮನೆ ಇರೋ. ಅಯ್ಯೋ ಏನೇ ಮಾಲು, ಅದನ್ನ ಸ್ವಲ್ಪ ನಿಲ್ಲಿಸ್ಬಾರ್ದಾ? ಅಜ್ಜಿ ಮುಗೀತಜ್ಜಿ, ಈ ಜಡೈನ ಕೊಂದ್ಬಿಡ್ತೀನಿ. ಅದೇನ್ ಜಡ ಇವನು. ಏಯ್ ಹೋಗೋ ಆ ಕಡೆ. ಏನಕ್ಕೆ? ರಾಮ 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 ಶ್ರೀರಾಮ ರಾಮ 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 ರಾಮ. ತುಂಬಾ ಚೆನ್ನಾಗಿದೆ ಅಲ್ವಾ? ಬನ್ನಿ ಬನ್ನಿ, ಅಪ್ಪ ಬಂದ್ರು. ಏ ಆ ಕಡೆ ಹೋಗಿ ಆಟಾಡೋಣ ಬನ್ನಿ. ಅದಕ್ಕೆ ಕುಡಿಯಕ್ಕೆ ಸ್ವಲ್ಪ ನೀರು ಕೊಡಿ ಅಮ್ಮ. ಹೋಗಿದ್ ಕೆಲ್ಸ ಏನಾಯ್ತು ದೇವಾ? ಅದು ನಾವು ಡಾಕ್ಟರ್ ನೋಡಿದ್ವಿ, ನೆಕ್ಸ್ಟ್ ನಾವು ದೇವಿಕಾನ ಅವ್ರ ಹತ್ರ ಟ್ರೀಟ್ಮೆಂಟ್ ಕರ್ಕೊಂಡು ಹೋಗ್ಬೇಕು ಅನ್ಕೊಂಡಿದ್ದೀವಿ. ಅದಕ್ಕೆ ಅವಳು ಒಪ್ಕೋಬೇಕಲ್ವಾ? ಅದಕ್ಕೇನೋ ಮಾಡೋದು ಇವಾಗ. ಇಲ್ಲ ಅವಳು ಅವಳು ಬರ್ತಾಳೆ, ಅದರಿಂದ ಏನು ಪ್ರಾಬ್ಲಮ್ಮು? ಎಕ್ಸಾಮ್ಗೆ ಹಗಲು ರಾತ್ರಿ ಅಂತ ಓದಿರ್ತಾಳಲ್ವಾ, ಅದರಿಂದ ಈ ಪ್ರಾಬ್ಲಮ್ ಆಗಿರುತ್ತೆ. ನೀವೇನು ಯೋಚನೆ ಮಾಡಬೇಡಿ, ಎಲ್ಲ ಸರಿ ಹೋಗುತ್ತೆ. ಅಣ್ಣ ನೀವು ಸುಮ್ಮನೆ ಟೆನ್ಷನ್ ಆಗಬೇಡಿ, ಅರ್ಥ ಆಯ್ತಾ? ಇದು ಶಾಪ, ನಮ್ಮ ಹಿರಿಯರ ಶಾಪ. ಶುರು ಆಯ್ತು ಅಮ್ಮ. ಅದಕ್ಕಲ್ಲ ಇದು, ನೀ ಇಲ್ಲಿಂದ ಹೋದ್ಮೇಲೆ ನಮ್ಮ ಹಿರಿಯರಿಗೋಸ್ಕರ ಏನಾದರೂ ಮಾಡಿದ್ಯಾ ನೀನು?
ಪ್ರತಿ ಸಲ ಬಂದೋದಾಗ್ಲೂ ಹಿರಿಯರಿಗೆ ಪೂಜೆ ಪುರಸ್ಕಾರ ಏನಾದ್ರೂ ಮಾಡಿದುಂಟ? ಅದು ಕೂಡ ಇಲ್ಲ. ನಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗಿ ಒಂದು ಪೂಜೆನಾದ್ರೂ ಮಾಡಿಸ್ಕೋಬೋದಿತ್ತಲ್ವಾ? ಅದಕ್ಕೆಲ್ಲ ಟೈಮ್ ಇಲ್ಲ ಅಲ್ವಾ? ಹ್ಮ್, ಅದಕ್ಕೋಸ್ಕರನೇ ಇದೆಲ್ಲ ನಡೀತಾ ಇರೋದು. ಇಲ್ಲ ಅದು. ಅಮ್ಮ ಸ್ವಲ್ಪ ಸುಮ್ಮನೆ ಇರಿ. ದೇವಣ್ಣ, ಅವಳಿಗೆ ಇಲ್ಲಿ ಯಾವ ಸಮಸ್ಯೆನೂ ಇಲ್ಲ. ಇಲ್ಲಿಂದ ವಾಪಸ್ ಹೋಗ್ಬೇಕಾದ್ರೆ ಅವಳು ಹುಷಾರಾಗೇ ಹೋಗ್ತಾಳೆ. ಏನಿಲ್ಲ ಅಣ್ಣ, ಅವಳು ಆ ಸಿಟಿ ಲೈಫಿಂದ ಆಚೆ ಬಂದ್ರೆ ಎಲ್ಲ ಸರಿ ಹೋಗುತ್ತೆ. ಅವಳು ಇನ್ಮೇಲೆ ಎಲ್ಲೂ ಹೋಗೋದ್ ಬೇಡ. ಅವಳು ಇಲ್ಲೇ ಇರ್ಲಿ ಅಲ್ವಾ? ಜೊತೆಗೆ ಮಾಳು ಇದ್ದಾಳಲ್ವಾ? ಆ ನೀನ್ ನಾಳೆನೆ ಆ ಜ್ಯೋತಿಷಿ ರಾಮಣ್ಣ ಅವ್ರನ್ನ ನೋಡ್ಬಿಟ್ಟು ಮೊದ್ಲು ಮನೆ ಕರ್ಕೊಂಬಾ. ಹಲೋ ಹಲೋ ಹಲೋ, ಟವರು ಇಲ್ಲ ಮಣ್ಣು ಇಲ್ಲ, ಐ ಕಾಂಟ್ ಸ್ಟೇ ಹಿಯರ್. ಇವಳಿಗೆ ಯಾರು ಫೋನ್ ಕೊಟ್ಟಿದ್ದು? ಅಣ್ಣ ಇದು ಬಾಮ ಫೋನ್ ಅಣ್ಣ. ಲೇ ಅವಳು ಫೋನ್ ಎಲ್ಲ ಕೊಡ್ಬೇಡ. ಬಾಮ ಫೋನು ನನ್ನ ಈ ನರ್ಕದಲ್ಲಿ ಬಿಟ್ಬಿಟ್ಟು ನೀವೆಲ್ಲ ಹೋಗಿದ್ರಿ? ನಾನಿನ್ನ ಇಲ್ಲಿ ಇರಲ್ಲ. ಐ ಹೇಟ್ ಯು ಅಂಡ್ ಐ ಹೇಟ್ ದಿಸ್ ಪ್ಲೇಸ್. ಮಗಳೇ ಬೇಡ, ಸ್ಟಾಪ್. ಅಣ್ಣ ತಮ್ಮ, ನಾನು ನಿನ್ನ ಹತ್ರ ಕೆಲವು ವಿಷಯ ಓಪನ್ ಆಗಿ ಮಾತಾಡಬೇಕು. ಅಮ್ಮ ಬಂದ್ವಿ, ಬಾಬಾ. ಅಯ್ಯೋ ದೇವ್ರೆ, ಏನಪ್ಪ ಇದು ಕಷ್ಟ. ಇವತ್ತು ಮಕ್ಕಳು ಅಮ್ಮ ಜೊತೆ ಮಲ್ಕೊಂಡ್ರ ಅವ್ರ ಅಮ್ಮಂಗೇನು ತೊಂದರೆ ಕೊಡಲ್ಲ ತಾನೆ? ಅವರು ಅವಾಗ್ಲೇ ನಿದ್ದೆ ಮಾಡ್ಬಿಟ್ರು. ಹೌದು, ನಿಮ್ಮ ಅಣ್ಣ ಏನ್ ಹೇಳಿದ್ರು? ಏನ್ ಹೇಳಿದ್ರು? ಏನು ಇಲ್ಲ ಕಣೆ. ನೋಡಿ, ಎಲ್ರಿಗೂ ಏಮರ್ಸ್ದಂಗೆ ನನ್ನ ಏಮರ್ಸಕ್ ನೋಡ್ಬೇಡಿ ಆಯ್ತಾ. ಅಣ್ಣ ತಮ್ಮ ಸೇರ್ಕೊಂಡು ವೇದಿಕಾ ಬಗ್ಗೆ ಮಾತಾಡಿದ್ ನನ್ಗೆ ಗೊತ್ತು. ಅದೆಲ್ಲ ಏನು ಇಲ್ಲ ಕಣೆ, ಅಣ್ಣನ ಬಿಸ್ನೆಸ್ ಸ್ವಲ್ಪ ಡೌನ್ ಆಗಿತ್ತು, ಅದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ನಿಮ್ ಬಗ್ಗೆ ನನ್ ಗೊತ್ತಿಲ್ವಾ? ನನ್ನ ಹತ್ರ ಯಾಕ್ರಿ ಸುಮ್ನೆ ಸುಳ್ಳು ಹೇಳ್ತಿದ್ದೀರಾ? ಆಮೇಲೆ ಆದಿ ಟೀಚರ್ ಅವ್ರು ಕಾಲ್ ಮಾಡಿದ್ರು, ಅವ್ನು ಈ ನಡುವೆ ತುಂಬಾ ಚೆನ್ನಾಗಿ ಓದ್ತಾನೆ ಇಲ್ವಂತೆ. ಅವನ್ ಬಗ್ಗೆ ಯೋಚನೆ ಮಾಡಿ ನಂಗೆ ನೆಮ್ಮದಿನೇ ಇಲ್ದಂಗಾಗಿದೆ. ಹಂಗಾದ್ರೆ ಯಾಕೆ ಯೋಚನೆ ಮಾಡ್ತೀಯ? ನೆಮ್ಮದಿಯಾಗೆ ಇರು, ಹೇಗಿದ್ರು ಒಂದು ಕಲೆಕ್ಟರ್ ಆಗಲ್ಲ ತಾನೆ? ಹಿಂಗೆ ನಿಮ್ ಮಕ್ಕಳನ್ನ ಮುದ್ದು ಮಾಡ್ತೀರಿ, ಅವ್ರು ಖಂಡಿತ ಹಾಳಾಗ್ತಾರೆ. ನೀವು ಸ್ವಲ್ಪ ಸೀರಿಯಸ್ ಆಗಿದ್ರೆ ತಾನೆ ಅವ್ರಿಗೂ ಭಯ ಇರುತ್ತೆ. ಹೌದು, ಮಕ್ಕಳನ್ನ ಹೆದರ್ಸುವಂತ ಟೈಮ್ ಆಯ್ತು. ಓ, ಇದ್ರ ಬಗ್ಗೆ ಇನ್ ಮುಂದೆ ನಿಮ್ ಹತ್ರ ಮಾತಾಡಲ್ಲ. ಹಂಗೆಲ್ಲ ಹೇಳಬಾರ್ದು, ನೀನ್ ಮಾತಾಡ್ಬೇಕು. ನಾನು ಇಲ್ಲೇ ಮಲ್ಕೋತೀನಿ. ಆಯ್ತಮ್ಮ, ಆಯ್ತಾಯ್ತು. ಕೈ ಹಾಕೋ ನೋವ್ತಾ ಇದೆ. ಆ ಕಡೆ ಹೋಗಿ ಮಲ್ಕೊಳ್ಳಿ, ಇದಕ್ಕೇನ್ ಕಮ್ಮಿ ಇಲ್ಲ. ಇದಕ್ಕೆ ನಾನು ಆಚೆನೆ ಮಲ್ಕೋಬೇಕಾಯ್ತು. ಹೋಗಿ ಮಲ್ಕೊಳ್ಳಿ. ಹಾಯ್ ಸಾಮ್, ನಾನು ಕೇಳಿದ್ದೆ ಏನಾಯ್ತು? ನೆನ್ನೆ ನಾನು ತಗೊಂಡಿದ್ದೀನಿ, ಆಲ್ರೆಡಿ ಅಂಗಡಿಲೂ ಕೊಟ್ಟಿದ್ದೀನಿ, ನೀನು ಹೋಗಿ ತಗೋ. ಸರಿ ಆಯ್ತು, ನೀನು ಹೋಗು, ನಾನು ತಗೋತೀನಿ. ಯಾರಾದ್ರೂ ನೋಡ್ಬಿಡ್ತಾರೆ, ಹೋಗು ನೀನು. ಬರ್ಲಾ? ಹೋಗು. ಬಾಯ್ ಬೇಬಿ. ಬನ್ನಿ ಬನ್ನಿ, ಪ್ಲೀಸ್ ಪ್ಲೀಸ್. ಹೇಯ್, ತಲೆ ಇಲ್ವಾ? ಏ, ಹೋಗಲೆ, ನೀ ಹೋಗಿ. ಥ್ಯಾಂಕ್ಸ್ ಅಣ್ಣ. ಹಂಗಂದ್ರೆ ಇವಳು ಬಾಳು ಹಾಳಾಗೋಯ್ತಾ? ಲೇಟ್ ರೈಟ್, ಲೇಟ್ ರೈಟ್, ಲೇಟ್ ರೈಟ್, ಲೇಟ್ ರೈಟ್, ಲೇಟ್ ರೈಟ್, ಲೇಟ್ ರೈಟ್, ಲೇಟ್ ರೈಟ್. ಎಲ್ಲರೂ ಹೇಳ್ತಾರೆ, ಎಲ್ಲರೂ ಹೇಳ್ತಾರೆ, ಮನಸ್ಸು ಕಲ್ಲಂತ ನಿನ್ ಮನಸ್ಸು. ಎಲ್ಲರೂ ಹೇಳ್ತಾರೆ, ಎಲ್ಲರೂ ಹೇಳ್ತಾರೆ, ನಿನ್ ಮನಸ್ಸು ಕಲ್ಲಲ್ಲ. ಹೌದಾ? ಹೌದಾ? ಏ ಹೋಗು. ಕಲ್ಲ ಕಲ್ಲ, ಎಲ್ಲರೂ ಹೇಳ್ತಾರೆ, ಎಲ್ಲರೂ ಹೇಳ್ತಾರೆ, ನಿನ್ ಮನಸ್ಸು ಕಲ್ಲ. ಏ, ನಿನ್ ಮನಸ್ಸು ಕಲ್ಲ. ಎಲ್ಲರೂ ಹೇಳ್ಯಾರೆ, ಎಲ್ಲರೂ ಹೇಳ್ಯಾರೆ, ನಿನ್ ಮನಸ್ಸು ಕಲ್ಲಲ್ಲ ಅಂತ. ನಿನ್ ಮನಸ್ಸು ಎಲ್ಲರೂ ಹೇಳ್ಯಾರೆ, ಎಲ್ಲರೂ ಹೇಳ್ತಾರೆ, ನಿನ್ ಮನಸ್ಸು ಕಲ್ಲಲ್ಲ. ಸಾಕ್, ನಿಲ್ಲಿಸ್ರ. ಬಾತ್ರೂಮ್ ಕೋಣೆಲಿ ಗೀಚಿದಿರಲ್ಲ, ಸಾರ್ ಕರಿತಾ ಇದಾರೆ, ಬನ್ನಿ. ಬಾರೋ, ಎಲ್ಡು ಮಿಕ್ಕಿರೋ ಹಾಡು ಅಲ್ಲಿ ಬಂದು ಆಡ್ಬಾ. ಓದೋ ವಯಸ್ಸಲ್ಲಿ ಹಾಡು, ಎದ್ ಬಾರ. ಈ ವಯಸ್ಸಲ್ಲಿ ಎಂಥ ಕೆಲಸ ಎಲ್ಲ ಮಾಡ್ತಿದ್ದೀರಾ?
ಸರ್ ಅದು ನಾನು ಮಾತ್ರ ಅಲ್ಲ ಮತ್ತೆ ಮತ್ತೆ ಇವನು ಇದ್ದಾನೆ ಅಯ್ಯೋ ಪಾಪಿ ಅಲ್ವೋ ಅಲ್ಗೋಗಿ ನಿಂತ್ಕೊಂಡಿದ ತಕ್ಷಣ ನಿನ್ನ ಹೆಸರು ಹೇಳ್ತೀನಿ ಮತ್ತೆ ಅವ್ರು ಇಲ್ಲಿ ಬಂದು ನಿನ್ನ ಹೆಸರು ಕರೀತಾರೆ ಅದಕ್ಕೆ ಬಾ ಇವಾಗಲೇ ಹೋಗೋಣ ಏನಾಲೇ ನಿಂಗೆ ಮಾಡ್ಬಿಟ್ಟೆ ಹಾಯ್ ಅಟೆನ್ಷನ್ ಸಾಯಂಕಾಲ ಏನ್ ಪ್ರೋಗ್ರಾಮ್ ಗುದ್ಬಿಡ್ತೀನಿ ನನ್ನ ಮಗನೆ ಇಲ್ಲಿ ಪೇಷಂಟ್ ನಮಸ್ಕಾರ ಅಲ್ಲಿ ಮೇಲಿದ್ದಾಳೆ ಅಜ್ಜಿ ತುಂಬಾ ಹಸಿವಾಗ್ತಿದೆ ಏನ್ ಅಡಿಗೆ ಮಾಡಿದೀರಾ ನಿನ್ ಕಿಚನ್ಗೆ ಹೋಗು ಭಾಮ ಅಲ್ಲಿದ್ದಾಳೆ ಹಂಗೆ ಬ್ಯಾಗ್ ತಗೊಂಡೋಗ್ಬಿಡು ಹೊಟ್ಟೆ ಹಸಿವಾಗ್ತಿದೆ ಇವ್ನು ಈ ಟೈಮಲ್ಲೇ ಕೆಲಸ ಕೊಡ್ತಾನೆ ಲೋ ಆದಿ ಗಂಡ್ ಬಿಚ್ಚಿ ನನ್ ಗಂಟ್ ಬಿಚ್ಚಿ ಬಿಡಿ ನನ್ನ ಬಿಟ್ಬಿಡಿ ನನ್ನ ಬಿಟ್ಬಿಡಿ ಮಾಲ್ವಕ್ಕ ಏನಾಯ್ತು ಅವರಿಗೆ ನನ್ನ ಹತ್ರ ಮೊಬೈಲ್ ಫೋನ್ ಕೇಳಿದ್ಲು ಯಾರಿಗೋ ಕಾಲ್ ಮಾಡ್ಬೇಕಂತ ಆಮೇಲೆ ಯಾರು ಕಾಲ್ ಮಾಡಕ್ಕಂತ ಕೇಳ್ದೆ ಅದೆಲ್ಲ ನಿನ್ಗೆ ಯಾಕೆ ಅಂತ ಬೈದ್ಲು ನನ್ನ ಹತ್ರನೇ ಅಷ್ಟೊಂದು ಕೊಬ್ಬಾಗ್ ಮಾತಾಡಿದ್ರೆ ಅದಕ್ಕೆ ನಾನು ಫೋನ್ ಕೊಡಲ್ಲ ಅಂತ ಬೈದೆ ಅದಕ್ಕೆ ಬಡ್ಕೊಳಕ್ ಶುರು ಮಾಡಿದ್ಲು ಏ ಮಾಳು ನಿಲ್ಸೆ ಸಾಕು ಆಯ್ತು ತಾಯಿ ನಿಲ್ಸ್ಬಿಟ್ಟೆ ಹುಷಾರು ಮಿಸ್ಟರ್ ದೇವನ್ ಚೆನ್ನಾಗಿ ಹೋಗ್ತೀನಿ ಅಂತ ಹೇಳಿದ್ರಲ್ಲ ಹೌದು ನಾಳೆ ಬೆಳಗ್ಗೆ ಹೋಗ್ತಾ ಇದ್ದೀನಿ ಅಲ್ಲಿ ಕೆಲಸ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮುಗಿಸ್ಬನ್ಬಿಡಿ ನಾನು ನಿಮ್ಗೆ ಹೇಳಿರೋ ಟ್ರೀಟ್ಮೆಂಟು ಡಿಲೇ ಮಾಡದೆ ಅವಳಿಗೆ ಕೊಡಬೇಕು ಸರಿ ಸರ್ ನಾವು ಒಂದ್ಸಲ ಹೋಗಿ ಅವಳನ್ನ ನೋಡ್ಬೋದಾ ಈಗ ಯಾರು ಅವಳಿಗೆ ತೊಂದರೆ ಮಾಡಬೇಡಿ ಅವಳು ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ ಹಾಂ ಸರಿ ಅದೇವನ್ ಆಯ್ತು ಸರ್ ಹೋಗಿ ಬಿಟ್ಟು ಬಾ ಅದೆಲ್ಲ ಇರ್ಲಿ ನಿಮ್ ಅರುಣ್ ಸರ್ ಹೇಗೆ ಲೇ ಅರುಣ್ ಸರ್ ತುಂಬಾ ಒಳ್ಳೆಯವರು ನೀನ್ ಧೈರ್ಯವಾಗಿ ಎಸ್ ಪಿ ಸಿಗ್ಬಾ ಅಮ್ಮ ಯಾಕವ್ರು ಹಂಗೋಗ್ತಿದ್ದಾರೆ ವಾಪಸ್ ಬರ್ತಿದಾರಲ್ವಾ ಹಲೋ ವಿಂಡೋ ಡೌನ್ ಮಾಡಿ ಸರ್ ಕಣ್ ಕಾಣಿಸುತ್ತೋ ಇಲ್ವೋ ನಿಮ್ಗೆ ಹೇ ಹುಡುಗಿ ಆ ರೀತಿ ನನ್ನ ಹತ್ರ ಮಾತಾಡ್ಬೇಡ ಸರ್ ರೋಡಲ್ಲಿ ಹೋಗೋರ್ಗೆ ಗುತ್ಕೊಂಡು ಹೋಗ್ತೀರಾ ನಿಮ್ಗೆ ಯಾರು ಸರ್ ಲೈಸೆನ್ಸ್ ಕೊಟ್ಟಿದ್ದು ನಿನ್ಗೇನು ಆಗಿಲ್ಲ ತಾನೇ ದೊಡ್ಡವ್ರ ತರ ಅಲ್ಲ ಮಾತಾಡ್ಬೇಡ ಹೋಗು ಹೋಗಂದೆ ಪ್ರಮೋದ್ ಪ್ಲೀಸ್ ಗಾಡಿ ತೆಗೀರಿ ಅಣ್ಣ ಯಾರಿದು ಇವಳು ನನ್ನ ಹೆಂಡತಿ ಹೆಂಡತಿ ಮುಂದೆ ಕುತ್ಕೋಬೇಕು ತಾನೆ ಪ್ರಮೋದ್ ಪ್ಲೀಸ್ ಗಾಡಿ ಸ್ಟಾರ್ಟ್ ಮಾಡಿ ಜಗಳ ಬೇಡ ಆದಿ ಇವ್ ನಿಂಗೆ ಬಿಡಬಾರ್ದು ಹ್ಮ್ ಅರುಣ್ ಸರ್ ಕಾಲ್ ಮಾಡೋಣ ಅಣ್ಣಯ್ಯ ಸ್ವಲ್ಪ ಫೋನ್ ಕೊಡಿ ಯಾಕೆ ಪೊಲೀಸ್ ಅವ್ರಿಗೆ ಫೋನ್ ಮಾಡ್ಬೇಕು ಪೊಲೀಸ್ಗೆ ಯಾಕೆ ನಾನೇನ್ ಮಾಡಿದೆ ಏನಾಯ್ತು ಚಿಕ್ಕ ಸಮಸ್ಯೆ ಸಮಸ್ಯೆನ ಏನ್ ಸಮಸ್ಯೆ ಹಲೋ ಅರುಣ್ ಸರ್ ನಂಗೆ ತುಂಬಾ ಟೆನ್ಷನ್ ಆಗ್ತಿದೆ ಗೊತ್ತಾ ಯು ಆರ್ ಸೋ ಬ್ಯೂಟಿಫುಲ್ ಓ ಸುಳ್ಳ ನಿಜವಾಗ್ಲೂ ವೆರಿ ನೈಸ್ ಇವತ್ತು ನಾವು ಅಯ್ಯಯ್ಯೋ ಅದೆಲ್ಲ ಬೇಡಪ್ಪ ಹಲೋ ಎಕ್ಸ್ಕ್ಯೂಸ್ ಮೀ ಸ್ವಲ್ಪ ಬನ್ನಿ
ಯಾಕೆ ಸರ್, ಏನಾಯ್ತು? ಬನ್ನಿ ಹೇಳ್ತೀನಿ. ಇಲ್ಲ, ಏನಾಯ್ತು ಹೇಳಿ ಸರ್. ಕೂತ್ಕೊಳ್ಳಿ. ಹೌದು, ನಿಮ್ಮ ಮನೆ ಎಲ್ಲಿದೆ ಅಂತ ಹೇಳಿದ್ರೆ? ಇಲ್ಲೇ ಲೋಕಲ್ ಸರ್. ಹೌದು, ನಿಮ್ಮ ಮನೆಯಲ್ಲಿ? ತುಮಕೂರು ಸರ್. ಅದ್ಯಾರು? ಕಸಿನಾ? ಇಲ್ಲ ಅಲ್ಲ, ನನ್ನ ವೈಫ್. ಅದ್ಯಾರು ಹಸ್ಬೆಂಡಾ? ಇಲ್ಲ, ಕಸಿನ್. ಇಲ್ಲೇನಕ್ಕೆ ಬಂದ್ರಿ? ನನ್ನ ಫ್ರೆಂಡ್ ಮ್ಯಾರೇಜ್ ಇತ್ತು. ಹ್ಮ್, ನೀವು ಇಲ್ಲೇನಕ್ಕೆ ಬಂದ್ರಿ? ಅದು ಹೇಳಿ, ಏನಕ್ಕೆ ಬಂದಿದ್ರಿ? ಅದೇನಂದ್ರೆ ನಾವು ಸರ್ ಎಲ್ಲ ಮಿಸ್ ಮ್ಯಾಚಿಂಗ್ ಆಗಿದೆ, ಸ್ಟೇಷನ್ ಕರ್ಕೊಂಡು ಹೋಗೋಣ. ಎದೇಳಿ, ಓಡಣವಾ? ಎಲ್ಲಿ ಕರ್ಕೊಂಡು ಹೋಗ್ತೀರಾ ನನ್ನ? ಏಯ್ ಬರಲ್ಲಿ ಸರ್. ಮಾಡೋ ಕೆಲಸದಲ್ಲಿ ಶ್ರದ್ಧೆ ಇರಬೇಕು, ಅರ್ಥ ಆಯ್ತಾ? ಕರೆಕ್ಟ್ ಟೈಮ್ಗೆ ನಮ್ಮ ಹುಡುಗರಿಂದ ನನಗೆ ಫೋನ್ ಬಂತು. ಇಲ್ಲ ಅಂದಿದ್ರೆ ಪೊಲೀಸ್ ಅವ್ರು ಕೇಳೋ ಪ್ರಶ್ನೆಗೂ ಮತ್ತೆ ಕೇಳ್ದಿರೋ ಪ್ರಶ್ನೆಗೂ ಉತ್ತರ ಕೊಟ್ಬಿಡ್ತಾ ಇದೆಯಲ್ಲ. ಅಲ್ಲ ಶ್ಯಾಮ್, ನಾನು ಅವಳನ್ನ ನಮ್ಮ ಜಾಗಕ್ಕೆ ಕರ್ಕೊಂಡು ಬರ್ತಾ ಇದ್ದೆ. ಅಷ್ಟರಲ್ಲೇ ಆ ಹುಡುಗಿರೇ ಈ ಕೆಲಸ ಮಾಡಿರ್ಬೇಕು. ನಮ್ಮ ಬಿಸ್ನೆಸ್ ಮೇನ್ ಟಾರ್ಗೆಟ್ ಸ್ಕೂಲ್ ಮಕ್ಕಳು ಮಾತ್ರ, ಅರ್ಥ ಆಯ್ತಾ? ಅದಕ್ಕೆ ತಡೆ ಆಗಿರೋ ಈ ಚಿಕ್ಕ ಪುಟ್ಟ ಪೊಲೀಸ್ಗಳು, ಆ ಎಸ್ ಪಿ ಸಿ ಅನ್ನೋ ಫೋರ್ಸ್. ಗಂಗಾರಾಜು, ನೀ ಚೇಸಿನ ಪನಿಕೋಸ್ಕರಂ ನೇನೇ ಇಕ್ಕಡ ವಚ್ಚಾನೋ, ಕೊನೆಗ್ ನಾನೇ ಬರಂಗ್ ಮಾಡ್ಬಿಟ್ರಲ್ಲ ಗಂಗಾರಾಜು. ಅದು ನಿನ್ನಿಂದ ನನಗ್ ನಷ್ಟ ಆಗಿರೋದು ಲಕ್ಷಾನ್ಗಟ್ಲೆ ಮಾಲೋ. ನಿಂದು ಬರೀ ಮಾತಷ್ಟೇ, ಕೆಲ್ಸ ಇಲ್ಲ. ಇಲ್ಲಿರೋ ಪೊಲಿಟಿಕಲ್ ಪವರ್ ಇಟ್ಕೊಂಡು ನಾನು ಕೆಲಸ ಮಾಡ್ತೀನಿ ಗಂಗಾರಾಜು. ಆದ್ರೆ ಆ ಸಾಯಿರಾಮ್ ಇದಾನಲ್ಲ, ಅವನು ನಾವ್ ಅನ್ಕೊಂಡಿರೋ ಪೊಲೀಸ್ ಆಫೀಸರ್ ಅಲ್ಲ. ಲೋಕಲ್ ಲೋಕಲ್ ಸ್ಟೇಷನ್ ಲೋಕಲ್ ಸಬ್ ಇನ್ಸ್ಪೆಕ್ಟರ್. ಆದ್ರೆ ಇವಾಗ ನಮಗ್ ಪ್ರಾಬ್ಲಮ್ ಆಗಿರೋದು ಬರೀ ಪೊಲೀಸ್ ಅಲ್ಲ, ಎಸ್ ಪಿ ಸಿನೂ ಕೂಡ. ಅವರು ವೆಲ್ ಟ್ರೈನ್ಡ್. ವಾಟ್ ಎಸ್ ಪಿ ಸಿ? ಒಂದೊಂದ್ ಏರಿಯಾನಲ್ಲೂ ಸ್ಕೂಲ್ ಕಾಲೇಜ್ ಎನ್ ಸಿ ಸಿ ಇರುತ್ತಲ್ಲ, ಅದೇ ತರ ಈ ಸ್ಟೇಟ್ದು ಎಸ್ ಪಿ ಸಿ, ಸ್ಟೂಡೆಂಟ್ ಪೊಲೀಸ್ ಕೆಡೆಟ್ ಪೊಲೀಸ್ ಜೂನಿಯರ್. ಎಸ್ ಪಿ ಸಿ ಕಂಡುಹಿಡಿದವರೋ ದಾರಿನ ನೀವೆಲ್ಲರೂ ಕಂಡುಹಿಡಿಬೇಕು. ಓಕೆ ಸರ್. ನೀವು ಪೇರೆಂಟ್ಸ್ ಇದ್ದೀರಲ್ಲ, ನಿಮ್ಗೆ 5-10 ಮೊಬೈಲ್ಸ್, 10-20 ಸಿಮ್ ಕಾರ್ಡ್ಸ್, ಇದ್ ಸಾಕಾಗಲ್ಲಂತ ಒಂದಷ್ಟು ಮೆಮೊರಿ ಕಾರ್ಡ್ಸ್, ಇದನ್ನ ಮಕ್ಕಳ ಮೇಲೆ ಹಾಕಿದ್ರೆ ಏನು ಪ್ರಯೋಜನ ಇಲ್ಲ, ತಪ್ಪೆಲ್ಲ ನಿಮ್ದೇ. ಇಲ್ಲ ಸರ್, ಹೇಳದ್ನಲ್ಲ ನಾನು ಸ್ವಲ್ಪ ಬ್ಯುಸಿ ಇದ್ದೆ. ಹೇ, ಕೆಲ್ಸದ ಬ್ಯುಸಿ ಎಲ್ಲ ನನ್ನ ಹತ್ರ ಹೇಳ್ಬೇಡಿ. ಇದಕ್ಕಿಂತ ಬ್ಯುಸಿ ಆಗಿರೋರ್ನೆಲ್ಲ ನಾನು ದಿನ ನೋಡ್ತಾ ಇರ್ತೀನಿ. ಆ ಬ್ಯುಸಿ ಆಗಿರೋರ ಹತ್ರ ಕೇಳ್ತೀನಲ್ಲ, ನಾನು ಅದೇ ಪ್ರಶ್ನೆನ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ನೀವು ಬ್ಯುಸಿ ಆಗಿ ಓಡಾಡ್ತಾ ಇರೋದು ಇಲ್ಲಿ ನೋಡಿ, ಇಲ್ಲಿ ನಿಂತಿದಾನಲ್ಲ ಈ ಮಗನಿಗೋಸ್ಕರ ತಾನೇ, ಹೌದಾ ಇಲ್ವಾ? ಯಾಕೆ ಅವನ್ ಯಾಕೆ ನೋಡ್ತಾ ಇದ್ದೀರಾ? ಅದಿರ್ಲಿ, ನಿಮ್ ಹತ್ರ ಮೊಬೈಲ್ ಇಲ್ಲ ಅಂತ ಗೊತ್ತಾಗಿರೋದು ನಾನ್ ಕರೆದ ಮೇಲೆ ತಾನೆ. ಹೌದು ಸರ್. ಈ ಮೊಬೈಲ್ ಅಲ್ಲಿ ಏನೆಲ್ಲ ಇದೆ ಗೊತ್ತಾ? ಅದನ್ನೆಲ್ಲ ನಿಮ್ ಮಗ ನೋಡಿರ್ತಾನೆ. ನಿಮ್ ಮಗ ಏನೆಲ್ಲ ನೋಡಿರ್ತಾನೆ ಅಂತ ನಿಮ್ಗೀಗ ಅರ್ಥ ಆಯ್ತಾ? ಸರ್, ನಾನು ಇದನ್ನ ಲಾಕ್ ಮಾಡಿ ಇಟ್ಟಿದ್ದೆ, ಆದ್ರೂ ಇವನು. ಆ ಫೋನ್ ಲಾಕ್ ಮಾಡಿ ಇಟ್ಟಿದ್ರಾ? ನೋಡಪ್ಪ, ಇದನ್ನ ಅನ್ಲಾಕ್ ಮಾಡು. ಹಾ, ಹಂಗೆ ನೋಡಿದ್ರ ಅಪ್ಪ ಹಾಕಿರೋ ಲಾಕ್ನ ಮಗ ಹೇಗ್ ತೆಗ್ದ ಅಂತ. ನೀವು ಹಾಕಿರೋ ಪ್ಯಾಟರ್ನ್ ಮಾರ್ಕ್ನ ಹಾಗೇ ನೋಡ್ಕೊಂಡು ತೆಗ್ದ ನೋಡಿ. ಇನ್ಮೇಲೆ ಇವನ್ ಮಾಡಿರೋ ತಂಟೆಯೆಲ್ಲ ಇನ್ಮೇಲೆ ಈ ಸ್ಕೂಲಲ್ಲಿ ನಡೀಬಾರ್ದು. ಇವನ್ ಜೊತೆ ಸೇರ್ಕೊಂಡು ಇವನ್ ತರ ತಂಟೆ ಮಾಡೋ ಹುಡುಗರನ್ನ ನಮ್ಗೆ ಹಿಡ್ಕೊಡೋದಕ್ಕೆ ಸಹಾಯ ಮಾಡೋದು ನಮ್ ಸ್ಕೂಲ್ನಲ್ಲಿರುವಂತ ಬುದ್ಧಿವಂತ ಎಸ್ ಪಿ ಸಿ ಹುಡುಗರು. ನೀವು ಮನೆಗೆ ಬನ್ನಿ, ನಿಮ್ಗಿದೆ ತಗ್ಲಾಕೊಂಡೆ. ನೋಡಿ, ನಿಮ್ ಬ್ಯುಸಿ ಶೆಡ್ಯೂಲ್ನಲ್ಲಿ ಮಕ್ಕಳನ್ನೂ ಸ್ವಲ್ಪ ನೋಡ್ಕೊಳ್ಳಿ. ಸರಿ, ಬರ್ತೀನಿ ಸರ್. ಹಾ, ಇರಿ ಇರಿ, ಬನ್ನಿ ಇಲ್ಲಿ. ಈ ದರಿದ್ರ ಫೋನ್ನು ನಿಮ್ ಕೈಯಲ್ಲೇ ಎತ್ಕೊಂಡು ಹೋಗ್ಬಿಡಿ. ಸರಿ ಸರ್. ಒಂದ್ನಿಮಿಷ ಇಲ್ಲಿ ಬನ್ನಿ. ಏನಂದ್ರೆ, ನಿಮ್ ವಾಟ್ಸಪ್ಪಲ್ಲಿ ಅವಶ್ಯಕತೆ ಇಲ್ದಿರೋ ನಮ್ ಟೈಮ್ ವೇಸ್ಟ್ ಮಾಡೋ ಬಹಳಷ್ಟು ಗ್ರೂಪ್ಗಳಿವೆ, ಇದ್ರಲ್ಲಿ ಮುಳುಗಿದ್ರೆ ಬೇರೆ ಯಾವುದಕ್ಕೂ ಟೈಮೇ ಸಿಗಲ್ಲ, ಅರ್ಥ ಆಯ್ತಾ? ನಡೀರಿ. ಹಾ ಸರಿ. ನೀನೇನು ಹೋಗಿಲ್ವಾ? ನಡಿ ಬಿಡಿ ಸರ್. ಹೇ, ಹೇಳಲ್ಲ ಹೇಳಲ್ಲ ಹೇಳಲ್ಲ, ಪ್ಲೀಸ್ ಹೇಳ, ಪ್ಲೀಸ್ ಪ್ಲೀಸ್. ಯಾರು ಹೇಳಲ್ಲ, ಮುಚ್ಚಿರೋ ಬಾಯ್ನ. ಇಲ್ಲೊಬ್ಬ ಫೀಲಿಂಗ್ಸಲ್ಲಿ ಕೂತಿದ್ದೀನಿ, ಏನರ ಬಡ್ಕೋತಾ ಇದ್ದೀರಾ? ಇಲ್ಲೇ ಪಕ್ಕದಲ್ಲಿ ತಾನೇ ನಾನು ಕೂತಿದ್ದೀನಿ.
ಒಬ್ಬನ ಹಿಂದೆ ತಿರುಗ ನೋಡಿಲ್ಲ. ನೀವೆಲ್ಲ ಫ್ರೆಂಡ್ಸು ಆಗಲೇ. ಏನ್ ಮಚ್ಚ ನಿನ್ ಪ್ರಾಬ್ಲಮ್ಮು? ಏ ಬಿಡಲೇ. ಏ ಈಗ ಕೇಳ. ಏ ಏನಾಯ್ತು ಇವ್ನಿಗೆ? ಏನು ನಿಂಗೆ ಹುಷಾರಿಲ್ವೇನಾ? ಹ್ಮ್, ಅದು ನಂಡವೇ ಪ್ರಾಬ್ಲಮ್ ಮಚ್ಚ. ತಗ್ಲಾಕೊಂಡೆ ಮಚ್ಚ. ತಗ್ಲಾಕೊಂಡ? ನೀನು ನಮ್ಮ ಹತ್ರ ಹೇಳೋ ತಾನೆ? ಅದಕ್ಕೆ ಮೊದಲು ಅವಳ ಹತ್ರ ಹೇಳ್ಬೇಕಲ್ವಾ? ನೀನು ತಗ್ಲಾಕೊಂಡೆ ಅಂತ ಹೇಳಿದಾಗ ನಾನು ಇನ್ನೇನು ಅನ್ಕೊಂಡ್ನಲ್ಲೋ, ಎಲ್ಲ ವೇಸ್ಟು, ಎಲ್ಲಾನು ವೇಸ್ಟ್ ಮಾಡ್ಬಿಟ್ಟಲ್ಲ. ಛೇ, ಅವ್ಳು ನೋಡೋಕ್ಕೇನೋ ಚೆನ್ನಾಗೇ ಇದ್ದಾಳೆ, ಆದರೆ ಅವಳ ಹೆಸರೇ ನನಗೇನು ಇಷ್ಟ ಆಗಿಲ್ಲ. ಛೇ, ಅದೇನೋ ಒಳ್ಳೆ ಅಜ್ಜಿ ಹೆಸರು ಇದ್ದಂಗಿದೆ. ನಿನಗೆ ಅಜ್ಜಿ ಫೀಲ್ ಇದ್ರು ಓಕೆ, ನನಗೆ ಅವಳು ಏಂಜಲ್ಲೇ. ಅರ್ಥ ಆಯ್ತಾ? ಹೇಳೋದು ಈಜಿನೇ, ಆದರೆ ಅವಳನ್ನ ಪಟಾಯಿಸೋದು ತುಂಬಾನೇ ಕಷ್ಟ ಇದೆ. ಕಷ್ಟಗಳೆಲ್ಲವನ್ನು ದಾಟಿ ಬಾ, ಈ ಗೆಳೆಯ ನಿನ್ ಜೊತೆನೇ ಇರ್ತಾನೆ. ಹೋಗು, ಗೆಲುವು ನಿಂದೆ. ಓಕೆ. ಇವನೇನೇನೋ ಹೇಳ್ಬಿಟ್ನಲ್ಲಪ್ಪ. ಲೇ, ಇವನೇನು ಹಾಳು ಮಾಡಲ್ಲ ತಾನೆ? ಇಲ್ಲ ಇಲ್ಲ. ಏ, ಇಲ್ಲಿ ನೋಡಿ, ಈ ಕೋತ್ ನನ್ನ ಮಗ ಇಲ್ಲಿ ಕೂತಿದ್ದಾನೆ. ಏ, ಅವನಿದ್ದ ನಿನ್ ಬಾರೆ. ಬಂದ್ಬಿಟ್ಲಾ? ರೆಡಿ ಆಗಣ. ಅಮ್ಮ, ತಾಯಿ ಕಾಪಾಡಮ್ಮ. ಅಮ್ಮಣಿ, ನಾನು ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕು. ಈ ಜಾಗದಲ್ಲ? ಇಲ್ಲ, ಈ ಜಾಗ ಬೇಡ, ಸ್ವಲ್ಪ ಆ ಕಡೆ ಹೋಗೋಣ. ಲೇ ಎಲ್ಡು, ಅವಾಗಿಂದ ನಡೀತಾನೆ ಇದೆಯಾ, ಅದೇನ್ ವಿಷಯ ಅಂತ ಬೊಗ್ಳು. ಇವನ್ಗೆ ಹೇಳೋ ಧೈರ್ಯ ಇದೆ ಅಂತ ಅನಿಸ್ತಾ ಇಲ್ಲ ಗುರು. ಅವನ ಮಕ ನೋಡು, ಹೆಂಗ್ ಬೇವರ್ತಾ ಇದೆ ಅಂತ. ಹೌದೌದು, ನೀ ಹೇಳೋ ಸರಿನೇ. ಏ ಅಮ್ಮಣಿ, ನನಗ್ ನೀನು ತುಂಬಾ ಇಷ್ಟ ಆಗಿದ್ಯಾ? ನಂಗೆ ನನ್ನ ಫ್ಯೂಚರ್ ಪಾರ್ಟ್ನರ್ ಬಗ್ಗೆ ತುಂಬಾನೇ ಎಕ್ಸ್ಪೆಕ್ಟೇಷನ್ಸ್ ಇದೆ. ನಿನಗ? ಏನವಳು ಆ ಕಡೆ ತಿರ್ಕೊಂಬಿಟ್ಲು. ಅವಳಿಗೆ ಅವನ್ ಇಷ್ಟಾನೇ ಆಗಿರ್ತಾನೆ, ಆದ್ರೆ ಅವನ್ ಕಣ್ಣಿದ್ಯೇ ಅದೇ ಇಷ್ಟ ಆಗಿರಲ್ಲ ಅನ್ಸುತ್ತೆ. ಪಾಪ ಕಣ ಅವಳು. ಯಾರು? ಅವಳೇ. ಹಾ, ಹೌದೌದು. ಅವನ್ಗೆ ತುಂಬಾ ದೊಡ್ಡ ಮೀಸೆ ಇರ್ಬೇಕು. ಮೀಸೆ ತುದಿನ ಹಂಗೆ ತಿರುಗಿಸ್ಬೇಕು. ಒಂದು 6-6.5 ಹೈಟ್ ಇರ್ಬೇಕು. ಏನೋ ಮಾಡ್ತಿದ್ದ ನೋನು? ಶಾರ್ಪ್ ಆಗಿರೋ ಕಣ್ಗಳು. ಅವನ್ ಶೋಲ್ಡರ್ ಯಾವಾಗ್ಲೂ ಎತ್ತಿರ್ಬೇಕು. ಈ ತಡೀರಿಕ್ಕೊ ತುಳಿಯಕ್ಕೆ ಆಗ್ತಿಲ್ಲ, ಸುಸ್ತಾಗ್ತಿದೆ ಕಣೋ. ಏ ಪರವಾಗಿಲ್ಲ, ಇವ್ನು ಇವತ್ತು ಕಡಿಮೆನೆ ತಿಂದಿದ್ದಾನೆ. ಹೌದಾ? ಅಷ್ಟೊಂದು ವೆಯ್ಟ್ ಇಲ್ಲ, ಆ ನನ್ನ ಮಗ ತಿನ್ನೋದು ನೀವು ನೋಡಬೇಕು. ಲೋ, ಎಷ್ಟು ಕೆ ಜಿ ಇದೆಯೋ? ಏ ಬಾಯಿ ಮುಚ್ಕೊಂಡು ಸೈಕಲ್ ತುಳಿಯೋ. ಲೋ ಮಗ, ಹೆಂಗೋ ಅಮ್ಮಣ್ಣಿನ ಪಟಾಯಿಸೋದು. ಅದೇ ಪಟಾಯಿಸ್ಬಿಟ್ಟಲ್ಲ. ಅದು ಇವನ್ ವಿಶ್ವರೂಪನ ನೋಡಿ. ನಿನ್ ಬಾಯಿ ಮುಚ್ಚ, ನೀನ್ ಹೇಳೋ. ಏ ಮಗ, ಈ ಎಸ್ ಪಿ ಸಿ ಇರೋರ್ನೆಲ್ಲ ನಮಕ್ಕಾಗಲ್ಲ. ನಮ್ಮನ್ನ ನೋಡಕ್ ಹೇಳ್ತಾರ? ಅವ್ನು ಹೇಳ್ತಾ ಇರೋದು ನಿಜ ಕಣೋ. ನೀನ್ ಡೌ ಇದ್ದಾಳಲ್ಲ, ಯಾವಾಗ್ಲೂ ಎಸ್ ಪಿ ಸಿಯಲ್ಲೇ ಇರ್ತಾಳೆ. ನೀನು ಎಸ್ ಪಿ ಸಿಗ್ ಸೇರಿದ್ರೆ ಅವಾಗ ನೀನ್ ಯಾವಾಗ್ಲೂ ಅವ್ನು ನೋಡ್ಕೊಂಡೇ ಇರ್ಬೋದು. ನಿನ್ ಲವ್ ಡೆವಲಪ್ ಆಗುತ್ತೆ. ಇವ್ನು ಎಸ್ ಪಿ ಸಿ ಟ್ರೈನಿಂಗ್ ಅಲ್ಲೇ ಸತ್ತೋಗ್ಬಿಡ್ತಾನ. ಸತ್ತರೆ ಸಾಯ್ಲಿ ಬಿಡು. ಹಂಗಾದ್ರೆ ಹೋಗಿ ಸೇರ್ಕೊಳ್ಳ. ಹೋಗಿ ಸೇರ್ಕೋ. ಏನೋ, ಇವ್ನು ಡೌ ಬಗ್ಗೆ ಮಾತಾಡಿದ ತಕ್ಷಣ ಟೈರೇ ಪಂಚರ್ ಆಗೋಯ್ತು. ಓಹೋ, ಶಕುನ ಜೋರಾಗಿದೆ. ಇವಾಗ ಏನ್ ಮಾಡೋದು? ನೀನ್ ಸೈಕಲ್ ನ ಸೈಡಲ್ಲಿ ನಿಲ್ಸು, ನಡ್ಕೊಂಡು ಹೋಗೋಣ. ಲೇ ನಿಂತ್ಕೊಳ್ರ. ಏ ನನ್ನ ಬಿಟ್ಟು ಹೋಗ್ಬೇಡ್ರ. ಏ ನಡ್ಕೊಂಡ್ ಬಂದ್ಬಿಡು ಹಂಗೆ. ಅಯ್ಯೋ ನನ್ನ ಮಕ್ಳ, ಹಿಂಗ್ ಮಾಡ್ಬಿಟ್ರಲ್ಲ. ಅಣ್ಣ ನಿಲ್ಸಣ, ನಿಲ್ಸಣ್ಣ. ಏನೋ ನೀನು ರೋಡಲ್ಲಿ ಡ್ಯಾನ್ಸ್ ಆಡ್ತಿದ್ಯಾ? ಅಣ್ಣ ಲೇಟ್ ಆಗ್ತಿದೆ ಅಣ್ಣ, ಸ್ವಲ್ಪ ಲಿಫ್ಟ್ ಕುಡಿ ಅಣ್ಣ. ಅತ್ತ ಈ ಪಾರ್ಸಲ್. ಎಲ್ಲಿ ಹೋಗ್ತಾ ಇದ್ದೀರಾ ಸರ್? ಮಗುಗೆ ಮೈ ಹುಷಾರಿಲ್ಲ, ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಲೇ ಡಾಕ್ಟರ್ ಹತ್ರ ಹೋಗ್ತಾ ಇದೀಯಾ? ಒಂದು ಆಟೋನ ಟ್ಯಾಕ್ಸಿನ ಮಾಡ್ಕೊಂಡು ಹೋಗಕ್ಕಾಗಲ್ವಾ? ಮಗು ಕಣ್ಣು, ಗಾಡಿ ಸೈಡ್ಗೆ ಹಾಕೋ. ಸರ್ ಬೇಗ ಹೋಗ್ಲಿಲ್ಲ ಅಂದ್ರೆ ಡಾಕ್ಟರ್ ಹೋಗ್ಬಿಡ್ತಾರೆ. ಸರಿ ಒಪ್ಕೋತೀನಿ, ಆದ್ರೆ ಡಾಕ್ಟರ್ ಹತ್ರ ಹೋಗುವಾಗ ಹೆಲ್ಮೆಟ್ ಹಾಕೋಬೇಕಲ್ವಾ? ಈ ಹೆಲ್ಮೆಟ್ ಏನಕ್ಕೆ ಅಂತ ಅನ್ಕೊಂಡಿದ್ದೀರಾ? ಅದು ಕೈಲಿ ಹಿಡ್ಕೊಂಡು ಸುತ್ತಾಡಕ್ಕಲ್ಲ,
ಗೊತ್ತಾಯ್ತು ಸರ್. ಏನ್ ಗೊತ್ತಾಯ್ತು? ಹಾ, ಗೊತ್ತಿದ್ದು ಪೆಟ್ರೋಲ್ ಟ್ಯಾಂಕ್ ಮೇಲೆ ಮಗು ಕುಣ್ಸ್ಕೊಂಡು ಹೋಗ್ತಾ ಇದ್ಯಾ? ಅದು ಹೆಲ್ಮೆಟ್ ಇಲ್ದೇನೆ. ಸರ್, ನನ್ನ ಮನೆ ಇಲ್ಲೇ ಪಕ್ಕದಲ್ಲೇ, ಮಗುಗೆ ಮೈ ಹುಷಾರಿಗಿಲ್ಲ, ಅರ್ಜೆಂಟಲ್ಲೇ ಬಂದ್ಬಿಟ್ಟೆ. ನೋಡೋ, ಇದೆಲ್ಲ ಒಂದು ಕಾರಣ ಅಲ್ಲ ಅಲ್ವೋ? ನೀನು ಈ ರೀತಿಯೆಲ್ಲ ಹೋದ್ರೆ ಫ್ರಂಟಲ್ಲಿರೋ ಮಗು ಕತೆ ಏನಾಗುತ್ತೆ ಅಂತ ಗೊತ್ತಾ? ಇದಕ್ಕಿದಂಗೆ ಸಡನ್ ಬ್ರೇಕ್ ಆಗ್ತೀಯ, ಅವಾಗ ಏನಾಗುತ್ತೆ? ಡಾಕ್ಟರ್ನ ಮೀಟ್ ಮಾಡಬೇಕು ಅಂತ ಅರ್ಜೆಂಟಲ್ಲಿ ಹೊರಟ್ಬಿಟ್ವಿ. ಹಾಂ, ನಾನೇನು ಫೈನ್ ಹಾಕಿಲ್ಲ, ಹೊರಡಿ, ಬೇಗ ಹೋಗಿ ಡಾಕ್ಟರ್ ನೋಡಿ. ಎಲ್ಲಪ್ಪ ನೀನು ಹೆಲ್ಮೆಟ್ಟು? ಏನು ಪ್ರಾಬ್ಲಮ್ ಸರ್? ನಿನ್ನ ಹತ್ರ ಲೈಸೆನ್ಸ್ ಇದೆಯಾ? ಫಸ್ಟ್ ಹೇಳಿ ಕೆಳಗೆ. ಇದ್ಯಾರು? ಫ್ರೆಂಡ್ ಸರ್. ಆ ಫ್ರೆಂಡ್ ಸರ್ ನೋಡಿದ್ರ? ಫ್ರೆಂಡ್ ಅಂತೆ, ನೋಡಿದ ತಕ್ಷಣ ಗೊತ್ತಾಗ್ತಾ ಇದೆ ಮನೇಲಿ ಇದೆ ಸರ್. ಓಹೋ, ಇದು ಬೇರೆ, ಇಬ್ರು ಲೈಸೆನ್ಸ್ ಇಲ್ದೇನೆ ಓಡಾಡ್ತಾ ಇದ್ದೀರಾ. ನಿಮ್ಮ ಮನೆ ನಂಬರ್ ಹೇಳಮ್ಮ. ಅಯ್ಯೋ ಬೇಡ ಸರ್. ಹಂಗಾರೆ ಗೊತ್ತಾಯ್ತು ಬಿಡಮ್ಮ. ಸರ್, ನಾನು ಮಾವ, ಪಂಚಾಯತಿ ಪ್ರೆಸಿಡೆಂಟ್. ಓ, ಹಂಗಕ್ಕಂದ? ಹೌದು ಸರ್. ಓ, ಹಂಗಾರೆ ಒಂದು ನಿಮಿಷರಪ್ಪ, ಹಂಗಾದ್ರೆ ಈ ಹುಡುಗಿನ ಆಟೋದಲ್ಲಿ ಕಳಿಸಿ, ಜೊತೆಗೆ ಬಾಲನ್ನು ಹೋಗ್ಲಿ. ಓಕೆ ಸರ್. ಹೌದು, ನಿಮ್ಮ ಮಾವ ಯಾರು ಅಂದೆ? ಪಂಚಾಯತಿ ಪ್ರೆಸಿಡೆಂಟ್ ಸರ್. ಪಂಚಾಯತಿ ಪ್ರೆಸಿಡೆಂಟು? ಹಂಗಾದ್ರೆ ಪಂಚಾಯತಿ ಮಾಮ ಬಂದ್ಮೇಲೆ ನೀವು ಹೋಗು ಸರ್. ಹೌದು, ಬಾಕಂದ? ಬಾ, ಬಾಯಿ ನಿಂತ್ಕೋ, ಬಾ ಇಲ್ಲಿ. ಸರಿ ಅಣ್ಣ, ಥ್ಯಾಂಕ್ಸ್ ಅಣ್ಣ, ಬಾಯ್. ಬಾಯ್ ಕಣ. ಹಾಂ, ನಿಲ್ಸು ನಿಲ್ಸು ನಿಲ್ಸು. ಇಲ್ಲಿ ಹೋಗ್ತಿದ್ಯಾ ಸರ್? ಆ ಜಂಕ್ಷನ್ ಹತ್ರ ಹೋಗ್ತಾ ಇದ್ದೀನಿ ನಾನು. ಎಲ್ಲಿಂದ ಬರ್ತಾ ಇದ್ಯಾ? ಇಲ್ಲ ಸರ್, ತಮ್ಮನ ಸ್ಕೂಲಿಗೆ ಬಿಡಕ್ಕೆ ಬಂದಿದ್ದೆ. ಎಲ್ಲಿಗೆ ಹೋಗ್ತಾ ಇದ್ಯಾ? ಟೌನ್ಗೆ ಹೋಗ್ತಾ ಇದ್ದೀನಿ. ಏನಾದ್ರು ಪ್ರಾಬ್ಲಮ್ ಸರ್? ಹೋಗ್ ಹೋಗ್. ಥ್ಯಾಂಕ್ ಯು ಸರ್. ಸರಿ ಸರ್, ಬರ್ತೀನಿ. ಲೋ ಮಗ, ಪಾಕೆಟ್ ಎಲ್ಲೋ? ಅದು ಪ್ಯಾಕೆಟ್ ಮಿಸ್ ಆಯ್ತು ಕಣೋ. ಏ, ಏನು ಹೇಳ್ತಿದ್ಯಾ? ಏನಾಯ್ತು? ಅದು ಬರಬೇಕಾದ್ರೆ ಲೋ ಮಗ, ಅದು ನಿಂಗಾದ್ರೂ ಮಾಡಿ ತಗೊಂಡ್ಲೇಬೇಕು, ಇಲ್ಲಾಂದ್ರೆ ಪ್ರಾಬ್ಲಮ್ ಆಗುತ್ತೋ. ನೀನು ಟೆನ್ಷನ್ ಆಗ್ಬೇಡ, ಅದನ್ನೆಲ್ಲ ನಾನು ನೋಡ್ಕೊಳ್ತೀನಿ. ಹೆಂಗೋ, ಅಷ್ಟೊಂದು ಹುಡುಗರು ಇರ್ತಾರೆ. ಏ, ಅವ್ನು ನೋಡ್ತಿದ್ದಂಗೆ ನಾನು ಗುರುತಿಡಿತೀನಿ ಕಣ. ಅದೇನು ತೊಂದರೆ ಇಲ್ಲ, ನಮ್ಮ ಹುಡುಗಿ ಇದ್ದಾಳಲ್ಲ ಜಸ್ಮಿ. ಹತ್ತು ಗಾಡಿ, ಬನ್ನಿ ಬನ್ನಿ, ಗಾಡಿ ಎತ್ತಿ ಬನ್ನಿ ಬನ್ನಿ, ನಡೆಯ ಕೂತ್ಕೊಳ್ಳೋ. ಹಾಂ, ಆಯ್ತಾಯ್ತು. ಪ್ಲೀಸ್ ಸ್ಯಾಮ್, ಇನ್ನು ಮುಂದೆ ನಿನ್ನಂಗೆ ಕಾಲ್ ಮಾಡಬೇಡ. ನಾನು ಬೇಕಿದ್ರೆ ಮತ್ತೆ ಈ ಫೋನ್ ನಿಂಗೆ ಕೊಟ್ಬಿಡ್ತೀನಿ. ನಂಗಿದು ಬೇಡ. ನಂಗೆ ನಿನ್ನ ಬಗ್ಗೆ ಎಲ್ಲ ಗೊತ್ತಾಯ್ತು ಶ್ಯಾಮ್. ನಿನ್ನೇನು ಕಣ್ಣು ಮುಚ್ಕೊಂಡು ನಂಬು ಅಂತ ಹೇಳಿದ್ನ ಕತ್ತೆ? ನಿನ್ನ ಮೂತು ಮಾಡಕ್ಕೆ ನಾನು ಕಾಲ್ ಮಾಡಲಿಲ್ಲ. ಏನೋ ಒಂದು ಇಂಪಾರ್ಟೆಂಟು ಕೆಲಸ ಇದೆ ಇವಾಗ. ನಿನ್ನ ಕೆಲಸ ಏನೇ ಇದ್ರೂ ನಾನು ಮಾಡಲ್ಲ ಶ್ಯಾಮ್. ನಿನ್ನ ಅದನ್ನು ಮಾಡಲೇಬೇಕೆ. ನಿನ್ನನ್ನು ಕಂಪನಿ ಕೊಟ್ಟಿರೋದು, ನಿನ್ನ ಪಾಸ್ಟು ನಾಳೆ ನೆಟ್ಟಲ್ಲಿ ರಿಲೀಸ್ ಆಗಬಾರ್ದು ಅಂತ ಹೇಳಿದ್ರೆ ನಾನು ಹೇಳೋದನ್ನು ನೀನು ಇವಾಗ ಮಾಡಲೇಬೇಕು. ಸ್ಯಾಮ್, ನಾನು ಮಾಡ್ತೀನಿ, ಆದರೆ ಇದೇ ಕೊನೆ ಸತಿ. ಆಮೇಲೆ ನನಗೆ ಹಿಂಸೆ ಕೊಡಬೇಡ ಪ್ಲೀಸ್. ನಂದೊಂದು ಬ್ಲೂ ಕಲರ್ ಬ್ಯಾಗು ನಿಮ್ಮ ಸ್ಕೂಲ್ ಹುಡುಗನ ಹತ್ರ ತಗಲಾಕೊಂಡಿದೆ ಅದು. ಆ ಹುಡುಗ ಯಾರು, ಎಷ್ಟನೇ ಕ್ಲಾಸಲ್ಲಿ ಓದ್ತಾ ಇದ್ದಾನೆ ಅಂತ ನನಗೇನು ಗೊತ್ತಿಲ್ಲ. ಆದರೆ ಇವಾಗ ಆ ಬ್ಯಾಗು ನನಗೆ ಬೇಕು, ಅದನ್ನು ನಿನ್ನ ಕಂಡಿಡ್ಕೊಂಡು ನನಗೆ ಕೊಡಲೇಬೇಕು. ಸ್ಯಾಮ್, ಹೆಂಗೆ? ಛೇ ಸ್ಯಾಮ್, ಹೆಲೋ. ಹೇ, ಯಾಕೆ ಹಿಂಗೆ ಹೇಳ್ತಿದ್ಯಾ? ಯಾರಾದರೂ ನೋಡ್ಬಿಡ್ತಾರೆ ಕಣೆ. ಏನಾಯ್ತು ಜಸ್ಮಿ, ವಿಷಯ ಹೇಳು. ಅದಾಮೇಲೆ ಹೇಳ್ತೇನೆ, ನೀನ್ ಬಾರೆ. ಜಸ್ಮಿ, ಇವಾಗ ನಾನು ಏನೇ ಮಾಡೋದು? ಇವಾಗ ಕ್ಲಾಸ್ ಸ್ಟಾರ್ಟ್ ಆಗಿದೆ, ಮೊದಲು ಕ್ಲಾಸ್ಗೆ ಹೋಗೋಣ ಬಾ. ಸೊ ಟುಡೇಸ್ ಲೆಸನ್ ಇಸ್ ರಿಫ್ಲೆಕ್ಷನ್ ಆಫ್ ಲೈಟ್ ಇನ್ ಸ್ಪಿರಿಕಲ್ ಮಿರರ್ಸ್. ರಿಫ್ಲೆಕ್ಷನ್ ಅಂತ ಕೇಳಿದ ತಕ್ಷಣ ನಾನು ನಿಮ್ಮ ಮನಸ್ಸಲ್ಲಿ ಬರೋ ಮೊದಲನೇ ಥಾಟ್ ಏನು? ಆಬ್ವಿಯಸ್ಲಿ ಇಟ್ಸ್ ಅ ಮಿರರ್ ಅಲ್ವಾ? ಅಂದರೆ ಕನ್ನಡಿ. ನೀವು ದಿನ ಸ್ನಾನ ಮಾಡಿ ಬಂದ ತಕ್ಷಣ ಮೊದಲು ನೋಡೋದೇ ಕನ್ನಡಿ, ಹೌದಲ್ವಾ? ಈ ಮಿರರಲ್ಲಿ ನೀವು ಏನು ನೋಡ್ತೀರಾ? ಏನು ನೋಡ್ತೀರಾ? ನಿಮ್ಮ ಮುಖನ ನೀವೇ ನೋಡ್ತೀರಾ ಅಲ್ವಾ? ಸೊ ವಾಟ್ ಈಸ್ ದ ಪ್ರಿನ್ಸಿಪಲ್ ಬಿಹೈಂಡ್ ದ್ಯಾಟ್? ವೈ ಇಟ್ಸ್ ಹ್ಯಾಪ್ನಿಂಗ್? ವೈ ಇಟ್ಸ್ ಹ್ಯಾಪ್ನಿಂಗ್? ಬಿಕಾಸ್ ಇಟ್ಸ್ ಅ ರಿಫ್ಲೆಕ್ಷನ್ ಅಲ್ವಾ? ನಿಮ್ಮ ಮುಖದ ರಿಫ್ಲೆಕ್ಷನನ್ನೇ ನೀವು ಮಿರರಲ್ಲಿ ನೋಡ್ತೀರಾ. ಯಾಕೆ ಹಿಂಗೆಲ್ಲ ಆಗುತ್ತೆ?
ನೀವು ಯಾವಾಗಾದರೂ ಯೋಚನೆ ಮಾಡಿ ನೋಡಿದ್ದೀರಾ ಯಾಕೆ ಹಿಂಗಾಗುತ್ತೆ ಅಂತ? ಅದರ ಬೇಸಿಕ್ ಕಾರಣ ಏನು? ಅದಕ್ಕೆ ಬೇಸಿಕ್ಕಾಗಿ ಬೇಕಾಗಿರೋ ವಸ್ತುಗಳು ಏನು? ಇದೆಲ್ಲ ನೀವು ಯಾವತ್ತಾದರೂ ಯೋಚನೆ ಮಾಡಿ ನೋಡಿದ್ದೀರಾ? ಸಾಧಾರಣವಾಗಿ ನಾವು ಸ್ನಾನ ಮಾಡಿಬಿಟ್ಟು ಬಂದ ತಕ್ಷಣ ಮೇಕಪ್ ಮಾಡ್ಕೊಳ್ಳೋಕೆ ಕನ್ನಡಿ ನೋಡ್ತೀವಿ ಅಲ್ವಾ? ಅದೇ ತಾನೇ ಮಾಡ್ತೀವಿ ನಾವು. ಸ್ಪೆರಿಕಲ್ ಮಿರರ್ ಆರ್ ಆಫ್ ಟೂ ಟೈಪ್ಸ್. ಇದ್ರ ಬಗ್ಗೆ ಬೆಳಗ್ಗೆಯಿಂದ ಒಂದ್ ಮಾತು ಹೇಳಿಲ್ವಲ್ಲೋ, ಎಲ್ಲ ಸಿಕ್ತು. ಅದು ಅದು ನಮ್ಮ ಮಾವ ಗಲ್ಫಿಂದ ತಗೊಂಡ್ಬಂದಿರೋದು. ಜಾಯ್ ಜಾಯ್ ಇಲ್ಲಿ ನೋಡು, ನೋಡಲಿ. ಏಯ್ ಏನೋ ಚಾಕ್ಲೇಟಾ? ಬೇಡ ಕಣೋ, ಈಗ ಬೇಡ, ಲಂಚ್ ಟೈಮಲ್ಲಿ ತೆಗಿಯೋಣ. ಇವಾಗ ಬೇಡ ಕಣೋ, ಸುಮ್ನೆ ಸಿಗಾಕೋತೀವಿ. ಕೇಳು, ಬೇಡ ಸುಮ್ನೆ ಇರು. ಬೇಡ ಬಿಡು, ಬೇಡ ಕಣೋ, ಬೇಡ. ಸೊ ವಿ ಆರ್ ಡೀಲಿಂಗ್ ವಿತ್ ಮಿರರ್ಸ್ ಅಲ್ವಾ? ಸ್ಪೆರಿಕಲ್ ಮಿರರ್. ದೇರ್ ಆರ್ ಟೂ ಟೈಪ್ಸ್ ಆಫ್ ಮಿರರ್ಸ್, ಕಾನ್ವೆಕ್ಸ್ ಮಿರರ್ ಅಂಡ್ ಕಾಂಟೇರ್ ಮಿರರ್. ಎಲ್ಲರೂ ಕೇಳಿಸ್ಕೊಳ್ತಾ ಇದ್ದಿರ್ತಾನೆ, ಮಿರರ್ಸ್ ಗಳನ್ನು ಕುರಿತು ನಾವು ಓದ್ತಾ ಇದೀವಿ. ಲೇ, ಇದೇನು ಅಂತ ನನಗೆ ಗೊತ್ತೋ. ಲೋ, ಇದ್ ಗಾಂಜಾ ಕಣೋ, ತಗೊಂಡ್ರೆ ಸೀದಾ ಸ್ವರ್ಗಕ್ಕೆ. ಏನೋ ಮಾಡ್ತಾ ಇದ್ದೀರಾ, ಮೂರ್ ಜನ ಎದ್ ನಿತ್ಕೊಳ್ಳಿ. ಯಾರು ನೋಡ್ಬಾರ್ದು. ಏನಿದು ಟೀಚರ್? ಟೀಚರ್, ಇದು 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 ಅದು ಬಂದು ಇದು ಇದು ಮೇಡಮ್, ಇದು ಗಾಂಜಾ ಮೇಡಮ್. ಇದನ್ನ ತಂದಿದ್ದು ನಮ್ಮ ಆದಿನೇ. ಹೌದಾ ಆದಿ? ಕೇಳ್ತಾ ಇದ್ದೀನಿ ತಾನೆ. ನಿನ್ನ ಹತ್ರ ಕೇಳ್ತಾ ಇದ್ದೀನಿ, ಹೇಳೋ ಬೇಗ. ಮಕ್ಕಳನ್ನ ಹೀಗೆ ಹೆದರಿಸ್ಬೇಡಿ ಸರ್. ನೀನ್ ಹೇಳಪ್ಪ, ನಿನಗಿದನ್ ಯಾರು ಕೊಟ್ಟಿದ್ದು? ನಾನು ಹೇಳದ್ನಲ್ಲ, ಬೈಕರ್ ಬಂದಿದ್ದು ಒಂದ್ ಅಣ್ಣ ಕೊಟ್ಟಿದ್ರು ಅಂತ. ಆಗ್ಲೇ ನೀನ್ ಏನ್ ಹೇಳ್ತೀಯೋ, ಅಂಕಲ್ ಮಾವನ ಗಲ್ಫಿಂದ ಬಂದಿದ್ರು, ಅವ್ರು ತಗೊಂಡ್ ಬಂದು ಕೊಟ್ಟರು ಅಂತ ಹೇಳ್ದೆ. ಹೇಳ್ದೆ ತಾನೆ ಸರ್? ಇವ್ ನಿಜ ಹೇಳೋ ಕಾಣ್ತಾ ಇಲ್ಲ. ನಾನೊಂದ್ ಐಡಿಯಾ ಹೇಳ್ತೀನಿ, ಪೊಲೀಸ್ ಅವ್ರಿಗೆ ಹೇಳ್ಬೋಣ, ಇಲ್ಲಾಂದ್ರೆ ನಾವೇ ತಗ್ಲಾಕೊಳ್ಳೋದು. ತಗ್ಲಾಕೋತೀವ, ಸಮಸ್ಯೆ ಆಗತ್ತಾ ಸರ್? ಏನು ಮಚ್ಚ, ಪೊಲೀಸ್ ಅವ್ರು ಹೋಗ್ತಾ ಇದಾರೆ, ಏನೋ ಪ್ರಾಬ್ಲಮ್? ಏನೋ ತಗ್ಲಾಕೊಂಡ್ವಾ? ಏನೋ ಇದು. ಹಲೋ ಸ್ಯಾಮ್, ನನ್ನಿಂದ ಏನು ಮಾಡಕ್ ಆಗ್ಲಿಲ್ಲ. ಆ ಹುಡುಗನ ಹತ್ರ ಇದ್ದಿದ್ ಬ್ಯಾಗ್ ನ ಟೀಚರ್ ಕಿತ್ಕೊಂಡು ಹೆಡ್ ಮಾಸ್ಟರ್ ಹತ್ರ ಕೊಟ್ಟಿದ್ದಾರೆ. ಈಗ ಪೊಲೀಸ್ ಅವ್ರು ಬಂದಿದ್ದಾರೆ. ಸಾರಿ ಸ್ಯಾಮ್. ನನ್ ಕರ್ಮ ಕರ್ಮ ಕರ್ಮ. ಏನಾಯ್ತು ಬಗಳಲ್ಲ? ಎಲ್ಲ ಹೋಯ್ತು ಕಣೋ. ಏನಾಯ್ತು? ಎಲ್ಲ ಸರ್ಕೊಳ್ಳಿ ಸರ್ಕೊಳ್ಳಿ, ಮಕ್ಕಳ ಸರ್ಕೊಳ್ಳಿ. ಸರ್, ಒಂದ್ ಕೆಲಸ ಮಾಡಿ, ಸೀದಾ ಸ್ಟೇಷನ್ ಬರ್ಕೊಳ್ಳಿ. ಬಿಟ್ಬಿಡಿ ಸರ್. ಹೇಳು ಆದಿ, ಇದೆಲ್ಲಿಂದ ಸಿಕ್ತು ನಿನಗೆ? ಇದನ್ನ ಯಾರು ನಿನಗೆ ತಂದ್ಕೊಟ್ಟಿದ್ದು? ಅದು ಅದು ಬಂದು ಸರ್, ನಂಗೆ ಸ್ವಲ್ಪ ನೀರು ಬೇಕು. ಆದಿಗೆ ಸ್ವಲ್ಪ ನೀರು ಕೊಡಿ. ನೀವೇನಾ ಇವನ್ ತಂದೆ? ಹೌದು ಸರ್, ನನ್ನ ಮಗ ಅಂತ ನಾನು ಹೇಳ್ತಿಲ್ಲ. ಇವನು ಈ ಥರ ಕೆಲಸ ಯಾವುದು ಮಾಡಿರಲ್ಲ ಸರ್. ಆದರೆ ಇದೆಲ್ಲ ಯಾವ ಥರ ಅಂತ ಆದಿ ಯಾಕೆ ಹೆದರ್ಕೋತಾ ಇದೆಯಾ? ನಿನಗಿಲ್ಲಿ ಯಾರಾದರೂ ಏನಾದರೂ ಅಂದ್ರ ಏನೇ ಇದ್ರು ಸರ್ ಹತ್ರ ಓಪನ್ ಆಗಿ ಹೇಳು. ನಾನು ಸ್ಕೂಲಿಗೆ ಬರ್ಬೇಕಾದ್ರೆ ಒಂದು ಅಣ್ಣನ ಹತ್ರ ಲಿಫ್ಟ್ ಕೇಳ್ದೆ. ಅವ್ರು ನನಗೊಂದು ಕವರ್ ಕೊಟ್ಟರು ಇಡ್ಕೋ ಅಂತ ಹೇಳ್ಬಿಟ್ಟು. ನಾನು ವಾಪಸ್ ಇಳಿಬೇಕಾದ್ರೆ ಮರ್ತೋಗ್ಬಿಟ್ಟೆ ಕೊಡೋದು. ಆದಿ, ನೀನ್ ಮೊದ್ಲು ಹಾಗೆ ಹೇಳಲಿಲ್ವಲ್ಲ, ಯಾರೋ ಅಂಕಲ್ ಕೊಟ್ರು ಅಂತ ತಾನೇ ಹೇಳ್ದೆ. ಆ ಅಂಕಲ್ ಯಾರು? ಅದು ನಾನ್ ಸುಮ್ನೆ ಹೇಳಿದ್ದು ಸರ್. ನೀವಿರಿ, ನಾನು ಸರ್ ಜೊತೆ ಮಾತಾಡ್ಬರ್ತೀನಿ. ಆದಿ, ನನಗೇನು ಗೊತ್ತಿಲ್ಲ ಅಪ್ಪ. ಏನು ಇಲ್ಲ ಮಗನೇ.
ಅರುಣ್ ಸರ್, ನನ್ನ ಮಗನ ವಿಷಯದಲ್ಲಿ ಮುಂದೆ ಏನು ಹೇಳ್ತೀರಾ ನೀವು? ಆದಿ ಹತ್ರದಿಂದ ಪೊಲೀಸ್ಗೆ ಯಾವುದೇ ಡೀಟೇಲ್ಸ್ ಸಿಗಲಿಲ್ಲ. ಅವನು ಹೇಳೋ ಮಾತುಗಳಲ್ಲಿ ಪೊಲೀಸರಿಗೆ ನಂಬಿಕೆನೇ ಇಲ್ಲ ಅಲ್ಲ? ಅದೇ ಸಮಸ್ಯೆ. ಎಂಥ ಒಂದು ಕುಟುಂಬದಲ್ಲಿ ಹುಟ್ಟಿರೋ ಹುಡುಗ, ಅದು ಡ್ರಗ್ ಕೇಸ್ನಲ್ಲ. ಭಾಮ, ನೀನೇ ಇಷ್ಟು ಬೇಜಾರಲ್ಲಿದ್ರೆ ಹೆಂಗೆ? ನನಗೆ ಈ ರೂಮಲ್ಲಿ ಕುತ್ಕೊಳ್ಳೋದೊಂದು ಬಿಟ್ರೆ ಬೇರೆ ಇನ್ನೇನು ಕೆಲಸ ಇದೆ? ಅದೇನಿಲ್ಲ, ಇವನು 8ನೇ ಕ್ಲಾಸ್ ಓದ್ತಿದ್ರು, ಅವನ ಕೈಯಲ್ಲಿದ್ದು ಡ್ರಗ್ಸ್. ಅದೇ ಸಮಸ್ಯೆ, ಅದಕ್ಕೆ ಪೊಲೀಸ್ನವರು ಇಷ್ಟೊಂದು ಕ್ವಶನ್ ಕೇಳ್ತಾ ಇದ್ದಾರೆ. ಅಲ್ಲಾಗಿರೋ ವಿಷಯಗಳೆಲ್ಲನೂ ಹೇಳತ್ನಲ್ಲ, ಅಂದ್ರೂ ಪೊಲೀಸರಿಗೆ ನಂಬಿಕೆ ಬರ್ತಾ ಇಲ್ವಾ? ಏ ಆದಿ, ಹೆದ್ರುಕೋಬೇಡ, ಸ್ವಲ್ಪ ಬಾ ಇಲ್ಲಿ. ಹೆದ್ರುಕೋಬೇಡ ಮಗ್ನೆ. ಆದಿ, ಅಪ್ಪ ತಾನೇ ಕರೀತಿರೋದು, ಹೋಗು. ಹೋಗಪ್ಪ, ಹೋಗು 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 ಆದಿ. ಭಾಮ ಅಳ್ಬೇಡ. ಭಾಮ, ಸಾಯಿ ಸರ್ ಕೇಳಿದ ಪ್ರಶ್ನೆಗೆ ಆದಿ ಉತ್ತರನ ಬೇರೆ ಬೇರೆ ತರ ಕೊಡ್ತಿದ್ದಾನೆ. ಆ ಒಂದೇ ಕಾರಣಕ್ಕೆ ಪೊಲೀಸ್ನವರು ಇವನ್ನ ಮತ್ತೆ ಸ್ಟೇಷನ್ ಕರಿಬೋದು. ಬಾ. ಏನೋ ಅದು, ಫ್ಯೂಚರಲ್ಲಿ ಪೊಲೀಸ್ ಆಗ್ತೀನಿ ಅಂದೆ, ಅಳ್ತಿದ್ಯಾ? ಕಣ್ಣೋರ್ಸ್ಕೋ. ನೀನು ಯಾವತ್ತಿಂತರ ಸ್ಕೂಲ್ಗೆ ಬರಬೇಕು. ನೀನು ಇದನ್ನೇ ನೆಪವಾಗಿಟ್ಕೊಂಡು ನೀನು ಸ್ಕೂಲ್ಗೆ ಬರದೇ ಇರಬಾರ್ದು. ನಾಳೆ ನೀನು ಕ್ಲಾಸಿಗೆ ಬಂದು ನಾನೇ ನೋಡ್ತೀನಿ. ಆಯ್ತು, ಬರ್ತೀನಿ. ಸರಿ, ಹುಷಾರು. ಬಾಮಾ, ಬಾಮಾ. ಹಾ, ಬಂದೆ. ರಘು, ಏನಾಯ್ತು? ಅದಕ್ಕೆ ಆ ನಮ್ಮ ಆದಿ ಫ್ರೆಂಡು ಆ ಕಲ್ ಕ್ವಾರಿನಲ್ಲಿ ಸತ್ತು ಬಿದ್ದಿದ್ದನ್ನು ನಾನು ನೋಡ್ಕೊಂಡು ಬಂದೆ. ಯಾರು? ನಮ್ಮ ಮ್ಯಾಥ್ಯೂ ಅವ್ರ ಮಗ ಜೋ. ಏ ಆದಿ, ಏ ಏ ಆದಿ, ನಿಂತ್ಕೊಳ್ಳೋ. ಆದಿ ನಿಂತ್ಕೊಳ್ಳೋ. ನಿಲ್ಲೋ ಆದಿ. ಆದಿ, ನಿನ್ನೆ ರಾತ್ರಿ ಆಗಿರುತ್ತಪ್ಪ. ಹೆಂಗಾಯ್ತು ಸರ್ ಇದು? ಹುಡುಗನ ಜೋಬಲ್ಲಿ ಗಾಂಜಾ ಇತ್ತು. ಆ ನಶೆಯಿಂದನೇ ಹುಡುಗ ನೀರಲ್ಲಿ ಬಂದು ಸತ್ತಿದ್ದಾನೆ. ಇದೇ ಹುಡುಗನೇ ಅವನು ಗಾಂಜಾ ಕೊಟ್ಟನ ಅಂತೆ. ಹಾ ಹಾ, ಎತ್ತಿ. ಜೇಕಬ್ ಸರ್, ಏನ್ ವಿಷಯ? ನಿಮ್ಮ ಸಾಹೇಬ್ರು ಇಲ್ವಾ? ಸರ್, ಸರ್ ಒಳಗಡೆನೆ ಇದ್ದಾರೆ. ಬಂದಿದ್ ವಿಷಯ ಏನ್ ಹೇಳಿ? ಅದಾ, ಹಾಗಾದ್ರೆ ನಾನು ಯಾಕೆ ಬಂದಿದ್ದೆ ಅಂತ ಹೇಳಿದ್ರೆ ಒಳಗ್ ಬಿಡ್ತೀರಾ? ಹಂಗೆಲ್ಲ ಇಲ್ಲ ಜೇಕಬ್ ಸರ್, ನೀವೊಬ್ರು ಒಳಗ್ ಹೋಗಿ, ಇವರೆಲ್ಲ ಇಲ್ಲೇ ಇರ್ಲಿ. ಹಾ, ಓ ಅವರೇ ಬಂದ್ರಪ್ಪ. ಏನ್ ವಿಷಯ?
ದಿನ ಪೂರ್ತಿ ಇಲ್ಲೇ ಇದ್ರೆ ನೀವು ಆಚೆ ನಡೆಯೋ ಪ್ರಾಬ್ಲಮ್ ಹೆಂಗ್ ಗೊತ್ತಾಗುತ್ತೆ ಸರ್ ನಿಮ್ಗೆ? ಅದನ್ನ ಹೇಳಕ್ಕೆ ಇಲ್ಲಿ ಬಂದಿರೋದು. ತಗ್ಲಾಕೊಂಡ್ರು ಇವರು ಇವತ್ತು. ಮುಗೀತು ಕತೆ. ಎಂಟನೇ ಕ್ಲಾಸ್ ಓದ ಹುಡುಗ ಇದ್ದಕ್ಕಿದ್ದಾಗೆ ಸತ್ತಿದ್ದಾನೆ. ಇಲ್ಲ ಇಲ್ಲ, ಅವನನ್ನ ಯಾರು ಕೊಲೆ ಮಾಡಿದ್ದಾರೆ. ಅವನ ಜೊತೆಲಿ ಓದೋ ಇನ್ನೊಂದು ಹುಡುಗ ಗಾಂಜನ ಕೈಲಿ ಇಟ್ಕೊಂಡಿದ್ದಾನೆ. ಇದಕ್ಕೆ ವಿರುದ್ಧವಾಗಿ ಏನೋ ಮಾಡ್ತು ಪೊಲೀಸು. ಇದರಲ್ಲಿ ಯಾರ್ಯಾರು ಸಂಬಂಧಪಟ್ಟಿದ್ದಾರೋ ಅವ್ರನ್ನ ಹಿಡಿಯೋಕ್ಕೆ, ಅವ್ರನ್ನ ಕಂಡುಹಿಡಿಯೋದಕ್ಕೆ ನೀವು ಯಾವ ಸ್ಟೆಪ್ನೂ ತಗೊಳ್ತಾ ಇಲ್ಲ. ನಿಜ ಹೇಳಿ ಸರ್, ಎಷ್ಟು ತಗೊಂಡ್ರಿ? ನೀವು ವಿಚಾರಣೆ ಮಾಡೋ ಅಷ್ಟರಲ್ಲಿ ಇನ್ನೂ ಎಷ್ಟು ಜನ ಸಾಯ್ಬೇಕು ಸರ್? ಕಿವಿ ಕೇಳಿಸ್ತಿಲ್ವ ನಿನ್ಗೆ? ನಿನಗೆ ಕಣ ಹೇಳ್ತಾ ಇರೋದು? ಜರ್ಗಿ 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 ಸ್ವಲ್ಪ ಜರ್ಗಿ. ಆ ಕಡೆ ಜರ್ಗಿ. ಯಾರಪ್ಪ ಇದು? ಅಯ್ಯ್ ಈ ಕಡೆ ಬಂದು ನಿಂತ್ಕೊಳ್ಳಲೇ. ಈ ಅಪ್ಪ ಏನು ಕ್ಯೂಡನ? ಇಂಥವ್ರನ್ನೆಲ್ಲ ಯಾಕೋ ಪೊಲೀಸಾಗಿ ಸೆಲೆಕ್ಟ್ ಮಾಡಿದ್ರು. ನಿನ್ಗೇನು ಹುಚ್ಚ? ನಮ್ಮೇಲಿರೋ ಕೋಪನ ಇವ್ ಮೇಲೆ ತೋರಿಸ್ತೀಯಾ? ಏಯ್ ನಿಲ್ಸೋ. ಗಂಜಿ ಹಾಕಿ ಐರನ್ ಮಾಡಿರೋ ವೈಟ್ ಶರ್ಟ್ ಹಾಕೊಂಡು ಬಂದು ಇಂಥ ಕೆಲ್ಸಕ್ಕೆ ಬಾರ್ದಿದ್ದವ್ರನ್ನೆಲ್ಲ ಕರ್ಕೊಂಡು ಪೊಲೀಸ್ ಸ್ಟೇಷನ್ ಬಂದು ನಿಮ್ಗೆಲ್ಲ ಅನ್ಸುತ್ತೆ ಒದೆ ತಿಂತಿರೋನು ಪಾಪ್ದವನು ಹೊಡೆಯೋ ಪೊಲೀಸು ರೌಡಿ ಅಂತ. ಈ ಲೋಫರ್ ನನ್ ಮಗ ಗಾಂಜಾ ಹೊಡೆದಿರೋ ನಶೆಯಲ್ಲಿ ಹೆತ್ತ ತಾಯಿನೇ ರೇಪ್ ಮಾಡಿದಾನೆ. ಅದು ಒಬ್ಬ ವಯಸ್ಸಾಗಿರೋ ಬಾಯಿ ಬಿಟ್ಟು ಅಳಕಾಗ್ದಿರೋ ಒಬ್ಬ ಮುದುಕಿನ. ಅಂತ ಕೆಲಸ ಮಾಡಿರೋ ಇವನ್ನ ಈ ಹಂದಿನ ಹೂವಿನ ಹಾರ ಹಾಕಿ ಸನ್ಮಾನ ಮಾಡ್ಬೇಕಾ? ಏಯ್ ನಾವ್ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋದೆಲ್ಲ ಬಂದು ನೀನ್ ಹೇಳ್ಕೊಡ್ಬೇಡ. ಯಾವಾಗ ಎನ್ಕ್ವೈರಿ ಮಾಡ್ಬೇಕು, ಯಾರನ್ನ ಎನ್ಕ್ವೈರಿ ಮಾಡ್ಬೇಕು ಅಂತ ನನಗೆ ಹೇಳ್ಕೊಡೋದಕ್ಕೆ ಈ ತರ ಕೆಲ್ಸಕ್ ಬಾರ್ದಿದ್ದವ್ರು ಇನ್ನೊಂದ್ಸಲ ಪೊಲೀಸ್ ಸ್ಟೇಷನ್ ಒಳಗ್ ಬಂದ್ರೆ ನನಗೆ ಕೆಲ್ಸ ಮಾಡಕ್ ಬಿಡ್ತಾ ಇಲ್ಲ ಅಂತ ಹೇಳಿ ನಿಮ್ ಮೇಲೆ ಕೇಸ್ ಹಾಕಿ ಒದ್ದು ಒಳಗ್ ಹಾಕ್ತೀನಿ. ಅರ್ಥ ಆಯ್ತಾ? ಹಾ ಹಾ ಸರ್ ಸರ್, ಡೈಲಾಗ್ ಎಲ್ಲ ಚೆನ್ನಾಗಿದೆ, ಆದ್ರೆ ಪೊಲೀಸ್ ಮೇಲೆನೆ ಪಾಲಿಟಿಕ್ಸ್. ಕಾನೂನ್ ಮೇಲೆ ಯಾರು ಇಲ್ಲ, ನಿನ್ನಿಂದ ಏನು ಕಿತ್ಕೊಳಕ್ ಆಗಲ್ಲ. ನಾವೊಂದಿನ ಮಾರ್ಕ್ ಮಾಡಿಟ್ಟಿದ್ದೀವಿ, ಅಷ್ಟರೊಳಗೆ ಆ ಹುಡುಗನ ಸಾವಿಗೆ ಯಾರ ಕಾರಣ ಅಂತ ಕಂಡಿಡಿದೆ ಹೋದ್ರೆ ನೀನ್ ಅವಮಾನ ಮಾಡಿರೋ ಈ ಬಿಳಿ ಶರ್ಟ್ ಪವರ್ನ ನೀನ್ ನೋಡ್ಬೇಕಾಗತ್ತೆ. ಬಂದ್ರ ಸಾಮ್, ಇವಾಗ ಯಾಕೋ ಸುಮ್ಮನೆ ನಿಂತಿದ್ಯಾ? ಇವಾಗ ಏನ್ ಮಾಡೋದು? ಹೆಂಗಿದ್ರು ಆ ಹುಡ್ಗ ನೀನ್ ಸರಿಯಾಗಿ ನೋಡಿರಲ್ಲ. ಹಂಗೂ ನೋಡಿದ್ರು ನಿನ್ ಬಗ್ಗೆ ಅವನಿಗೆ ಏನು ಗೊತ್ತಿರಲ್ವೋ? ಹೌದು, ಅಮ್ಮಮ್ಮ ಅಂದ್ರೆ ಪೊಲೀಸರ ಹತ್ರ ಆ ಹುಡ್ಗ ಏನು ಹೇಳ್ಬೋದು? ಒಂದು ಅಣ್ಣ ಬಂದರು, ಲಿಫ್ಟ್ ಕೊಟ್ಟರು ಅಷ್ಟೇ. ಅದನ್ನೆಲ್ಲ ಇಟ್ಕೊಂಡು ಪೊಲೀಸರು ನಿನ್ನ ಹಿಡಿಯೋಕ್ಕಾಗಲ್ಲ ಬಿಡು. ನೀವು ಅನ್ಕೊಂಡ್ರಂಗೆ ಪೊಲೀಸವರು ದಡ್ಡನ್ ಮಕ್ಕಳಲ್ಲ. ಆ ಎಸ್ ಐ ಸಾಯಿರಾಮು ಆ ಹುಡುಗನಿಂದ ನನ್ನ ವಿಷಯ ಒಂದೇ ಒಂದಾದರೂ ತೆಗ್ಸಿದ್ರು ಮುಗೀತು ನಮ್ಮ ಕತೆಗಳು. ಆಮೇಲೆ ಅಷ್ಟೇ ಮುಗೀತು. ಹೋದ್ರೆ ಹೋಗ್ಲಿ ಬಿಡು, ಅದಕ್ಕೆಲ್ಲ ಯಾಕೆ ಟೆನ್ಷನ್ ಆಗ್ತಾ ಇದೆಯಾ? ಲೈ 10 ಲಕ್ಷ ರೂಪಾಯಿ ಮಾಲ್ಕಣ ಪೊಲೀಸರ ತಗ್ಲಾಕೊಂಡಿರೋದು. ನಾವು ಅದನ್ನು ಆರಾಮಾಗಿ ಬಿಟ್ರು ಗಂಗರಾಜು ಅದನ್ನು ಸುಮ್ಮನೆ ಬಿಡ್ತಾನಾ? ನೀನೇ ಹೇಳು ಏನು ಮಾಡೋದು ಇವಾಗ? ಖಂಡಿತ ಮೊದಲು ನಮ್ಮ ಈ ಕೇಸ್ನ ಎನ್ಕ್ವೈರಿ ಮಾಡೋದಕ್ಕೆ ಆ ಸೈರಾಮು ಫಸ್ಟ್ ಆ ಸೀಟಲ್ಲೇ ಇರಬಾರ್ದು. ನೆಕ್ಸ್ಟು ನನ್ನ ಬಗ್ಗೆ ಯಾವುದೇ ಇನ್ಫಾರ್ಮೇಷನು ಆ ಹುಡುಗನ ಮುಖಾಂತರ ಪೊಲೀಸರು ಬಾಯಿ ಬಿಡಿಸ್ಬಾರ್ದು. ಆಮೇಲೆ ಈಗಾಗಿರೋ ನಮಗೆ ನಷ್ಟಗಳೆಲ್ಲ ಸರಿಯಾಗಬೇಕಂದ್ರೆ ನಮ್ಮ ಕಸ್ಟಮರ್ಗಳು ಐ ಮೀನ್ ಸ್ಟೂಡೆಂಟ್ಸ್ 100,000 ಹಂಗೇ ಬೆಳ್ಕೊಂಡು ಹೋಗ್ಬೇಕು. ಇನ್ ಮುಂದೆ ಅದೇ ನಮ್ಮ ಟಾರ್ಗೆಟ್ ಆಗಿರಬೇಕು. ಹಂಗಿದ್ರೆ ಮಾತ್ರ ಗಂಗರಾಜು ನಮ್ಮ ಮೇಲೆ ನಂಬಿಕೆ ಇಡೋದು. ಯಾರೋ ಗಂಗರಾಜು. ಹಲೋ ಗಂಗರಾಜು. ಸರ್ ನಾನು ನಿನ್ನ ನೋಡಬೇಕು, ಎಲ್ಲಿ ಯಾವಾಗ ಅಂತ ಆಮೇಲೆ ಹೇಳ್ತೀನಿ. ಓಕೆ ಓಕೆ ಓಕೆ. ಏನು ವಿಷಯ ಇರ್ಬೋದು? ಗುಡ್ ಮಾರ್ನಿಂಗ್ ಟೀಚರ್. ಸಿಟ್ ಡೌನ್. ಏನು ಯಾಕೆ ಹಿಂಗೆ ನಿಂತಿದ್ದೀರಾ? ಎಲ್ಡೋ, ಡಿವಿನ್, ಅಭಿಜಿತ್, ಹೇಳೋದು ಅರ್ಥ ಆಗಿಲ್ವಾ? ಹೋಗಿ ಕುತ್ಕೊಳ್ಳಿ. ನಾವು ಯಾರು ಇನ್ಮೇಲೆ ಇವನ ಜೊತೆ ಕುತ್ಕೊಳ್ಳೋಲ್ಲ ಟೀಚರ್. ಹಾಗಾದರೆ ನಾನು ಹೇಳಿದ್ ನೀವು ಕೇಳಲ್ಲ ಅಂದರೆ ನಾನು ಹೇಳಿದ್ ನೀವು ಕೇಳಲ್ಲ ಅಂದರೆ ನಾನು ಇನ್ಮೇಲೆ ಈ ಕ್ಲಾಸ್ನ ತಗೊಳ್ಳೋದೇ ಇಲ್ಲ.
ಆದಿ ಯಾಕೆದ್ದೆ? ಹೋಗಿ ಕೂತ್ಕೋ. ಆದಿ ಆದಿ ನಿಂತ್ಕೊಳ್ಳೋ. ಆದಿ ನಿಂತ್ಕೋ ಅಂತ ಹೇಳ್ತಾ ಇದ್ದೀನಿ ತಾನೆ. ಏನ್ ಸಾನ್, ಇಷ್ಟೊತ್ತಲ್ಲಿ ಬಂದಿದ್ಯಾ? ಇನ್ನ ಯಾರು ನಿದ್ದೆ ಮಾಡಿಲ್ಲ. ನಿನ್ನ ನೋಡ್ಬೇಕು ಅನ್ನಿಸ್ತು, ಅದಕ್ಕೆ ನಾನು ಬಂದೆ. ನಿಂಗೆ ಇಷ್ಟೆಲ್ಲ ಅಂದ್ರೆ ಹೇಳ್ಬಿಡು, ನಾನು ಹೊರಡ್ಬಿಡ್ತೀನಿ ಇಲ್ಲಿಂದ. ಏ ನಿಂತ್ಕೋ ನಿಂತ್ಕೋ, ಸ್ವಲ್ಪ ಇರು, ಹೋಗ್ಬೇಡ. ಅದ್ ಸರಿ, ನಿಮ್ಮ ಮನೇಲಿ ಯಾರು ನಿದ್ದೆನೆ ಮಾಡೋದಿಲ್ವಾ? ನಾನು ಹೇಳ್ದೆ ತಾನೆ ಇಲ್ಲಿರೋ ಪ್ರಾಬ್ಲಮ್ಸ್ ಬಗ್ಗೆ. ಅಯ್ಯೋ ಸಾರಿ ಮಾಲು, ನಾನು ಜಸ್ಟ್ ತಮಾಷೆ ಕೇಳಿದೆ. ನೀನು ಹೇಳಿದ್ಮೇಲೆ ನನಗೆ ಗೊತ್ತಾಯ್ತು ಈ ವಿಷಯದಲ್ಲಿ ತಗಲಾಕೊಂಡಿರೋದು ನಿನ್ನ ತಮ್ಮ ಅಂತ. ಆದಿ ಪಾಪ ಅಮಾಯಕ, ಅವನ್ನ ಯಾರು ಚೀಟ್ ಮಾಡಿದ್ದಾರೆ. ಅವ್ನ ನಿಜ ಬಾಯಿ ಬಿಡದಿದ್ರೇನೆ ಒಳ್ಳೇದು. ಅವನೇನಾದ್ರೂ ತಗಲಾಕೊಂಡ್ರೆ ನೀವು ಪೊಲೀಸ್ ಇಂದನೇ ಸುತ್ತಾಡ್ತಾ ಇರಬೇಕು. ಅಷ್ಟೇ ಅಲ್ಲ, ಆ ಕವರ್ ಕೊಟ್ಟರೆ ಅವ್ನ ಡೀಟೇಲ್ಸ್ ಏನಾದರೂ ಪೊಲೀಸರು ಕೊಟ್ರೆ ಮುಗೀತು ಕತೆ. ನಿನಗೆ ಗೊತ್ತಲ್ಲ, ಆದಿನ ಪೊಲೀಸರು ಖಂಡಿತ ಬಿಡಲ್ಲ. ಸ್ಯಾಮ್, ನೀನ್ ಯಾಕೆ ಹೀಗೆ ಮಾತಾಡ್ತಿದ್ಯಾ? ನಾನು ಇದ್ರ ಹಿಂದೆ ಇರೋ ಅಪಾಯದ ಬಗ್ಗೆ ಮಾತ್ರ ನಿಂಗೆ ಹೇಳ್ತಾ ಇದ್ದೀನಿ ಅಷ್ಟೇ. ನೀನ್ ಏನು ಯೋಚನೆ ಮಾಡ್ಬೇಡ, ನಾನಿದ್ದೀನಿ. ಇವಾಗ ಸುಮ್ಮನೆ ಏನು ಇಲ್ದಿರೋದೆಲ್ಲ ತಲೆಗೆ ಹಾಕೊಳಕ್ ಹೋಗ್ಬೇಡ. ಹೋಗು ಹೋಗು, ಓದ್ತಾ ಇರು, ಹೋಗು ಹೋಗು ಓದೋಗು. ಆಮೇಲೆ ಮಾಲು, ಅದು ನಿನ್ನ ಫೋನಲ್ಲಿರೋ ನನ್ನೆಲ್ಲ ಫೋಟೋಸು ದಯವಿಟ್ಟು ಅದನ್ನೆಲ್ಲಾನು ಡಿಲೀಟ್ ಮಾಡ್ಬಿಡು. ಯಾಕೆ? ಇವಾಗಿರೋ ಪರಿಸ್ಥಿತಿನಲ್ಲಿ ನಮ್ಮಿಬ್ಬರು ಫೋಟೋ ಫೋನಲ್ಲಿ ಯಾರಾದ್ರೂ ನೋಡ್ಬಿಟ್ರೆ ನಮ್ಮ ಅಫೇರ್ ಇಡೀ ಊರಿಗೆ ಗೊತ್ತಾಗ್ಬಿಡುತ್ತೆ. ಅದಿವಾಗ ಬೇಡ ಅಂತ, ಅರ್ಥ ಆಯ್ತಾ? ಸರಿ ಮಾಲು. ಮಾಲು ಅಕ್ಕ ಬಾರೆ. ಅಕ್ಕ ಪ್ಲೀಸ್, ಲವ್ ಮಾಡ್ತಿದ್ಯಾ? ತುಂಬಾ ದಿವಸದಿಂದ ಲವ್ ಮಾಡ್ತಿದ್ಯಾ ಅನ್ಸತ್ತೆ, ನಿಜ ಹೇಳು. ಇಲ್ಲಾಂದ್ರೆ ಈ ವಿಷಯ ನಮ್ಮ ಮನೇಲಿ ಎಲ್ಲಾರ್ಗು ಹೇಳ್ತೀನಿ. ಅಕ್ಕ ಪ್ಲೀಸ್. ಅವನ ಹೆಸರೇನು? ಹೆಸರು ಕಷ್ಟಪಡ್ಬೇಡ, ನಾನೇ ಹೇಳ್ತೀನಿ. ಸ್ಯಾಮ್, ಇದೆಲ್ಲ ನನಗೆ ಹೆಂಗ್ ಗೊತ್ತು ಅಂತ ನೀನು ಯೋಚನೆ ಮಾಡಬೇಡ. ಆಯ್ತು, ನೀನು ಹೋಗು. ಇಲ್ಲಿ ನಡೆಯೋ ವಿಷಯ ಎಲ್ಲ ನಾನು ವಾಚ್ ಮಾಡ್ತಿದ್ದೀನಿ ಅಂತ ನೆನಪಿರಲಿ. ಆಯ್ತು, ಹೋಗು. ಅಕ್ಕ ನಿಮಗೆ ನನ್ನ ಫೋನ್ ಬೇಕಿದೆಯಾ? ಫೋನ್ ಕೊಡ್ತೀಯಾ? ಇನ್ಮೇಲೆ ಅದರ ಅವಶ್ಯಕತೆ ಬೇಡ ಅನ್ಸುತ್ತೆ. ಹ್ಞೂ. ಹಲೋ ಸರ್, ಎಲ್ಲಿದ್ದೀರಾ? ನಾವು ಸೆಂಟ್ರೋ ಮಾಲಲ್ಲಿದ್ದೀವಿ. ಓಕೆ. ಹಾಯ್ ಸರ್. ಸರ್, ಆದಿ ಆವತ್ತಿಗಿಂತ ಇವತ್ತು ಬ್ರೈಟ ಕಾಣಿಸ್ತಿದ್ಯಲ್ಲ. ಆವತ್ತು ಅವ್ನು ಬ್ರೈಟೇ ಸರ್. ನಾನು ಸ್ವಲ್ಪ ಪರ್ಚೇಸ್ ಮಾಡಬೇಕು, ನೀವು ಬನ್ನಿ. ಓಕೆ ಸರ್. ಇದು ಚೆನ್ನಾಗಿದೆಯಲ್ಲ. ಆದಿ ನಿರಪರಾಧಿ ಅಂತ ಪ್ರೂವ್ ಮಾಡಬೇಕು, ಮತ್ತೆ ಇದ್ರ ಹಿಂದೆ ಯಾರಿದ್ದಾರೆ ಅಂತ ಕಂಡುಹಿಡಿಬೇಕು. ಅವ್ರನ್ನ ಕಂಡುಹಿಡಿಯೋದಕ್ಕೆ ಇವನು ಒಂದು ಕಾರಣ ಆಗಿರ್ತಾನೆ. ಗೊತ್ತಿದ್ದೋ ಗೊತ್ತಿಲ್ಲದೇನೋ ನೂರಾರು ಡ್ರಗ್ ಕೇಸ್ಗಳು ನಮ್ಮೂರು ಪೊಲೀಸ್ ಸ್ಟೇಷನ್ಗೆ ದಿನಾ ಬರ್ತಿವೆ. ಯಾವುದೇ ಕೇಸ್ನ ತೆಗೆದು ನೋಡಿದ್ರು ಅದ್ರ ಹಿಂದಿನ ಮುಖ್ಯ ಕಾರಣನೇ ಈ ಡ್ರಗ್ಸು. ಮಕ್ಕಳನ್ನ ಅಟ್ಯಾಕ್ ಮಾಡಿರೋ ಈ ಡ್ರಗ್ಸ್ ದಂಧೆ ಮಕ್ಕಳಿಂದನೇ ಅಟ್ಯಾಕ್ ಮಾಡಿಸ್ಬೇಕು. ಸರ್ ಸರ್ ಸರ್,
ಸರ್ ಆದಿ ಆದಿ ಸರ್ ಬನ್ನಿ ಬನ್ನಿ ಸರ್ ಬೇಗ ಆದಿ ಆದಿ ಬೇಗ ಬನ್ನಿ ಸರ್ ಬೇಗ ಅವನೇ ಸರ್ ಅವನೇ ಏನಾಯ್ತು ಅವನೇ ಸರ್ ಬ್ಯಾಕ್ ಕೊಟ್ಟಿದ್ದು ಓಡು ಓಡು ಬಾ 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 ಬೇಗ ಬಾ ಬೇಗ ಬೇಗ ನೀನ್ ಆದಿನ ಕರ್ಕೊಂಡು ಹುಷಾರಾಗಿ ಮನೆಗೆ ಹೋಗು ಹಾ ಆಯ್ತು ಸರ್ ಸರ್ ಸುಸ್ತಾಗ್ತಿದೆ ಬಾ ಒಂದು ನಿಮಿಷ ಸರ್ ನೀನ್ ಹೇಳಿದ್ದು ನನಗೆ ಅರ್ಥ ಆಯ್ತು ಆದ್ರೆ ಅದು ಜನರಿಗೆ ಅರ್ಥ ಆಗುತ್ತಾ ನೀವು ಹ್ಯಾಂಡಲ್ ಮಾಡ್ತಿರೋ ಕೇಸ್ಗಳನ್ನ ನೀವು ಸರಿಯಾಗಿ ಮಾಡ್ತಿಲ್ಲ ಅಂತ ನಿಮ್ಮ ಮೇಲೆ ಕಂಪ್ಲೇಂಟ್ಸ್ ಇದೆ ಇದಕ್ಕೆ ಉತ್ತರ ಕೊಡೋ ಜವಾಬ್ದಾರಿ ನಿಮ್ಮದು ಮಾತ್ರ ಅಲ್ಲ ನಮ್ಮ ಡಿಪಾರ್ಟ್ಮೆಂಟ್ ಮೇಲೂ ಇದೆ ಸಾಯಿರಾಮ್ ನನಗೆ ಇನ್ನೂ ಸ್ವಲ್ಪ ಟೈಮ್ ಕೊಡಿ ಸರ್ ಆ ಹುಡುಗನ ಸಾವಿಗೆ ಕಾರಣವಾಗಿರೋರನ್ನ ಅರೆಸ್ಟ್ ಮಾಡಿ ನಿಮ್ಮ ಮುಂದೆ ತಂದು ನಿಲ್ಲಿಸ್ತೀನಿ ನಿಮ್ಮ ಮಾತು ಕೇಳಕ್ಕೆ ಚೆನ್ನಾಗಿದೆ ಈ ಕೇಸಲ್ಲಿ ಗಣೇಶ ಅನ್ನೋನು ಅರೆಸ್ಟ್ ಆಗಿದ್ದಾನೆ ಅವನ ಬಾಯಲ್ಲಿ ಒಂದೇ ಒಂದು ವಿಷಯನಾದರೂ ಹೇಳಿಸಿದಿರಾ ನೀವು ಡ್ರಗ್ ಮಾಫಿಯಾಗೆ ನೀವು ಸಹಾಯ ಮಾಡ್ತಿದ್ದೀರಾ ಅಂತ ನಿಮ್ಮ ಮೇಲೆ ಕೇಸ್ ಬಂದಿದೆ ಜಾಯನ್ನ ಹುಡುಗನ ಸಾವನ್ನ ಪೊಲಿಟಿಕಲ್ ಆಗಿ ಯೂಸ್ ಮಾಡ್ಕೊಳ್ಳೋರು ತುಂಬಾ ಜನ ಇದ್ದಾರೆ ಸರ್ ಅವರು ಇದರಲ್ಲಿ ಇನ್ವಾಲ್ವ್ ಆಗೋದು ದೊಡ್ಡ ವಿಷಯ ಅಲ್ಲ ಸರ್ ಓ ನಿಮಗೆ ಗೊತ್ತಲ್ಲ ಸಾಯಿರಾಮ್ ಪೊಲಿಟಿಕ್ಸ್ ನಲ್ಲೂ ಇದೆ ಪೊಲಿಟಿಕ್ಸ್ ಸೋ ಇದು ಸಸ್ಪೆಂಡ್ ಆರ್ಡರ್ ಅಲ್ಲ ಪನಿಷ್ಮೆಂಟ್ ಟ್ರಾನ್ಸ್‌ಫರ್ ಎಆರ್ ಕ್ಯಾಂಪ್ ಗೆ ಹಲೋ ಸರ್ ಸರ್ ನಿಮಗಿದು ಪನಿಷ್ಮೆಂಟ್ ಟ್ರಾನ್ಸ್ಫರ್ ಅಲ್ವಾ ಸ್ಟೇಷನಲ್ಲಿ ನನ್ನ ಚಾರ್ಜ್ ತಗೊಳ್ಳಕ್ಕೆ ಹೇಳಿದ್ದಾರೆ ಏನು ಮಾಡೋಕ್ಕಾಗ್ತಿಲ್ವಲ್ಲ ಅಂತ ಬೇಜಾರಲ್ಲೇ ಹೋಗ್ತಿದ್ದೀನಿ ಇಂಥ ದಿಢೀರ್ ನಿರ್ಧಾರನ ನಾನು ಅಂದ್ಕೊಂಡೇ ಇರಲಿಲ್ಲ ನಾವು ನಿಯತ್ತೆ ಕೆಲಸ ಮಾಡೋಕ್ಕೆ ನೋಡಿದ್ರೆ ಅದು ಕಲ್ಲಕ್ಕಿಂತ ತುಂಬ ಜನ ಇದ್ದಾರೆ ಇಲ್ಲಿ ನಾನೋಗಿ ಎಸ್ ಪಿ ಸರ್ನ ನೋಡ್ಕೊಂಬಂದ್ಬಿಡ್ತೀನಿ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಸರ್ ಹಲೋ ಸರ್ ಸರ್ ನೀವೆಲ್ಲರೂ ಮೇಲ್ಗಡೆ ಹೋಗ್ಬಿಡಿ ಆದಿ ಮೇಲೆ ಇರ್ತಾನೆ ನಾನು ಇರ್ತೀನಿ ಆಯ್ತು ಹೋಗಮ್ಮ ನಮಸ್ಕಾರ ಸರ್ ನೀನು ರೆಡಿ ತಾನೆ ರೆಡಿ ಸರ್ ಬಾ Thank you.
ಆದಿನು ನಿಮ್ಮ ಕುಟುಂಬನು ಈ ಪರಿಸ್ಥಿತಿಗೆ ತಂದವನ್ನ ನೀವು ಖಂಡಿತ ನೋಡಲೇಬೇಕಲ್ಲ. ಯಾರ್ ಯಾರ್ ನೋಡೋ? ಅವಳೆ ಗುರು, ಮಾಳವಿಕಾ. ಹೇಳು ಮಲೋ. ಸ್ಯಾಮ್, ನಾನೊಂದು ವಿಷಯ ಕೇಳ್ತೀನಿ, ನಿಜ ಹೇಳು. ನೀನ್ ಫಸ್ಟ್ ಹೇಳು ಮಾಲು. ನೀ ನನ್ನ ಹತ್ರ ಎಲ್ಲ ವಿಷಯ ಮುಚ್ಚಿರ್ತಿದ್ಯಾ ಅಲ್ವಾ? ನೀ ನನ್ನ ಹತ್ರ ಬಿಸ್ನೆಸ್ ಮಾಡ್ತಿದ್ಯಾ ಅಂತ ಹೇಳಿದ್ ಸುಳ್ಳಲ್ವಾ? ಇವಾಗ ಏನಾಯ್ತು, ಏನ್ ಹೇಳಕ್ ಬರ್ತಾ ಇದ್ಯಾ? ಆಕ್ಚುಲಿ ಇಷ್ಟೊತ್ತಲ್ಲಿ ಏನಕ್ಕೆ ಕಾಲ್ ಮಾಡಿದೆ? ನನ್ಗೇನು ಅಲ್ಲ, ನಿಂಗೇನೋ ಆಗಿದೆ. ನನ್ನ ದಡ್ಡಿ ಮಾಡಕ್ ಪ್ರಯತ್ನ ಪಡ್ಬೇಡ. ಆದಿ ಹತ್ರ ಅವತ್ ಆ ಕವರ್ ಕೊಟ್ಟಿದ್ದು, ಅವನ ಪೊಲೀಸ್ ಹತ್ರ ತಗ್ಲಾಕ್ಸಿದ್ದು ನೀನೇ ಅಲ್ವಾ ಶ್ಯಾಮ್? ಈ ತರ ಎಲ್ಲ ಯಾರು ಹೇಳಿದ್ ನಿನಗೆ? ನಮ್ ಲವ್ ಬಗ್ಗೆ ಯಾರಿಗೂ ಗೊತ್ತಾಗಿ ಯಾರೋ ನಿನಗೆ ತಲೆ ಕೆಡಿಸ್ತಾ ಇದಾರೆ. ಯಾರು ನನ್ನ ಮಿಸ್ಗೈಡ್ ಮಾಡ್ತಿಲ್ಲ, ನಾನೇ ನೋಡ್ದೆ. ಆದಿ ನಿನ್ ಚಿತ್ರನ ಬಿಡಿಸ್ಕೊಟ್ಟಿದ್ದಾನೆ, ಅರುಣ್ ಸರೇ ಬಿಡಿಸಿದ್ದು. ಹಂಗಂದ್ರೆ ನಿನ್ನನ್ನ ಅರ್ಥ ಮಾಡ್ಕೊಂಡಿರೋದು ಇಷ್ಟೇನಾ? ದಯವಿಟ್ಟು ಏನು ಮಾತಾಡ್ಬೇಡ. ಯಾರೋ ಬಿಡಿಸಿರೋ ಚಿತ್ರನ ಇಟ್ಕೊಂಡು ನಿನ್ ತಮ್ಮನ್ನ ತಗ್ಲಾಕ್ಸಿರೋದು ನಾನೇ ಅಂತ ನಿನ್ ಬಾಯಲ್ಲಿ ನೀನೇ ಹೇಳ್ತಾ ಇದೆಯಲ್ಲ, ನಂಗೆ ತುಂಬಾ ಸಂತೋಷ ಆಗ್ತಾ ಇದೆ. ಇವಾಗ ನಿನಗೆ ನಾನು ಇವಾಗ ಬೇಡ ಅಂತ ಹೇಳಿದ್ರೆ ನೀನ್ ಬೇರೆ ಯಾವ್ದಾದ್ರೂ ಒಂದು ರೀಸನ್ ತಗೋಬೇಕಾಗಿತ್ತು. ಇವತ್ತಿಂದ ನಾನು ನಿನಗೆ ಕಾಲ್ ಮಾಡಿ ತೊಂದರೆ ಕೊಡಲ್ಲ ಬಿಡು. ಬಾಯ್ ಬಾಯ್ ಫಾರ್ ಎವರ್. ಸ್ಯಾಮ್, ನಂಗೆ ಗೊತ್ತಿಲ್ಲದೆ ಹೇಳ್ಬಿಟ್ಟೆ. ಹಲೋ ಹಲೋ, ಅವ್ರಿಗೆ ನನ್ನ ಮುಖ ಗೊತ್ತಾಯ್ತು. ನಾಳೆ ವಾಂಟೆಡ್ ಲಿಸ್ಟಲ್ಲಿ ನನ್ನ ಫೋಟೋ ಬರಕ್ ಮುಂಚೆ ಅವನನ್ನ ಮುಗಿಸ್ಬೇಕು. ನಡೀರೋ, ಎಲ್ಲಿಗೋ ಅದೆಲ್ಲ ಮುಂದೆ ಕೇಳ್ತೀನಿ, ನಡೆಯೋ. ಹಲೋ, ಆ ಕಡೆ ಹೋಗಪ್ಪ. ಸಾಯಿರಾಮ್, ಇಟ್ಸ್ ನಾಟ್ ಎನ್ ಆಕ್ಸಿಡೆಂಟ್. ಇದೆಲ್ಲ ಮೀಟಿಂಗ್ ಬೇರೆ ಮಾಡಿ ಯಾಕೆ ಮಾಡ್ತಾರೆ ಇದೆಲ್ಲ? ಆ ಹುಡುಗ ಇಮೇಲೆ ಸ್ಕೂಲಲ್ಲಿ ಓದಲೇಬಾರ್ದು. ಹೌದು, ಇರಿ, ಸ್ವಲ್ಪ ಎಲ್ಲ ಸೈಲೆಂಟ್ ಆಗಿ ಇರ್ತೀರಾ? ನಾವೆಲ್ಲ ಒಂದು ಒಳ್ಳೆ ನಿರ್ಧಾರಕ್ಕೆ ಬರ್ಬೇಕು ತಾನೆ. ನಾವು ಎರಡು ವಾರದಿಂದ ಇದ್ರ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಕೇಳ್ತಾನೆ ಇದ್ವಿ. ಇವತ್ತಾದ್ರೂ ಇದ್ರ ಬಗ್ಗೆ ನಿರ್ಧಾರ ತಗೊಳ್ತೀರ ಇಲ್ವಾ ಸರ್? ನೋಡಿ, ತಪ್ಪು ಮಾಡಿರೋ ಹುಡುಗ ಇದೇ ಸ್ಕೂಲಲ್ಲಿ ಓದಿದ್ರೆ ಇಲ್ಲಿರೋ ಹುಡುಗರ ಭವಿಷ್ಯ ಎಲ್ಲ ಹಾಳಾಗುತ್ತೆ. ನಾನು ಹೇಳೋದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ನೋಡಿ. ಯಾಕೆ ಮಹಾರಾಜನ್ ಸರ್, ಇಷ್ಟು ತೊಂದರೆ ಇರೋಂಥ ಹುಡುಗನ್ನ ಆಚೆ ಕಳ್ಸಕ್ಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಾ? ನಿರ್ಧಾರನ ನೀವೇ ತಗೊಳ್ಳಿ. ಏನೇ ಡಿಸಿಷನ್ ತಗೊಂಡ್ರು ಒದೆ ತಿನ್ನೋ ನಾನೇ. ಹ್ಞೂ, ನೋಡ್ರಪ್ಪ, ಎಲ್ಲ ಮಕ್ಕಳು ನಮ್ಗೆ ಒಂದೇನೆ. ಇಲ್ಲಿ ಯಾರು ಸ್ಪೆಷಲ್ ಅಂತೇನಿಲ್ಲ.
ಆದ್ರೆ ಅವನ ಬಗ್ಗೆ ಒನ್ ಬೈ ಒನ್ ಕಂಪ್ಲೇಂಟ್ ನನಗೆ ಬರ್ತಾನೆ ಇದೆ ಅಲ್ವಾ? ಆಮೇಲೆ ನಾನು ಮಾತ್ರ ಇದರಲ್ಲಿ ನಿರ್ಧಾರ ತಗೊಳಕ್ಕಾಗತ್ತಾ ಹೇಳಿ? ಈಗ ನೀವೆಲ್ಲ ಸೇರಿ ಒಂದು ನಿರ್ಧಾರಕ್ಕೆ ಬನ್ನಿ, ಅದನ್ನೇ ನಾವು ಫೈನಲ್ ಮಾಡೋಣ. ರಘು ಅವ್ರ ಮಗ ಇಲ್ಲಿ ಓದೋದ್ರಲ್ಲಿ ನಂಗೇನು ಪ್ರಾಬ್ಲಮ್ ಇಲ್ಲ ಸರ್. ಒಂದ್ ಹುಡುಗ ಗೊತ್ತಿಲ್ಲ ಏನೋ ತಪ್ಪು ಮಾಡ್ಬಿಡಿದಾನೆ, ಅವನಿಗೆ ಕ್ಷಮಿಸ್ಬೇಕು ತಾನೆ. ಅದಕ್ಕೆ ಅವ್ನ ಕೈಲಿ ಸಿಕ್ಕಿದ್ದೇನು ಶುಗರ್ ಪ್ಯಾಕೆಟ್ ಅಲ್ಲ, ಒರಿಜಿನಲ್ ಬ್ರೌನ್ ಶುಗರ್ ಪ್ಯಾಕೆಟ್. ಅದರಿಂದ ಆಗ್ಲಿ ಒಬ್ಬ ಹುಡುಗ ಕೂಡ ಸತ್ತೋಗಿದ್ದಾನೆ. ನಾನು ಹೇಳೋದ್ರಲ್ಲಿ ಏನಾನ ಸುಳ್ಳಿದ್ಯಾ? ನೋಡಿ, ಅದ್ರ ಬಗ್ಗೆ ಹೇಳಬೇಕಾಗಿರೋರು, ನಿರ್ಧಾರ ತಗೊಳ್ಬೇಕಾಗಿರೋರು ಪೊಲೀಸ್ನವ್ರು ತಾನೆ. ಇಲ್ಲಿರೋ ಮ್ಯಾನೇಜರು ಹೆಡ್ ಮಾಸ್ಟರ್ ಅಲ್ಲ. ಅದ್ರ ಬಗ್ಗೆ ಸರಿಯಾಗಿ ಡೀಟೇಲ್ಸ್ ಗೊತ್ತಿಲ್ಲದೆ ಒಬ್ಬ ಹುಡುಗನ ಹೊರಗಡೆ ಹೇಗೆ ಹಾಕಕ್ಕಾಗತ್ತೆ? ಹಾಗೆ ಮಾಡೋದು ಸರಿನಾ? ನೀವೇ ಹೇಳಿ. ಪೊಲೀಸ್ ಬಗ್ಗೆ ಎಲ್ಲ ಮಾತಾಡ್ಬಿಡಿ ಸರ್, ಅವ್ರು ಕಂಡಿಡಿಯೋಷ್ಟರಲ್ಲಿ ಇಲ್ಲಿರೋ ಸ್ಟೂಡೆಂಟ್ಸ್ ಎಲ್ಲ ಅಲ್ಲೇ ಇಲ್ಲಿ ಸತ್ತು ಬಿದ್ದಿರ್ತಾರೆ. ನಾನೊಂದೇ ಒಂದು ವಿಷಯ ಹೇಳಬೇಕು, ನನಗಿದ್ದಿದ್ದು ಒಬ್ಬನೇ ಮಗ, ಇವಾಗ ಅವನು ಸಹ ನಮ್ಮನ್ನ ಬಿಟ್ಟೋಗಿದ್ದಾನೆ. ನನ್ನ ಮಗನಿಗೆ ಬಂದಿದ್ದ ಪರಿಸ್ಥಿತಿ ಬೇರೆ ಯಾರಿಗೂ ಬರಬಾರ್ದು. ಅಂಥವು ನಿರ್ಧಾರನ ನೀವೆಲ್ಲರೂ ಸೇರಿ ತಗೋಬೇಕು. ನಮಗೆ ನಿಮ್ಮ ಕಷ್ಟ ಎಲ್ಲ ಅರ್ಥ ಆಗ್ತದೆ ಮ್ಯಾಥಿವ್, ನಾವು ಒಳ್ಳೆ ನಿರ್ಧಾರನೇ ತಗೊಳ್ತೀವಿ, ಯೋಚನೆ ಮಾಡಬೇಡಿ ನೀವು. ಈ ಅಪ್ಪ ಯಾಕೆ ಇಲ್ಲಿಗೆ ಬಂದಿದ್ದಾನೆ? ಆ ಹುಡುಗ ನೀವಿಲ್ಲೇ ಓದಿಸ್ತೀನಿ ಅನ್ನೋದಾದರೆ ಯಾರು ಏನು ಅನ್ಕೊಂಡ್ರು ನನಗೆ ಯಾವ ಸಮಸ್ಯೆನೂ ಇಲ್ಲ. ಈ ಥರ ಯಾವುದೇ ಸಮಸ್ಯೆಗಳಿಲ್ದಿರೋ ಸ್ಕೂಲ್ಗೆ ನಮ್ಮ ಮಕ್ಕಳನ್ನ ನಾನು ಜಾಯಿನ್ ಮಾಡ್ತೀನಿ. ಹೇ ರಘು, ಸುಮ್ಮನೆ ಕೂತ್ಕೊಂಡು ಕೇಳ್ತಾ ಇದೆಯಲ್ಲ, ನಿನ್ನ ನಿರ್ಧಾರ ಏನು ಅನ್ನೋದು ನೀ ಹೇಳು. ಹಂಗಂದ್ರೆ ನಾವೆಲ್ಲರೂ ಸರಿ ಒಂದು ನಿರ್ಧಾರ ತಗೊಂಡ್ಬಿಡೋಣ. ಮೊದ್ಲೇನಪ್ಪ ಅಂತ ಹೇಳಿದ್ರೆ, ನಾಳೆಯಿಂದ ಆ ಹುಡುಗ ಸ್ಕೂಲ್ಗೆ ಬರಲೇಬಾರ್ದು. ಸರಿಯಾಗಿದೆ. ಅಣ್ಣ, ನಿಮ್ಮ ಹೆಸರೇನು? ಜಾನ್ಸನ್ ವೈಟ್ ದೊರೆ. ನೋಡು ದೊರೆಯಪ್ಪ. ಬರೀ ದೊರೆ ಅಲ್ಲ ರೀ, ಜಾನ್ಸನ್ ವೈಟ್ ದೊರೆ. ಹಾ, ಅದೇನಾದರೂ ಇರಲಿ, ಕೂತ್ಕೊಳ್ಳಿ. ಆದಿ ಬದುಕನ್ನ ನಾಶ ಮಾಡೋದು ಬಹಳ ಈಸಿ, ಆದರೆ ಆ ಥರ ನಾಶ ಆಗಿರೋ ಒಂದು ಸ್ಕೂಲ್ ಲೈಫ್ನ ಮತ್ತೆ ಕೊಡೋದಕ್ಕೆ ಈ ಥರದವರು ಅದೆಷ್ಟೇ ದೊರೆಯಪ್ಪ ಬಂದರೂ ಕೂಡ ಅದು ಸಾಧ್ಯ ಇಲ್ಲ. ಒಬ್ಬರಿಗೆ ಶಿಕ್ಷೆ ಕೊಡೋದಕ್ಕಿಂತ ಮುಂಚೆ ಯೋಚನೆ ಮಾಡಬೇಕು. ಬಹಳ ಸಲ ಇದು ನಮ್ಮ ಮೀಟಿಂಗ್, ನೀವೇನಿಗೆ ಬಂದ್ರಿ? ಈ ಅಪ್ಪ ಯಾಕೆ ಇಲ್ಲಿ ಬಂದಿದ್ದಾನೆ? ಏನು ಲೆಟರ್ ಎಲ್ಲ ತಂದ್ಬಿಟ್ಟವನಲ್ಲ ಗುರು, ಏನಿರ್ಬೋದು ಅದು? ಯಾರು ಇವನು? ಅವನು ಮನೆ ಬಂದ್ಬಿಟ್ಟು ಲೆಟರ್ ಎಲ್ಲ ಕೊಡ್ತಾ ಇದ್ದಾನೆ. ಎಲ್ಲ ಸುಮ್ಮನಿರಿ ಸ್ವಲ್ಪ, ಒಂದು ಅರ್ಥ ಆಗ್ತಾ ಇಲ್ಲ. ಇವರು ಎಸ್ ಪಿ ಸಿಯ ಅಸಿಸ್ಟೆಂಟ್ ನೋಡಲ್ ಆಫೀಸರ್ ಆಗಿ ಚಾರ್ಜ್ ತಗೋತಾ ಇದ್ದಾರೆ. ಅದಕ್ಕೆ ಆದಿ ಬಗ್ಗೆ ನಿರ್ಧಾರ ತಗೊಳ್ಳೋ ಅಧಿಕಾರ ಇವರೊಬ್ಬರಿಗೆ ಇರೋದು. ಸಾಯಿರಾಮ್ ಸರ್, ನೀವು ಮಾತಾಡಿ ಸರ್. ಹಾಂ, ಜಾಯ್ ಕುಟುಂಬಕ್ಕಾಗಿರೋ ನೋವಿಗೆ ನಿಮ್ಮ ಥರ ನನಗೂ ಕೂಡ ನೋವಿದೆ. ಅದೇ ನೋವನ್ನು ಅನುಭವಿಸ್ತಾ ಇರೋರು ಆದಿ ಅಪ್ಪ ಕೂಡ. ಅವನು ಗೊತ್ತಿಲ್ಲದೆ ಸಿಕ್ಕಾಕೊಂಡಿರೋ ಈ ವಿಷಯದಿಂದ ಅವನು ಹೊರಗಡೆ ತರೋ ಜವಾಬ್ದಾರಿ ನಮ್ಮದು, ಈ ಸಮಾಜದ ಜವಾಬ್ದಾರಿ ಕೂಡ. ಸರ್, ಆದಿ ನಾಳೆಯಿಂದ ಇದೇ ಸ್ಕೂಲಲ್ಲಿ ಓದ್ತಾನೆ. ಓದಬೇಕು. ಆದಿ ನಾಳೆಯಿಂದ ಎಸ್ ಪಿ ಸಿಯಲ್ಲಿರ್ತಾನೆ. ಅದರ ಎಲ್ಲ ಜವಾಬ್ದಾರಿನೂ ನಾನೇ ತಗೊಳ್ತೀನಿ. ಅಷ್ಟೇ ಮುಗೀತು, ಇನ್ನು ನಾವೇನು ಮಾಡಿದ್ರು ಆಗಲ್ಲ. ನೀವ್ಯಾಕೆ ಮಾತಾಡ್ತಾ ಇಲ್ಲ? ಏನಾದರೂ ಮಾತಾಡ್ಬೇಕಂತಿದ್ರೆ ಈಗಲೇ ಮಾತಾಡಿ. ನನ್ನಿಬ್ಬರು ಮಕ್ಕಳು ಎಸ್ ಪಿ ಸಿಯಲ್ಲಿದ್ದಾರೆ, ನಾನು ಸುಮ್ಮನೆ ಇರಲ್ಲ. ನಾನು ಈಗಲೇ ಅವ್ರನ್ನ ಇಲ್ಲಿಂದ ಕರ್ಕೊಂಡು ಹೋಗ್ತೀನಿ. ಇನ್ನ ಯಾಕೆ ಇಲ್ಲೇ ಕೂತಿದ್ದೀರಾ? ನೀವೆಲ್ಲ ಇಲ್ಲಿ ಬಂದಿರೋದು ನಮಗೋಸ್ಕರ ತಾನೆ. ಒಂದು ನಿಮಿಷ ಕೂತ್ಕೊಳ್ಳಿ, ದಯವಿಟ್ಟು ಕೂತ್ಕೊಳ್ಳಿ. ನಮ್ಮ ಜೊತೆ ಓದೋ ಹುಡುಗ ಮಾಡದೇ ಇರೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಾ ಇದ್ದಾನೆ, ಅದನ್ನು ನಾವು ಒಪ್ಕೊಳ್ಳೋಕ್ಕಾಗಲ್ಲ. ನಾಳೆ ಆದಿ ಸ್ಕೂಲಿಗೆ ಬರಬೇಕಾದ್ರೆ ಅವನ ಜೊತೆ ನಾವೆಲ್ಲ ಇರ್ತೀವಿ. ಸರ್, ವೆಲ್ಕಮ್ ಟು ಎಸ್ ಪಿ ಸಿ. ಸ್ಟಡಿ. ಹೇ ಯು, ಅವನ ಪೊಸಿಷನ್ ನೋಡ್ಕೊಳ್ಳಿ. ನೀನು ಎಸ್ ಪಿ ಸಿಗೆ ಸೇರ್ಬೇಕಾ? ಪರೇಡ್ ಅಟೆನ್ಷನ್, ಪರೇಡ್ ಸ್ಟ್ಯಾಂಡರ್ಡ್ ಇಸ್. ಅದೇ ಅರುಣ್ ಸರ್ ಆಗಿದೆ, ಧೈರ್ಯವಾಗಿ ಹೋಗಿ ಸೇರ್ಕೋತಾ ಇದ್ದೆ. ಈ ಅಪ್ಪ ನೋಡಿದ್ರೆ, ಈ ಅಪ್ಪನ ಹತ್ರ ತಗೊಳಕೊಂಡ್ರೆ ನನ್ನ ಚಿಂದಿ ಚಿತ್ರಾನ್ನ ಮಾಡ್ಬಿಡ್ತಾನೆ. ಲೋ, ನೀನು ಪ್ರಾಣ ಹೋದ್ರೂ ಪರವಾಗಿಲ್ಲ, ನಿನ್ನ ಅಮ್ಮನಿನ ಮದುವೆ ಮಾಡ್ಕೋಬೇಕು ತಾನೆ? ನನ್ನ ಮಾತು ಕೇಳು. ಅದಕ್ಕೆ ನಾನು ಜೀವಂತವಾಗಿ ಇರಬೇಕಲ್ವೇನೋ? ಸರಿ, ಇವಾಗ ಹೋಗು ಅಂತೀಯಾ? ಹೋಗು ಹೋಗು. ಸರಿ, ಹೋಗ್ತೀನಿ ಬಿಡು. ಹೋಗಲೇ.
ಸರ್. ಸರ್ ನಾನು ಇಲ್ಲಿದ್ದೀನಿ ಸರ್. ಸರ್ ನನ್ನನ್ನು ಸೇರಿಸ್ಕೊತೀರಾ? ಏನಂದೆ ಸರ್? ಊರಿಗೆ ಸರ್. ಇಲ್ಲ, ಎಸ್ ಪಿ ಸಿಲಿ. ಸೈಲೆಂಟ್. ಏಯ್ ಬರೋ ಇಲ್ಲಿ, ನಿಂತ್ಕೋ ಇಲ್ಲಿ. ಬಡ ಸರ್. ನಿನ್ನ ಹೆಸರೇನು? ಅದು ಎಲ್ಡು. ಎಲ್ಡು? ಆಲ್ಮೋಸ್ಟ್ ಈ ವರ್ಷದ ಬ್ಯಾಚ್ ಫುಲ್ ಆಯ್ತು. ನೀನ್ ಮೊದಲೇ ಹೆಸರು ಕೊಡ್ಬೇಕಾಗಿತ್ತು. ಫುಲ್ ಆಯ್ತಾ? ಸರ್ ನಾನು ಇಷ್ಟೇ ಇರೋದು. ಅಲ್ಲೇ ಎಲ್ಲಾದರೂ ಅಲ್ಲಿ ಅಲ್ಲಿ ಕೊನೆಯಲ್ಲಿ ತೂರ್ಕೊಬಿಡ್ತೀನಿ ಬಿಡಿ ಸರ್. ಯಾಕೋ ನಗ್ತಾ ಇದ್ದೀರಾ? ನಾನು ಐಟಿ ಇಲ್ಲ ಅಂತಾನ? ಅಚೀವ್ ಮಾಡಿರೋರು ಯಾರು ಐಟಲ್ಲಿಲ್ಲ. ರೆಸಲ್ಟ್ ಪಕಟಿ ಐಟಾ? ಎ ಆರ್ ಎಮ್ ಎನ್ ಐಟಾ? ಮೆಸ್ಸಿ ಐಟಾ? ಅಷ್ಟೇ ಯಾಕೋ ಮಹಾಭಾರತದಲ್ಲಿ ವಿದುಷ ಐಟಾ? ಐಟಾ ಸರ್? ಇರಬಹುದೇನೋ. ಇಲ್ಲ ಅನ್ಸುತ್ತೆ ಸರ್. ಇಲ್ಲ. ಹೌದು, ಇಲ್ಲ. ಪರವಾಗಿಲ್ಲ, ಸೇರಿಸ್ಕೊಳ್ಳೋಣ ಸರ್. ಎಲ್ಡು, ಇನ್ಮೇಲೆ ಬರಬೇಕಾದ್ರೆ ಫುಲ್ ಯೂನಿಫಾರ್ಮ್ ಇರಬೇಕು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ನಡಿ ಪರೇಡ್. ಅಟೆನ್ಷನ್. ಯೆಸ್ ಸರ್. ಏಯ್ ಹೋಗು. ಆಯ್ತು ಸರ್. ಈ ವರ್ಷ ಹೊಸದಾಗಿ ಸೇರ್ಕೊಂಡಿರೋ ಕೆಡೆಟ್ಗೋಸ್ಕರ ನಾನು ಇದನ್ನು ಹೇಳ್ತಾ ಇದ್ದೀನಿ. ಮಕ್ಕಳನ್ನ ಎಸ್ ಪಿ ಸಿಯಲ್ಲಿ ಸೇರಿಸಿರೋ ಪೇರೆಂಟ್ಸ್ಗೆ ಒಂದು ವೇಳೆ ಎಸ್ ಪಿ ಸಿ ಅಂದರೆ ಏನಂತ ಗೊತ್ತಿರಲ್ಲ. ಆದರೆ ಕ್ಯಾಡೆಟಾಗಿ ಸೇರಿಕೊಂಡಿರೋ ನಿಮ್ಮೆಲ್ರಿಗೂ ಗೊತ್ತಿರಬೇಕು, ತುಂಬ ಜನ ಪೊಲೀಸ್ನವರು ಅವ್ರು ತಮ್ಮ ಪ್ರಾಣ ಮನೆ ಮಠ ಏನೂ ನೋಡದೆ ಹಗಲು ರಾತ್ರಿ ಯೋಚನೆ ಮಾಡಿ ಶುರು ಮಾಡಿರೋ ಫೋರ್ಸೇ ಸ್ಟೂಡೆಂಟ್ಸ್ ಪೊಲೀಸ್ ಕ್ಯಾಡೆಟ್. ಒಬ್ಬ ಜವಾಬ್ದಾರಿಯುತ ಪೊಲೀಸ್ ಆಗೋದಕ್ಕೆ ಟ್ರೈನಿಂಗ್ ಶೋ, ಅದೇನೆ ಎಸ್ ಪಿ ಸಿ ಅನ್ನೋ ಜೂನಿಯರ್ ಪೊಲೀಸ್ ಸರ್. ಸರ್ ನಾನು ರೆಡಿ ಆಗಿದ್ದೀನಿ. ಎಲ್ಲಾದರೂ ಹೋಗಿ ನಿಂತ್ಕೋ. ಅಯ್ಯ ಆ ಕಡೆ ಹೋಗಲಿ. ಎಲ್ಡೋ ಏನು ಮಾಡ್ತಾ ಇದೀಯಾ? ಸರ್ ನೀವು ಹೇಳಿದ್ರಲ್ಲ ಎಲ್ಲಿ ಬೇಕಾದ್ರೆ ನಿಂತ್ಕೋ ಅಂತ. ನೀನು ಇಲ್ಲಿ ಬಂದು ನಿಂತ್ಕೋ. ಬೇಡ ಸರ್, ನಾ ಇಲ್ಲೇ ನಿಂತ್ಕೋತೀನಿ. ಲೇ ನಾನು ಇಲ್ಲಿ ನಿಂತ್ಕೊಂಡ್ರೆ ನಿಂಗೇನಾದ್ರು ತೊಂದರೆ ಇಲ್ಲ? ಏನು ಪ್ರಾಬ್ಲಮ್ ಇಲ್ಲ ಸರ್. ಇಲ್ಲಿ ಮತ್ತೆ ಸರ್ ಏನೋ ಮುಖ ನೋಡ್ತಾ ಇದೆಯಾ? ಹಿಂದೆ ಹೋಗಿ ನಿಂತ್ಕೊಳೋ. ಆಯ್ ಇಲ್ಲೇನೆ ನಿಂತ್ಕೋಬೇಕು ಅಂತ ಆಸೆ ಯಾಕಪ್ಪ ನಿನ್ಗೆ? ಕಂಡಿಡ್ಬಿಟ್ರ ಸರ್? ನಾನು ಇಲ್ಲಿ ನಿಂತ್ಕೊಂಡ್ರೆ ಗಾಳಿ ಬೆಳಕು ಚೆನ್ನಾಗಿ ಸಿಗುತ್ತೆ. ಗಾಳಿ ಬೆಳಕಂತೆ? ನೀನ್ ಬಂದು ಫ್ರಂಟ್ ರೋಲ್ ನಿಂತ್ಕೋ. ಏ ಬಂದು ನಿಂತ್ಕೊಳೋ. ನಾನೇ ಇವಳನ್ನ ಪಟಾಯಿಸ್ಬೇಕು ಅಂದ್ರೆ ಈ ಅಪ್ಪ ಬೇರೆ ಅಲ್ಲೋಗು ಇಲ್ಲೋಗು ಅಂತ. ಏನಂದೆ? ಏನು ಇಲ್ಲ ಸರ್. ಅಟೆನ್ಷನ್. ನೋಡ್ಬೇಡವೋ ಸೆಡೆ, ಆ ಕಡೆ ತಿರ್ಗೋ. ಏಯ್ ಮಾತಾಡ್ಬೇಡವಾ. ಆಯ್ತು ಸರ್. ಅಯ್ಯೋ ದೇವ್ರೇ, ಸರ್ನ ನೋಡ್ತಾವಳ ಪಟ್ಟಾಯಿಸ್ಬಿಟ್ರು. ಶಾರ್ಪ್ ಆಗಿರೋ ಕಣ್ಣುಗಳು, ಶೋಲ್ಡರ್ ಎತ್ತಿರ್ಬೇಕು. ಅಯ್ಯಯ್ಯೋ ದೇವ್ರೇ, ನಾನು ಈ ಸ್ಟೇಜ್ಗೆ ಬರ್ಬೇಕಂದ್ರೆ ಇನ್ನೂ 20 ವರ್ಷ ಆಗುತ್ತೆ. ಅಷ್ಟರಲ್ಲಿ ಅಮ್ಮಣ್ಣಿನ ಪಟಾಯಿಸ್ಬಿಡ್ತಾನೆ.
ಇವರೆಲ್ಲ ಎಲ್ಲಿಂದ ಬರ್ತಾರೆ? ಅಯ್ಯೋ ಎಲ್ಲೋ. ಹಾ ಸರ್, ಏನು ಯೋಚನೆ ಮಾಡ್ತಾ ಇದೀಯ? ಏನಿಲ್ಲ ಸರ್. ಸರ್, ನನ್ನ ನೋಡೋದಕ್ಕೆ ಏನ್ ಮಾಡೋಣ? ದಾರಿ ಸಿಕ್ತು. ಅಮ್ಮಣ್ಣಿ ಏನಾಯ್ತು? ಅಮ್ಮಣ್ಣಿ ಏನಾಯ್ತು? ಗೆಟ್ ಮೀ ಸಮ್ ವಾಟರ್. ಅಮ್ಮ ಸ್ವಲ್ಪ ನೀರು ತಗೊಮ್ಮ. ಓಕೆ ಸರ್. ಅಮ್ಮಣಿ ಏನಾಯ್ತು? ಒಳ್ಳೆ ನಾಟಕ ಮಾಡ್ತೀಯ ಕಣೆ. ಓ ಅಯ್ಯೋಯ್ಯೋ, ಇವಾಗ ಏನಾದ್ರು ಮಾಡ್ಬೇಕಲ್ಲಪ್ಪ. ಏನಿಲ್ಲ ಸರ್, ಊಟ ಮಾಡಿಲ್ಲ ಅನ್ಸುತ್ತೆ ಅಷ್ಟೇ. ರಿಮೂವ್ ಯುವರ್ ಬೂಟ್ಸ್, ಹೋಗಿ ಗ್ರೌಂಡ್ನ 50 ರೌಂಡ್ ಸುತ್ತಿ ಬಾ. ಇದು ಬೇಕಾಗಿತ್ತು ಇವನಿಗೆ. ಸಂತೋಷ ಅನ್ನೋ ಹೆಸರಲ್ಲಿ ಚಟಕ್ಕೋಸ್ಕರ ಶುರು ಮಾಡುವ ಎಣ್ಣೆ ಮತ್ತು ಗಾಂಜದ ಉಪಯೋಗ ಇಂತಹ ಕ್ರಿಟಿಕಲ್ ಸ್ಟೇಜ್ಗೆ ಮನುಷ್ಯನನ್ನ ತಗೊಂಡೋಗಿ ನಿಲ್ಲಿಸುತ್ತೆ. ಬಹಳಷ್ಟು ಕಡೆಗಳಲ್ಲಿ ಮಾರಾಟ ಆಗೋ ಈ ನಶೆ ವಸ್ತು ಕೇವಲ ಗಂಡು ಮಕ್ಕಳಿಗೆ ಮಾತ್ರ ಅಲ್ಲ, ಹೆಣ್ಣು ಮಕ್ಕಳನ್ನು ಕೂಡ ಆವರಿಸ್ಕೊಂಡ್ಬಿಟ್ಟಿದೆ. ನಾವಿರೋ ಈ ರಾಜ್ಯದಲ್ಲಿ ಬ್ರೋಕರ್ಸ್ಗಳು, ಏಜೆಂಟ್ಗಳು ಅಂತ ಸಾವಿರಾರು ಜನ ಮಾಫಿಯಾ ಜೊತೆ ಸೇರ್ಕೊಂಡು ಕೆಲಸ ಮಾಡ್ತಿದ್ದಾರೆ. ಅದರಲ್ಲಿ 90% ವಿದ್ಯಾರ್ಥಿಗಳೇ, ಜೊತೆಗೆ ಹುಡುಗಿರು. ಈಗ ನಾವು ನೋಡಿರೋ ರೀತಿ ಅಸಹಜವಾದ ಚಟುವಟಿಕೆಗಳು ನಿಮ್ಮಲ್ಲಿ ಯಾರಿಗಾದರೂ ಕಂಡು ಬಂದರೆ ಅಥವಾ ನೀವು ನೋಡಿದ್ರೆ ಕೂಡಲೇ ನೀವು ನನಗೆ ತಿಳಿಸ್ಬೇಕು. ಹಾಗಾದ್ರೆ ನಾನು ಹೇಳಿದ್ದು ಎಲ್ರಿಗೂ ಅರ್ಥ ಆಯ್ತಲ್ವಾ? ನಮ್ಮ ವಿಡಿಯೋ ಪ್ರೆಸೆಂಟೇಷನ್ ಎಲ್ಲ ಮುಗಿತು, ಮಾರ್ಚ್ಗೆ ಗ್ರೌಂಡ್ಗೆ ಹೋಗಿ. ಕಮಾನ್, ಸ್ಟ್ಯಾಂಡ್ ಅಪ್. ಕ್ಲಾಸ್ ರೈಸ್. ಕ್ಲಾಸ್ ಅಟೆನ್ಷನ್. ಆದಿ ಸರ್, ವಿಸ್ಮಯ ಸರ್, ಲಕ್ಷ್ಮಿ, ನೀವು ಮೂರು ಜನ ಮಾತ್ರ ಇರಿ, ಮತ್ತೆಲ್ಲರೂ ಹೊರಡಿ. ಸ್ಕೂಲಿಂದ ಈ ನಶೆ ಮಾಫಿಯನ ಎದುರಿಸೋದಕ್ಕೆ ನಾವೊಂದು ಆಂಟಿ ಸೆಲ್ ರೆಡಿ ಮಾಡ್ತಿದ್ದೀವಿ. ಅದಕ್ಕೋಸ್ಕರ ಈ ಸ್ಕೂಲಿಂದ ನಾನ್ ಸೆಲೆಕ್ಟ್ ಮಾಡಿರೋ ಮೊದಲ ಮೂರು ಜನ ಆದಿ, ವಿಸ್ಮಯ, ಲಕ್ಷ್ಮಿ. ಅದಕ್ಕೋಸ್ಕರ ಇನ್ಮೇಲೆ ನಿಮ್ಮ ಚಟುವಟಿಕೆಗಳು ಎಸ್ಪಿಸಿ ಒಳಗಡೆ ಮಾತ್ರ ಅಲ್ಲ, ಸ್ಕೂಲ್ನ ಒಳಗೂ ಹೊರಗೂ ನಿಮ್ಮ ಸೇವೆ ಖಂಡಿತ ಬೇಕಾಗತ್ತೆ. ನಿಮ್ಮ ಜೊತೆಗೆ ನಾನಿರ್ತೀನಿ. ನಾನ್ ನಿಮ್ ಜೊತೆ ಮಾತನಾಡೋ ಮುಖ್ಯವಾದ ವಿಷಯಗಳನ್ನ ನನ್ ಪರ್ಮಿಷನ್ ಇಲ್ಲದೆ ನೀವ್ ಯಾರ ಜೊತೆನೂ ಶೇರ್ ಮಾಡೋ ಹಾಗಿಲ್ಲ. ಈಗ ನನ್ ಗೊತ್ತಾಗ್ಬೇಕಾಗಿರೋದು ಇನ್ನೊಂದು ವಿಷಯ, ನಮ್ಮ ಅರುಣ್ ಸರ್ ಸಾಯೋದಕ್ಕಿಂತ ಮೊದಲು ಕೊನೆಯದಾಗಿ ಯಾವಾಗ ನೋಡಿದ್ರಿ? ಅದು ಸರ್, ಅರುಣ್ ಸರ್ ಸಾಯೋಕಿನ ಮುಂಚೆ ನಮ್ಮ ಮನೆಗೆ ಬಂದಿದ್ರು ಸರ್ ಅವರು. ಸರ್, ಅವ್ರು ಬಂದು ಆದಿ ಬ್ಯಾಗ್ ಕೊಟ್ಟಿರೋ ವ್ಯಕ್ತಿಯ ಚಿತ್ರ ಬಿಡಿಸಿದ್ರು ಸರ್. ಅವತ್ತು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಅರುಣ್ ಸರ್ ತುಂಬಾ ಟ್ರೈ ಮಾಡಿದ್ರು, ಆದ್ರೆ ಅದಾಗ್ಲಿಲ್ಲ. ನಾನ್ ಬಂದು ಇಷ್ಟು ದಿನ ಆಯ್ತಲ್ವಾ, ಯಾಕೆ ಈ ವಿಷಯ ನನಗೆ ಮೊದ್ಲು ಹೇಳಲಿಲ್ಲ? ಅರುಣ್ ಸರ್ ಹೇಳಿದ್ರು, ಅರುಣ್ ಸರ್ಗೆ ಈ ವಿಷಯನ ನಾನು ಹೇಳ್ಕೊತೀನಿ ಅಂತ. ನಿಮಗ್ ಬಿಟ್ಟು ಬೇರೆ ಯಾರಿಗೂ ಗೊತ್ತಾಗ್ಬಾರ್ದು ಈ ವಿಷಯ ಅಂತಂದ್ರು. ಎಲ್ಲ ವಿಷಯ ನಿಮಗ್ ಗೊತ್ತಿದ್ಮೇಲೆ ನೀವ್ ಇಲ್ಲಿ ಬಂದಿದ್ದೀರಾ ಅಂತ ನಾವ್ ಅನ್ಕೊಂಡಿದ್ವಿ ಸರ್. ಅವತ್ತವ್ರು ಬರ್ದಿದ್ ಚಿತ್ರ ಅದು ಅವತ್ತೇ ಅರುಣ್ ಸರ್ ತಗೊಂಡೋದ್ರು. ಆದಿ ಸರ್, ನಾವು ಮತ್ತೆ ಆ ಚಿತ್ರನ
ಖಂಡಿತ ಬಿಡಿಸಬೇಕು. ದೊಡ್ಡಮ್ಮ, ವೇದಿಕಾ ಅಕ್ಕ ಎಲ್ಲಿ? ಅವರಿಬ್ರು ಇವಾಗ ತುಂಬಾ ಫ್ರೆಂಡ್ಸ್ ಆಗಿದ್ದಾರೆ. ಇಬ್ರು ಒಟ್ಟಾಗಿ ಕೊಳದ ಹತ್ರ ಹೋಗಿ ಕೂತ್ಕೊಂಡಿದ್ದಾರೆ. ನಾವಿನ್ ಮುಂದೆ ಏನ್ ಮಾಡೋದಕ್ಕ? ನಂಗೆ ತುಂಬಾ ಭಯ ಆಗ್ತಿದೆ ಅಕ್ಕ. ಅವ್ರು ನಮ್ಮನ್ನ ನೋಡಿರ್ತಾರಾ? ಹೇ ಮಾಲು, ನೀನ್ ಈ ತರ ಅಳ್ತಾ ಕೂತಿದ್ರೆ ಎಲ್ಲರೂ ನಿನ್ನ ಕಂಡಿಡಿತಾರೆ. ಆಮೇಲೆ ನಾವಲ್ಲಿ ಯಾಕೆ ಹೋದ್ವಿ, ನಿನ್ಗೂ ಶ್ಯಾಮ್ಗೂ ಏನ್ ರಿಲೇಶನ್ಶಿಪ್ ಇದೆ ಎಲ್ಲ ಗೊತ್ತಾಗೋಗುತ್ತೆ. ಮುಂದೆ ಏನಾಗುತ್ತೆ ನಿನ್ಗೆ ಗೊತ್ತು. ಈಗ ನಾನು ಏನ್ ಮಾಡ್ಲಕ್ಕ? ರಾತ್ರಿ ಮಲ್ಗದ್ರೆ ನಿದ್ದೆನೆ ಬರ್ತಿಲ್ಲ. ಎಲ್ಲದಕ್ಕೂ ಪರಿಹಾರ ಇರುತ್ತೆ, ಸಮಾಧಾನ ಮಾಡ್ಕೊ. ಮಾಲು ಅಕ್ಕ, ಯಾಕಕ್ಕ ಅಳ್ತಿದ್ಯಾ ನೀನು? ಯಾರು ಅಳ್ತಿರೋದು? ನಿನ್ನೆ ನನ್ನ ಯಾಮರ್ಸ್ಬೇಡ ಅಕ್ಕ, ನನ್ನೇ ನಾ ಮಟ್ಟಕ್ಕೆ ಚಿಕ್ಕ ಹುಡುಗ ಅಲ್ಲ ಗೊತ್ತಾ ಇವನೊಬ್ಬ. ನಿಮ್ಗೇನು ಪ್ರಾಬ್ಲಮ್ ಇತ್ತು ಅಂತ ನಾನು ಹೇಳ? ಏ ಬಾಯ್ ಮುಚ್ಚ, ಲೂಸು. ಲೂಸು ಅಂತಾನೇ ಸ್ವಲ್ಪ ದಿವಸ ಹೇಳ್ತಾ ಇದ್ರು, ಆದರೆ ನಿಜ ಏನು ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು. ಅಕ್ಕ, ನೀವು ಗಾಂಜಾ ಯೂಸ್ ಮಾಡ್ತೀರಾ ಅಲ್ವಾ? ಅದು ಸಿಗ್ಲಿಲ್ಲ ಅಂತ ತಾನೆ ನೀವು ಅವತ್ತು ಹಾಗೆಲ್ಲ ಬಿಹೇವ್ ಮಾಡಿದ್ದು? ಇವತ್ತು ನಮಗೆ ಅದ್ರ ಬಗ್ಗೆ ಕ್ಲಾಸ್ ಇತ್ತು. ಆ ಕ್ಲಾಸಲ್ಲಿ ಹೇಳಿದ್ನೆಲ್ಲ ಯೋಚನೆ ಮಾಡಿದ್ಮೇಲೆ ವೇದಿಕಾ ಅಕ್ಕ ವಿಷಯದಲ್ಲಿ ಒಂದು ಸಿಮಿಲಾರಿಟಿ ಇತ್ತು, ಅದಕ್ಕೆ ಕೇಳಿದೆ. ಈಗ ಎಸ್ ಪಿ ಸಿಗೆ ಸರ್ ಸಾಯೋರ್ ತಾನೆ? ಹೌದು. ನಾವೊಂದ್ಸಲ ಸಾಯಿ ಸರ್ನ ಭೇಟಿ ಮಾಡೋಕ್ಕಾಗುತ್ತಾ? ಬನ್ನಿ ಸರ್. ಅಕ್ಕ, ಅಕ್ಕ ಸರ್ ಬಂದ್ರು. ನೀವೇ ನನ್ನ ನೋಡ್ಬೇಕು ಅಂದಿದ್ದ? ಹೌದು ಸರ್, ನಾನು ಹೇಳಿದ್ನಲ್ಲ ಸರ್ ವೇದಿ ಅಂತ. ಆ ಪ್ಯಾಕೆಟ್ ಎಲ್ಲಿಂದ ಬಂತು ಅಂತ ನನಗೀಗ ಗೊತ್ತಾಯ್ತು. ಏಯ್, ಆ ದಿನ ನಾನು ನಿನ್ನ ಸುಮ್ಮನೆ ಬಿಟ್ಟಿದ್ದೆ, ಇನ್ನೂ ನೀನ್ ಬುದ್ಧಿ ಕಲ್ತಿಲ್ಲ ಅಲ್ವಾ? ಸರ್, ನೀವ್ ಅನುಮಾನ ಪಡೋ ತರ ನನ್ನ ಕಡೆಯಿಂದ ಆ ಪ್ಯಾಕೆಟ್ ಆದಿ ಕೈಯಲ್ಲಿ ಬಂದಿಲ್ಲ. ಆ ಪ್ಯಾಕೆಟ್ ಯಾರು ಕೊಟ್ಟಿದ್ದಾರಂತ ಹೇಳೋಕೆ ನಾವಿಲ್ಲಿ ಬಂದಿರೋದು. ನನಗಾದ ಗತಿ ಇವಳಿಗೂ ಆಗ್ಬಾರ್ದು ಅಂತ ನಾವಿಲ್ಲಿ ಬಂದಿರೋದು. ದಟ್ಸ್ ಆಲ್. ಕೂತ್ಕೊಳ್ಳಿ. ಅವನ ಬಗ್ಗೆ ನಿನಗೆ ಹೇಗೆ ಗೊತ್ತು? ಗೊತ್ತು ಸರ್, ಅವನ ಹೆಸರು ಸ್ಯಾಮ್. ಅವನು ನಾನು ಲವ್ ಮಾಡ್ತಿದ್ವಿ. ಅವನು ಟ್ರಾಪಲ್ ತಗ್ಲಾಕೊಂಡಿರೋ ಹುಡುಗಿರಲ್ಲಿ ಇವಳು ಒಬ್ಳು. ಇಲ್ಲಿರೋ ಇಂಪಾರ್ಟೆಂಟ್ ಏಜೆಂಟ್ ಆ ಸ್ಯಾಮ್ನ ಮೀಟ್ ಮಾಡೋಕೆ ನಾವು ಅವತ್ತು ಬಂದಿದ್ದು. ಇವತ್ತು ಸ್ಯಾಮ್ ಟ್ರಾಪಲ್ ತಗ್ಲಾಕೊಂಡಿರೋದು ಮಾಲು ಅಂದರೆ, ಅವತ್ತು ಆ ಪ್ರತಾಪ್ ಟ್ರಾಪಲ್ ತಗ್ಲಾಕೊಂಡಿದ್ದಿದ್ದು ನಾನು. ಸರ್, ನಾವು ನಿಮ್ಮನ್ನ ಭೇಟಿಯಾಗೋದಿಕ್ಕೆ ಕಾರಣ ಇನ್ನೊಂದು ಮುಖ್ಯವಾದ ವಿಷಯ ಸರ್, ಅರುಣ್ ಸರ್ನ ಸಾವು. ಅವತ್ತು ಅರುಣ್ ಸರ್ ಸ್ಯಾಮ್ ಚಿತ್ರ ಬಿಡಿಸಿದ ನಂತರ ನಾನು ಸ್ಯಾಮ್ಗೆ ಕಾಲ್ ಮಾಡಿದ್ದೆ. ಅವತ್ತು ನೀನು ಕೇಳಿದೆ ತಾನೆ ಸ್ಯಾಮ್ ಹೆಸರು ಹೆಂಗೆ ಗೊತ್ತಾಯ್ತು ಅಂತ? ಈ ಸ್ಯಾಮ್ಗೋಸ್ಕರನೇ 200,000 ಇರೋ ಡ್ರಗ್ಸ್ನ ನಾವು ಚೆನ್ನೈಯಿಂದ ಕೇರಳಕ್ಕೆ ತರ್ತಿದ್ದಿದ್ದು. ನೀವು ಆ ಚಿತ್ರ ನೋಡಿ ಸ್ಯಾಮ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಹಂಗಂದ್ರೆ ಕರೆಯೋನ. ಅಕ್ಕ ಬನ್ನಿ ನನ್ನ ಜೊತೆ. ಇವಾಗ್ಲ? ಈ ರಾತ್ರಿ ಇಲ್ಲ. ಹೌದು, ಈ ರಾತ್ರಿಯಲ್ಲೇ ನನ್ನ ಸ್ಯಾಮ್ ಯಾವ ತಪ್ಪು ಮಾಡಿಲ್ಲ ಅಂತ ನಾನು ಪ್ರೂವ್ ಮಾಡ್ತೀನಿ. ಇದು ಅರುಣ್ ಸರ್ ಗಾಡಿ ಅಲ್ವಾ? ಅರುಣ್ ಸರ್ಗೆ ಏನೋ ಪ್ರಾಬ್ಲಮ್ ಇದೆ ಅನ್ಸುತ್ತೆ. ಹಂಗಂದ್ರೆ ಅರುಣ್ ಸರು ಈ ಕಡೆ ಬಾ. ಲೇಯ್, ನೀನು ಸ್ಯಾಮ್ನ ನೋಡ್ಬೇಕಂದ್ರೆ ಈ ತರ ಎಲ್ಲ ಚಿತ್ರನ ಬಿಡಿಸ್ಲೇಬಾರ್ದಾಗಿತ್ತು. ಈಗಲೇ ನೋಡ್ಕೊಂಡ್ಬಿಡು ಕೊನೆ ಸರಿ. ಹಾ
ಸ್ಯಾಮ್, ಗೊತ್ತಿಲ್ಲದೇನೆ ಅರುಣ್ ಸರ್ ಸಾವಿಗೆ ಕಾರಣ ನಾನಾಗ್ಬಿಟ್ಟೆ ಸರ್. ಅದಾದ್ಮೇಲೆ ಅವನು ಕಾಂಟ್ಯಾಕ್ಟ್ ಮಾಡೋಕ್ ಪ್ರಯತ್ನ ಪಟ್ರ? ಇಲ್ಲ. ಸ್ಯಾಮ್ ಬಗ್ಗೆ ಬೇರೆ ಏನಾದರೂ ಡೀಟೇಲ್ಸ್ ಅಂದ್ರೆ ಅವನ ಮನೆ, ಕುಟುಂಬ ಆ ತರ ಯಾವ್ದಾದ್ರು? ಇಲ್ಲ ಸರ್. ಹಾಗಾದ್ರೆ ನೀನೇನ್ ನೋಡಿ ಅಕ್ಕ, ಅವನಿಂದ ಸುಮ್ಮನೆ ಸುತ್ತಾಡ್ತಿದ್ದೆ? ಸಾರಿ ಸರ್. ಹಾ ಲಕ್ಷ್ಮಿ ಹೇಳು. ನಿಲ್ಸು ನಿಲ್ಸು. ಏನ್ ಎಸ್ ಐ ಸರ್, ಚೆನ್ನಾಗಿದ್ದೀರಾ? ಎಸ್ ಐ ಅನ್ನೋ ಹೆಸರು ಮಾತ್ರ ಇದೆ. ಹಂಗೋ ಹಿಂಗೋ ಮಾಡಿ ಸ್ಟೇಷನ್ ಕೆಲಸದಿಂದ ಆಚೆ ಬಂದ್ರಿ, ಈಗ ಸ್ಕೂಲಲ್ಲಿ ಕೆಲಸ ಮಾಡ್ತಿದ್ರಂತೆ. ಯಾಕೆ ಇಷ್ಟೊಂದು ಅರ್ಜೆಂಟ್ ಸರ್ ನಿಮಗೆ? ಸ್ಟೇಷನ್ನಲ್ಲಿ ಕೇಸುಗಳು, ಅಲ್ಲಿ ಬರೋರನ್ನೆಲ್ಲ ಹೊಡೆಯೋದು, ತುಂಬ ಬ್ಯುಸಿಯಾಗಿದ್ದ ಎಸ್ ಐ ಅಲ್ವಾ ಸರ್ ನೀವು? ಈ ನಡುವೆ ಸರ್ ಫುಲ್ ಟೈಮ್ ಫ್ರೀ. ಈಗ ಅರ್ಥ ಆಯ್ತೇನೋ ಈ ಬಿಳಿ ಶರ್ಟಿನ ಪವರ್ ಏನು ಅಂತ. ಅವತ್ತು ಸ್ಟೇಷನ್ನಿಂದ ನಮ್ಮನ್ನು ಓಡಿಸ್ದೆ, ಇವತ್ತು ಸ್ಟೇಷನ್ನಿಂದ ನಿನ್ನನ್ನೇ ಓಡಿಸಿದ್ದೀನಿ. ಈ ಜಾಕಪ್ನ ಎದುರಾಕೊಂಡ್ರೆ ಸ್ಟೇಷನ್ನಿಂದ ಮಾತ್ರ ಅಲ್ಲ, ಈ ಸ್ಟೇಟಿಂದ ನಿನ್ನನ್ನು ಓಡಿಸ್ಬಿಡ್ತೀನಿ. ಏಯ್ ನಾಯಿ. ಏನ್ ಹೇಳ್ದೆ? ನಾಯಿ ಅಂದೆ. ಏ ನಿನ್ನ ಏನ್ ಕಿತ್ಕೋತೀಯ ನನ್ ಮೇಲೆ ಸೇರ್ ತೀರಿಸ್ಕೊಳಕ್ಕೆ? ನೀನ್ ಎಷ್ಟು ರಾಜಕಾರಣಿಗಳ ಮನೆ ಹತ್ತಿಳಿದಿದೆ ಅಂತ ಗೊತ್ತು. ಕಮಿಷನರ್ ಆಫೀಸಿಂದ ರಾಮ್ ಸರ್ ಕರೆದಾಗ್ಲೇ ನನಗ್ ಗೊತ್ತಾಯ್ತು ನೀನ್ ನನ್ ಬಗ್ಗೆ ಸೇರ್ ತೀರಿಸ್ಕೊಳ್ಳೋದಕ್ಕೆ ಏನೇನ್ ಮಾಡಿದ್ಯ ಅಂತ ಸಾರ್ ಟೇಬಲ್ಗೆ ಬಂದಿದೆ. ಇಲ್ಲಿವರೆಗೂ ಸ್ಟೇಷನ್ ಅಲ್ಲಿ ತುಂಬಾ ಕೇಸ್ಗಳಿತ್ತು, ಈಗ ಇಲ್ಲಿರೋದು ಒಂದೇ ಕೇಸು. ನಾನ್ ಆ ಕೇಸನ್ನ ಹೊರಗಡೆ ತೆಗೆಯುವಾಗ ನೀನು ನಿನ್ ಜೊತೆಗಿರೋರೆಲ್ಲ ನಡುಗ್ ಹೋಗ್ತೀರಾ. ನೀನು ಆ ಸ್ಕೂಲಲ್ಲಿ ಜಾಯ್ ಅನ್ನೋ ಹುಡುಗ ಅನುಮಾನಾಸ್ಪದ ಸಾವನ್ನಪ್ಪಿರೋ ಬಗ್ಗೆ ತನಿಖೆ ನಡೆಸೋದಕ್ಕೆ ಟೈಮ್ ಕೊಟ್ಟೆ, ಅದೇ ಟೈಮ್ ಅನ್ನ ನಾನ್ ನಿನಗ್ ವಾಪಸ್ ಕೊಡ್ತೀನಿ. ಅದಕ್ಕೆ ಕಾರಣವಾಗಿರೋ ನಿನ್ನ ಮಗನ ಉಳಿಸ್ಕೊಳ್ಳೋದಕ್ಕೆ ನಾನ್ ಕೊಡ್ತಿರೋ ಟೈಮ್ ಅದು ಈಗಿಂದ ಶುರುವಾಗ್ತಿದೆ. ಇದು ನಮ್ಮ ನನ್ನ ಮೇಲೆ ಸೇಡ್ ತೀರಿಸ್ಕೊಳಕ್ಕೆ ನೀನು ನನ್ನ ಮಗನ್ ಇಟ್ಕೊಂಡು ನನ್ನ ಮೇಲೆ ಆಟ ಆಡ್ಬೇಕು ಅಂತಿದ್ಯಾ? ಇಲ್ಲಿಗೆ ನಿಲ್ಸ್ಬಿಡು. ಹೋಗ. ಏನು ಗೊತ್ತಿಲ್ದಿರೋ ಓದೋ ಹುಡುಗರಿಗೆ ಗಾಂಜಾನ ಮಾರಾಟ ಮಾಡೋದು, ಮತ್ತೆ ಅವ್ರ ಕೈಯಿಂದಲೇ ಮಾರಾಟ ಮಾಡಿಸೋದು, ಅವ್ರನ್ನಿಟ್ಕೊಂಡು ಅವ್ರ ಕೆಲ್ಸನೇ ಮುಗಿಸ್ಕೊಳ್ಳೋದು, ಅದರಿಂದನೇ ಲಕ್ಷ ಲಕ್ಷ ದುಡಿಯುವಂತ ಇಲ್ಲಿರೋ ಮಾಫಿಯಾ ಗ್ಯಾಂಗ್ ನ ಏಜೆಂಟ್ ಕಾಣೋ ನಿನ್ನ ಮಗ. ಅವನ್ ಎದುರು ಹಾಕೊಂಡಿರೋರನ್ನೆಲ್ಲ ಸಾಯಿಸ್ಬಿಟ್ಟಿದ್ದಾನೆ. ಅವನ್ನ ನಿನ್ನ ಮಗನ್ನ ತಪ್ಪಿಸ್ಕೊಂಡಿರೋನ್ನ ಖಂಡಿತ ಹಿಡ್ದಾಕ್ತೀನಿ ನನ್ನ ಫೋರ್ಸ್ನ ಇಟ್ಕೊಂಡು. ಏಯ್ ಮೊದ್ಲು ನಿನ್ ಮನೆ ಉದ್ಧಾರ ಮಾಡೋ, ಆಮೇಲೆ ದೇಶ ಉದ್ಧಾರ ಮಾಡುವಂತೆ. ಹೋಗ್ರೋ ಕಡೆ. ಬಿಡಲ್ವೋ. ಸೈಡ್ಗೆ ಹೋಗೋ. Good morning, father. God bless you, my child. Thank you. Good morning, sir. Good morning. Neevin Horadi. Sai, banni. Sai, neevu heliro tarane nanna hudugi hatra maatadde. Aa hudugi ivattorgu drugs na use maadilla. But sexually ನಾವಿವರಿಗೆ ಇಷ್ಟೊಂದೆಲ್ಲ ಹೇಳಿದ್ರು ಕೂಡ, ಕಣ್ಣೆದುರು ನಡೆಯೋದ್ನೆಲ್ಲ ನೋಡಿಯೂ ಕೂಡ ಯಾಕೆ ಫಾದರ್ ಇವರು ಅರ್ಥನೆ ಮಾಡ್ಕೋತಿಲ್ಲ? ಒಂದೊಂದು ದಿನನು ಒಂದೊಂದು ಹೊಸ ಕೇಸು, ಆದರೆ ಈ ಡ್ರಗ್ಸ್ ಕೇಸಲ್ಲಿ ಇನ್ವಾಲ್ವ್ ಆಗ್ತಾ ಇರೋದು ಈ ಸ್ಕೂಲ್ ಹುಡುಗರೇ. ಇಲ್ಲ ಸಾಯಿ, ನೀವು ಜಸ್ಮೀನೆ ಅಂತ ಹೆಂಗೆ ಕಂಡಿಡಿದ್ರಿ? ನನ್ನ ಆರ್ಡರ್ ಥರ ನಡ್ಕೊಳ್ಳೋ ನಂದೊಂದು ಫೋರ್ಸ್ ಇಲ್ಲಿದೆ ಸರ್. ನೀವು ಹೇಳ್ದಂಗೆ ಸ್ಟೂಡೆಂಟ್ಸ್ನ ವಾಚ್ ಮಾಡಿದ್ವಿ.
ಸರ್, ಅದರಲ್ಲಿ ಟೆಂತ್ ಇಯರ್ಲಿ ಓದೋ ಜಸ್ಮಿ ಅನ್ನೋ ಹುಡುಗಿ ಹತ್ರ ಮೊಬೈಲ್ ಫೋನ್ ಇದೆ ಸರ್. ಸ್ಯಾಮ್ ಅನ್ನೋ ವ್ಯಕ್ತಿನೇ ಮೊಬೈಲ್ ಕೊಡಿಸಿದಾನಂತೆ ಸರ್. ಆ ಮೊಬೈಲ್ ಓಪನ್ ಮಾಡಿದಾಗ ಅವರಿಬ್ರು ಜೊತೆಗಿರೋ ಫೋಟೋಸ್ ಇದೆ ಸರ್. ಅವಳನ್ನ ಎನ್ಕ್ವೈರಿ ಮಾಡಿದಾಗ ಇದೇ ಸ್ಯಾಮೇ ಅದೇ ಕೈಲಿ ಅವತ್ತು ಬ್ಯಾಗ್ ಕೊಟ್ಟಿದ್ದಾನೆ ಅಂತ ಗೊತ್ತಾಯ್ತು ಸರ್. ಜಸ್ಮಿ ಒಪ್ಕೊಂಡ್ಲು ಸರ್. ಲಕ್ಷ್ಮಿ, ಆ ಫೋಟೋ ನನಗೆ ವಾಟ್ಸಪ್ ಮಾಡು. ಈ ಹುಡುಗಿ ಯಾರು ಅಂತಾದ್ರೂ ಗೊತ್ತಾ? ಕೇಳ್ತಿದಾರಲ್ಲ, ಹೇಳು. ಹೇಳ್ತೀಯ ಇಲ್ಲೋ? ಈ ಸ್ಕೂಲ್ ಅಲ್ಲಿರೋ ಎಲ್ಲಾ ಡೀಟೇಲ್ಸ್ ಸ್ಯಾಮ್ ಗೆ ಕೊಡೋದು ಇವನೇ ಸರ್. ನನ್ ಮಗನೇ, ಇವೆಲ್ಲ ಮಾಡ್ತೀಯಾ? ಥರ್ಡ್ ಡಿಗ್ರಿ ಟ್ರೀಟ್ಮೆಂಟ್ ಕೊಟ್ಟಾದ್ರು ಅವನಿಂದ ಬಾಯಿ ಬಿಡಿಸಿ. ಅದೆಲ್ಲ ಬೇಕಾಗಿರಲ್ಲ ಸಾಯಿ ಸರ್. ಇವ್ ಸ್ಟೇಷನ್ಗೆ ಹೋಗೋದ್ರೊಳಗೆ ಬಾಯಿ ಬಿಡ್ತಾನೆ ನೋಡಿ. ಬರ್ತೀನಿ, ನೀವು ಹುಷಾರ್ ಸರ್. ಇಳ್ದು ನೀನು ಎರಡು ಬೆರಳಲ್ಲಿ ಯಾವುದಾದ್ರೂ ಒಂದು ಬೆರಳು ಮುಟ್ಟು. ನನ್ನ ಈ ಎರಡು ಬೆರಳಲ್ಲಿ ಒಂದು ಬೆರಳನ್ನು ಮುಟ್ಟೋದಕ್ಕೆ ನೀನು ತುಂಬ ಯೋಚನೆ ಮಾಡಿದೆ ಅಲ್ವಾ? ನೀವು ಜೀವನದಲ್ಲಿ ಬೆಳೀತಾ ಬೆಳೀತಾ ಬರೋ ಬೇರೆ ಬೇರೆ ಸಮಸ್ಯೆಗಳಿಗೆ ಯೋಚನೆ ಮಾಡಿ ನಿರ್ಧಾರ ತಗೋಬೇಕು. ಈಗ ನೀನು ಮಾಡೋ ರೀತಿ, ನೀನು ಮಾಡಿರೋದು ಸರಿನಾ ತಪ್ಪಾ ಅಂತ ನೀನು ಯೋಚನೆ ಮಾಡಿ ನೋಡಿದ್ರೆ, ಜಾಯ್ ಅಂತ ನಿನ್ನ ಫ್ರೆಂಡು ಪ್ರಾಣ ಕಳ್ಕೊತಿರ್ಲಿಲ್ಲ. ಜೀವನದ ಕ್ರಿಟಿಕಲ್ ಸಂದರ್ಭದಲ್ಲೂ ಸರಿಯಾದ ನಿರ್ಧಾರ ತಗೊಂಡವ್ರು ಮಾತ್ರವೇ ಜೀವನದಲ್ಲಿ ಮುಂದೆ ಚೆನ್ನಾಗಿರ್ತಾರೆ. ರೋಡ್ ಕ್ರಾಸ್ ಮಾಡುವಾಗ ವಯಸ್ಸಾದವರಿಗೆ ಹೆಲ್ಪ್ ಮಾಡೋದು, ಸ್ಕೂಲ್ ಪ್ರೋಗ್ರಾಮಲ್ಲಿ ವಾಲಂಟಿಯರ್ ಆಗಿ ಕೆಲಸ ಮಾಡೋದು ಮಾತ್ರ ಅಲ್ಲ ಎಸ್ ಪಿ ಸಿ ಕೆಲಸ, ಸಮಾಜದಲ್ಲಿ ನಡೆಯೋ ಕೆಟ್ಟ ಕೆಲಸಗಳನ್ನು ಎತ್ತಿ ತೋರಿಸೋದು, ಅದರ ವಿರುದ್ಧ ಧ್ವನಿ ಎತ್ತೋದು ಕೂಡ ಎಸ್ ಪಿ ಸಿ ಕೆಲಸನೇ. ಜಾಯ್ಗೂ ಅರುಣ್ ಸರ್ಗೂ ಆಗಿರೋ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಆದಿಯಂತ ಒಳ್ಳೆ ಹುಡುಗರು ಅದರಲ್ಲಿ ಸಿಕ್ಕಾಕೋಬಾರ್ದು. ಎಲ್ಡೋನ ಸೇರಿಸಿ ಎಸ್ ಪಿ ಸಿ ಟೀಮೆಲ್ಲ ಒಟ್ಟಾಗಿ ನಿಂತರೆ ಅದನ್ನು ಸಾಧಿಸಬಹುದು. ಇನ್ಮುಂದೆ ನೀನು ಈ ರೀತಿ ಕೆಟ್ಟ ಯೋಚನೆಯೆಲ್ಲ ಬಿಟ್ಟು ನಮ್ಮ ಜೊತೆಗೆ ಸಾಥ್ ಕೊಟ್ಟು ನಿಲ್ತೀಯ ಅಂದರೆ ಮಾತ್ರ ಎಲ್ದು ಇನ್ಮೇಲೆ ನೀನು ಎಸ್ ಪಿ ಸಿಯಲ್ಲಿ ಇರಬಹುದು. ಸರ್, ನಮಗೆ ಕೊಡೋ ಟ್ರೈನಿಂಗ್ಗೋಸ್ಕರ ನಾವು ಕಾಯ್ತಾ ಇದ್ದೀವಿ ಸರ್. ಹಲೋ ಸರ್. ಸರ್, ನಾವು ರೆಡಿಯಾಗಿದ್ದೀವಿ. ಮುಂದೆ ಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ. ಥ್ಯಾಂಕ್ ಯು ಸರ್. ಹೇಳು ಜಸ್ಮಿ, ಏನೆಲ್ಲ ಗೊತ್ತು ನಿನಗೆ ಅವನ ಬಗ್ಗೆ? ನನಗೆ ಗೊತ್ತಿರೋದೆಲ್ಲ, ಅವನ ಹೆಸರು ಸ್ಯಾಮ್. ಅವನ ಜೊತೆ ಕಾಡಿಗೆ ನಾನು ಹೋಗಿದ್ದೀನಿ. ಎಲ್ಲಿ? ಸಕಲೇಶ್ಪುರ. ನೀನು ಓಡಕ್ಕೆ ಶುರು ಮಾಡಿ ತುಂಬಾ ದಿನ ಆಯ್ತು. ಕೊನೆಯದಾಗಿ ನನ್ನ ಎದುರಿಗೆ ಈ ತರ ಭಯ ಪಟ್ಕೊಂಡು ನಿಂತಿದ್ಯಾ? ಇಲ್ಲ ಗಂಗಾರಾಜು ಅವರೇ, ನಮ್ಮ ಬಿಸ್ನೆಸ್ಗೆ ಯಾವುದೇ ತರ ತೊಂದರೆ ಆಗಲ್ಲ. ನಿಮ್ಗಾಗಿರೋ ನಷ್ಟನೆಲ್ಲ ನಾನು ವಾಪಸ್ ಮಾಡ್ತೀನಿ, ನನ್ನ ನಂಬಿ. ನನಗ್ ನಂಬಿಕೆ ಇಲ್ಲ.
ನೀ ನನಗ್ ಮಾಡಿರೋದು ಲಕ್ಷಾನ್ಗಟ್ಲೆ ನಷ್ಟ. ನೀನ್ ಹೋದ್ರು ಕೂಡ ನೂರಾರು ಜನ ಕೆಲಸ ಮಾಡೋದಿಕ್ಕೆ ನನಗ್ ಸಿಗ್ತಾರೆ. ಗಂಗಾರಾಜು ಯಾರು ಅಂತ ತೋರಿಸ್ಲೇಬೇಕು. ಅರ್ಥ ಆಯ್ತಾ? ಇಲ್ಲ ಅದು. ಅರೆ ಸಾಲ ಚೌಪ್ ಮುಚ್ಚೋ, ಬಾಯಿ ಮುಚ್ಚೋ. ಫಸ್ಟು ಕೇರಳದಲ್ಲಿ ಸ್ಟೂಡೆಂಟ್ಸ್ಗೋಸ್ಕರ ನನಗ ಕೆಲಸ ಮಾಡೋ ನೀನೊಬ್ನೇ ಅಲ್ಲ, ಮತ್ ನನ್ನ ನೆಟ್ವರ್ಕ್, ನನ್ನ ಕರಿಯರ್ಸ್, ಅದೆಲ್ಲ ನೀನ್ ಅನ್ಕೊಂಡಿದ್ದಕ್ಕಿಂತ ದೊಡ್ಡದು ಸ್ಯಾಮ್. ಹಂಗಂದ್ರೆ ನಿಮ್ ಬಿಸ್ನೆಸ್ ನಾನು ಊರಲ್ಲಿಲ್ಲ ಅಂದ್ರೆ ನಡೆಯತ್ತೆ ಇಲ್ಲ. ಪೊಲೀಸ್ಗೂ ಈಗಾಗಲೇ ನಾನು ಯಾರಂತ ಗೊತ್ತಾಗೋಯ್ತು. ಗಂಗಾರಾಜು, ನನಗೆ ಇವಾಗ ನೀವು ಪ್ರೊಟೆಕ್ಟ್ ಮಾಡ್ತಿದ್ರೆ ನಮ್ಮ ಇಡೀ ನೆಟ್ವರ್ಕ್ ಎಲ್ಲ ತಗಲಾಕೊಳ್ಳೋದೊಂದು ಗ್ಯಾರಂಟಿ. ಪ್ಲೀಸ್. ಪೊಲೀಸ್ನವ್ರು ಒಂದೇ ಒಂದು ಕಾನ್ಫಿಡೆನ್ಷಿಯಲ್ ಫೈಲಲ್ಲಿ ಕೂಡ ಗಂಗಾರಾಜು ಹೆಸರಿಲ್ಲ. ಇಲ್ಲಿ ನಡೀತಿರೋ ಡ್ರಗ್ ಮಾಫಿಯಾದ ಸೂತ್ರ ನನ್ನ ಕೈಲಿದೆ ಅಂತ ಒಬ್ರಿಗೂ ಗೊತ್ತಿಲ್ಲ. ಮುಂದೇನೋ ಯಾರೂ ನನ್ನನ್ನು ಕಂಡಿಡಿಯಲ್ಲ. ಒಂದು ಅರ್ಥ ಮಾಡ್ಕೋ, ಒಂದು ತಪ್ಪು ನನ್ನ ಕಣ್ಣಿಗೆ ಬಿದ್ದರೆ ಮತ್ತದನ್ನ ಸರಿ ಮಾಡ್ಕೊಂಡು ಕೂತಿರೋಕ್ಕಾಗಲ್ಲ. ಇನ್ನೊಂದು ವಿಷಯ, ಈ ಗಂಗಾರಾಜು ನಿನಗೆ ಕೊಟ್ಟಿರೋ ಟೈಮ್ ಮುಗೀತು. ಈಗ ನಿನ್ನ ಕಥೆನೋ ಮುಗಿಯೋ ಟೈಮ್ ಬಂತು ಸಾಮ್. ಇವನೇ, ಇವನಿಂದನೆ ಎಲ್ಲ ಪ್ರಾಬ್ಲಮ್ ಆಗಿರೋದು. ಇವನು ಈ ಜಾಗನೂ ಕಂಡಿಡಿದ್ಬಿಟ್ಟಿದ್ದಾನೆ. ಇವನನ್ನ ಏನೋ ನೋಡ್ತಾ ಇದ್ದೀರಾ? ಬಂದ್ರು ಇವನನ್ನ ಸಾಯಿಸ್ಬಿಡೋಣ ಇವತ್ತು. ಸಮಥಿಂಗ್ ರಾಂಗ್. ನೀವ್ಯಾರು ಯಾವುದೇ ಕಾರಣಕ್ಕೂ ಯಾರ ಹತ್ರ ಸಿಕ್ಕಾಕೋಬಾರ್ದು. ನೀವು ತಗೊಂಡಿರೋ ಎಲ್ಲ ಟ್ರೈನಿಂಗ್ ಈಗ ಬಳಸಿಕೊಳ್ಳೋ ಸಮಯ ಬಂದಿದೆ. ನೀವು ಪಡೆಯೋ ಗೆಲುವು ಈ ದೇಶದ ಗೆಲುವು, ಈ ತಲೆಮಾರಿನ ಗೆಲುವು. ನಡೀರಿ, ನಡೀರಿ. ಐ ಬಂದ್ರು ಬೇಗ ನಿಂತ್ಕೊಳ. Go fast, Adi. Be careful and go. ನಮ್ಮ ಜಾಯ್ನ ಸಾಯಿಸಿರೋರವರು ನಮ್ಮ ಅರುಣ್ ಸರ್ನ ಕೊಂದವರವರು. ಸಿಕ್ಕಾಕೋಬೇಡ. ಬಿ ಫಾಸ್ಟ್. ಆದಿ, ಬಿ ಫಾಸ್ಟ್. ನೆಕ್ಸ್ಟ್ ಚಾನ್ಸ್ ನಿಮಗೆ. ಓಕೆ ಸರ್, ಐ ಆಮ್ ರೆಡಿ. ಅವ್ರು ಆ ಕಡೆ ಬರ್ತಾ ಇದ್ದಾರೆ, ಬಿಡ್ಬೇಡ ಅವ್ರನ್ನ. ಸರ್, ನಾನು ಇಲ್ಲೇ ಇದ್ದೀನಿ ಸರ್. ಎಲ್ಡು ಎಲ್ಡು ಓಕೆ ಸರ್? ಓಕೆ ಸರ್, ಅವ್ನ್ ಬರ್ಲಿ ಅಂತ ನಾನು ಕಾಯ್ತಾ ಇದ್ದೀನಿ ಸರ್. ಬಾರಲೇ. ನಿಂತ್ಕೊಳ್ಳಲೇ ಎಲ್ಡು. ಫಾಸ್ಟ್. ವಿಸ್ಮಯ, ಎಲ್ಲೂ ನಿಂತ್ಕೋಬಾರ್ದು. ಹಿಂದೆ ತಿರುಗಿ ನೋಡ್ಲು ಬೇಡ, ಅವರು ನಿನ್ನ ಹಿಂದೆನೆ ಬರ್ತಾ ಇದ್ದಾರೆ. ಫಾಸ್ಟ್, ಫಾಸ್ಟ್. ಕಮಾನ್, ಕಮಾನ್, ಫಾಸ್ಟ್.
ಇದ್ದಾರೆ. ಆರ್ ಯು ರೆಡಿ? ಓಕೆ ಸರ್. ವಿಸ್ಮಯ್, ಕಮ್ ಆನ್. ಲಕ್ಷ್ಮಿ, ಲಕ್ಷ್ಮಿ ರನ್, ಕಮ್ ಆನ್. ಕಾಡಿನ ಎಲ್ಲ ಕಡೆ ನಿಮ್ಮನ್ನು ನೋಡಿರೋದಕ್ಕೆ ಅವ್ರು ತುಂಬಾ ವೈಲೆಂಟ್ ಆಗಿರ್ತಾರೆ. ಅವ್ರ ಕೈಯಲ್ಲಿ ಸಿಕ್ಕಾಕೊಳ್ಳದೆ ತಪ್ಪಿಸ್ಕೊಳ್ಳಿ. ನಿಮ್ಮ ಜೊತೆಗೆ ನಾನಿರ್ತೀನಿ. ಕಮಾನ್, ಕಮಾನ್, ಫಾಸ್ಟ್, ಫಾಸ್ಟ್. ಎಲ್ಲಿ ಹೋಗ್ತಾ ನೀನು? ಲಕ್ಷ್ಮಿ, ಟರ್ನ್, ಟರ್ನ್. ಬಂದು ನನ್ನನ್ನೇ ಆಟಾಡಿಸ್ತೀಯ ನನ್ನ ಮಗನೇ? ಆದಿ, 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 ನಿನ್ಗೇನಾಯ್ತು? ಓಕೆ ಸರ್.
ಈ ನಾಯಿಗಳನ್ನ ಹುಡ್ಕೊಂಡು ನೀನು ಇಲ್ಲಿಗೆ ಬರ್ತೀಯ ಅಂತ ನನಗೆ ಗೊತ್ತಿತ್ತು. ಮಿಸ್ಟರ್ ಸಾಯಿರಾಮ್, ನೀನ್ ನಿನ್ ಗಾಂಜಾಗಳನ್ನ ನಮ್ ಸ್ಟೇಟ್ ಒಳಗೆ ತರುವಾಗ ನಮ್ ಪೊಲೀಸ್ನವರು ನಿನ್ನ ನೋಡ್ಕೊಂಡು ಕೈ ಕಟ್ಕೊಂಡು ಕೂತ್ಕೊಂಡಿದಾರ? ನಾಯಿ, ನಿನ್ ತರ ಚಿಕ್ಕ ಹುಡುಗನ ಮೇಂಟೈನ್ ಮಾಡೋದಕ್ಕೆ ನಮ್ ಸ್ಕೂಲ್ ಹುಡುಗರೇ ಸಾಕು. ಸರ್, ಆ ಮೀಸೆನ ತಿರುಗಿಸಿ ಸರ್. ಆತ್ಮೀಯ ವಿದ್ಯಾರ್ಥಿಗಳೇ, ನಾವಿಲ್ಲಿವತ್ತು ಹೀಗೆ ಆಫೀಸರ್ ಜೊತೆಗೆ ಸೇರಿರೋದಕ್ಕೆ ಕಾರಣ, ಈ ಸ್ಕೂಲ್ ಇವತ್ತು ಕೆಲವು ಐತಿಹಾಸಿಕ ಘಟನೆಗಳಿಗೆ ಸಾಕ್ಷಿಯಾಗಿರೋದಕ್ಕೆ. ನಾನು ನಿಮಗೆ ಸ್ಟೂಡೆಂಟ್ಸ್ ಅಂತ ಕರೆದು ದೂರ ಮಾಡೋದಕ್ಕೆ ನನಗಿಷ್ಟ ಇಲ್ಲ. ನೀವೆಲ್ಲ ನನ್ನ ಮಕ್ಕಳು. ಈ ದೇಶದ ಮುಂದಿನ ಪೀಳಿಗೆಯ ಭವಿಷ್ಯವನ್ನು ನಾಶ ಮಾಡುವಂಥವರಿಗೆ ಯಮನ ಕೈಯಲ್ಲಿರೋ ಪಾಸ್ ಇದ್ದ ಹಾಗೆ ನೀವೆಲ್ಲರೂ ಡ್ರಗ್ಸ್ ಮಾಫಿಯನ್ನ ನಾಶ ಮಾಡಿದ್ದೀರಾ. ನನ್ನ ಪ್ರೀತಿಯ ಮಕ್ಕಳೇ, ನಾನು ನಿಮಗೆಲ್ಲ ಧನ್ಯವಾದ ಹೇಳ್ತಾ ಇದ್ದೀನಿ. ಆ ವೀರತ್ವಕ್ಕೆ ಸಾಕ್ಷಿಯಾಗಿ ನಿಮ್ಮೆಲ್ಲರ ಒಳಗಡೆ ಉರಿತಾ ಇರುವಂತಹ ಜ್ವಾಲೆ, ಪೊಲೀಸ್ ಇಲಾಖೆ ಜೊತೆಗೆ ಸೇರಿಕೊಂಡು ಮಾಡಿರುವಂತಹ ಕೆಲಸಕ್ಕೆ, ಜೊತೆಗೆ ನಾನು ಸೇರಿಕೊಂಡಿರೋದಕ್ಕೆ ಅಸಿಸ್ಟೆಂಟ್ ನೋಡಲ್ ಆಫೀಸರ್ ಮಿಸ್ಟರ್ ಸಾಯಿರಾಮ್ ಹತ್ರ ನಾನು ನಿಮ್ಮೆಲ್ಲರ ಪರವಾಗಿ ಮತ್ತೆ ಈ ಸಮಾಜದ ಪರವಾಗಿ ನಾನು ಅವ್ರನ್ನ ಸ್ವಾಗತ ಮಾಡ್ತೀನಿ.
ನಾನು ನಿಮ್ಮೆಲ್ರಿಗೂ ಒಂದು ಮಾತು ಹೇಳಬೇಕು. ಎಸ್ ಪಿ ಸಿ ಎಲ್ ಮಾತ್ರ ಅಲ್ಲ, ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲೂ ಒಬ್ಬ ಪೊಲೀಸ್ ಇರಬೇಕು, ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಬ್ಬ ಪೊಲೀಸ್ ಇರಬೇಕು. ಇಂಥ ಒಂದು ವೀರತ್ವಕ್ಕೆ ಎಸ್ ಪಿ ಸಿನ ಇನ್ವಾಲ್ವ್ ಮಾಡೋದಕ್ಕೆ ನನಗೆ ಪರ್ಮಿಷನ್ ಕೊಟ್ಟ ನಮ್ಮ ಜಿಲ್ಲಾ ಪೊಲೀಸ್ ಅಧಿಕಾರಿ ಎಸ್ ಪಿ ಕಿರಣ್ ದಾಸ್ ಸರ್ನ ನಾನು ಆತ್ಮೀಯವಾಗಿ ಸ್ವಾಗತಿಸ್ತೀನಿ. ದೇಶದ ಭವಿಷ್ಯ ಇರೋದೇ ಸ್ಟೂಡೆಂಟ್ಸ್ ಕೈಯಲ್ಲಿ. ಅದರಲ್ಲಿ ಸ್ವಲ್ಪ ಜನ ನಮ್ಮ ಸ್ಟೇಟ್ ಪೊಲೀಸರ ಜೊತೆ ಕೈ ಜೋಡಿಸಿದ್ದಾರೆ, ಐ ಮೀನ್ ಸ್ಟೂಡೆಂಟ್ ಪೊಲೀಸ್ ಕ್ಯಾಡೆಟ್ಸ್ ಎಸ್ ಪಿ ಸಿ. ಸಾಯಿ, ಇನ್ಮೇಲಿಂದ ನೀನು ಇರಬೇಕಾಗಿರೋದು ಸ್ಟೂಡೆಂಟ್ಸ್ ಜೊತೆ. ಈ ಸಮಾಜದಲ್ಲಿ ಎಲ್ಲ ಕಡೆ ಹರಡಿ ಎಲ್ಲದಕ್ಕೂ ಮೂಲವಾಗಿರೋದು ಈ ಡ್ರಗ್ಸ್ ಮಾಫಿಯಾ. ಅವ್ರನ್ನ ಎದುರಿಸೋದಕ್ಕೆ ನೀನು ಇರಬೇಕು. ಅದಕ್ಕೆ ಅಂತಲೇ ನಾನು ನಿನಗೆ ಬೇರೆ ಪೋಸ್ಟಿಂಗ್ ಕೊಟ್ಟು ಅಪಾಯಿಂಟ್ ಮಾಡ್ತಾ ಇದ್ದೀನಿ, ಅಸಿಸ್ಟೆಂಟ್ ನೋಡಲ್ ಆಫೀಸರ್ ಆಫ್ ಎಸ್ ಪಿ ಸಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ವೆಲ್ಕಮ್ ಸರ್. ಹಾಯ್. ಈ ದೇಶದ ಬೆನ್ಮೂಳೆ ಮುರಿಯಕ್ಕೆ ಹೊರಟಿರೋ ಡ್ರಗ್ಸ್ ಮಾಫಿಯಾನ ನಾಶ ಮಾಡಕ್ ನಿಂತಿರೋ ಸ್ಟೂಡೆಂಟ್ಸ್ ಪೊಲೀಸ್ಗೆ ನನ್ನ ಬಿಗ್ ಸಲ್ಯೂಟ್. ದೇಶದ ಮೇಲಿಟ್ಟಿರೋ ಪ್ರೀತಿ, ನಮ್ಮ ದೇಶನ ಕಾಪಾಡಬೇಕು ಅನ್ನೋ ಛಲ ನೀವು ಈಗಲಿಂದನೇ ಮುಂದುವರಿಸ್ಕೋಬೇಕು. ನನ್ನ ಮಗು ಜೊತೆ ಎಸ್ ಪಿ ಸಿ ಇದೆ ಅನ್ನೋ ಧೈರ್ಯದಿಂದ ಎಲ್ಲ ತಂದೆ ತಾಯಿನೂ ನೆಮ್ಮದಿಯಾಗಿ ನಿದ್ದೆ ಮಾಡಬೇಕು. ಅದು ನಿಮ್ಮ ಕೈಯಲ್ಲೇ ಇದೆ. ಆದಿಕೃಷ್ಣ ಎಲ್ ಡು, ವಿಸ್ಮಯ, ಲಕ್ಷ್ಮಿ, ಪ್ಲೀಸ್ ಕಮ್ ಆನ್ ಟು ದ ಸ್ಟೇಜ್. ಇದು ನಾಳೆ ನಮ್ಮ ದೇಶವನ್ನು ಕಾಪಾಡಲಿಕ್ಕೆ ಹೊರಟಿರುವ ಎಲ್ಲ ಸ್ಟೂಡೆಂಟ್ಸ್ಗೆ ನಮ್ಮ ಪೊಲೀಸ್ ಕಡೆಯಿಂದ ಚಿಕ್ಕ ಕಾಣಿಕೆ. ಎಸ್ ಪಿ ಸಿ ಟ್ರೈನಿಂಗ್ನ ಹೆಂಗೆ ಯೂಸ್ ಮಾಡಬೇಕು ಅನ್ನೋದು ಕೆಲವ್ರಿಗೆ ಗೊತ್ತಿಲ್ಲ. ಗ್ರೇಸ್ ಮಾರ್ಕ್ಸ್ಗೋಸ್ಕರ ಎಸ್ ಪಿ ಸಿಗೆ ಸೇರೋರು ನಮಗೆ ಬೇಕಿಲ್ಲ. ಅವ್ರಿಗೆ ಸಮಾಜದ ಬಗ್ಗೆ ಪ್ರೀತಿ ಇರಬೇಕು. ಆದರೆ ಅದಕ್ಕೆ ಸ್ಕೂಲ್ ಗ್ರೌಂಡಲ್ಲಿ ನಡೆಯೋ ಟ್ರೈನಿಂಗ್ ಮಾತ್ರ ಸಾಕಾಗಲ್ಲ. ನಾವು ಚಿಕ್ಕ ಹುಡುಗರು, ನಮ್ಮ ಕೈಯಲ್ಲಿ ಆಗುತ್ತೋ ಇಲ್ವೋ ಅನ್ನೋ ಅನುಮಾನನ ಮುರಿದಾಕಿ ಇದು ನಮ್ಮ ಕೈಯಲ್ಲೂ ಸಾಧ್ಯ ಅಂತ ತೋರಿಸಿದ್ದಾರೆ ನಮ್ಮ ಇನ್ಸ್ಪೆಕ್ಟರ್ ಸಾಯಿ ಅವರು. ಎಸ್ ಪಿ ಸಿಗೆ ಧೈರ್ಯ ಕೊಟ್ಟಿರೋ ಸಾಯಿರಾಮ್ಗೂ, ಅವರಿಂದ ನಿಂತಿರೋ ಸ್ಟೂಡೆಂಟ್ಸ್ಗೂ
ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಮಿಸ್ಟರ್ ಸಾಯಿರಾಮ್, ನೀವು ಯಾವತ್ತಿಗೂ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೆಮ್ಮೆಯಾಗಿರ್ತೀರ. ಸ್ಟೂಡೆಂಟ್ಸ್, ನೀವು ಬರೆಯೋವಾಗ ತಪ್ಪಾಗೋ ಅಕ್ಷರಗಳನ್ನ ಮಾತ್ರ ತಿದ್ದೋದಲ್ಲ, ಸಮಾಜದಲ್ಲಾಗೋ ತಪ್ಪುಗಳನ್ನೂ ತಿದ್ದಬೇಕು. ಸ್ಟೂಡೆಂಟ್ ಪೊಲೀಸ್ ಆಚಿರೋ ಈ ವಿಜಯ ನಿಮ್ಮೆಲ್ರಿಗೂ ಸೇರುತ್ತೆ. ಸೊ ಲೆಟ್ ಅಸ್ ಆಲ್ ಕಂಟಿನ್ಯೂ ಟು ಸರ್ವ್ ಅವರ್ ನೇಷನ್. ಜೈ ಹಿಂದ್.